महाराज की जय। परी परी दने अर महारोष दने पुंगे दासना चरितय पाडुवे। मनुविगिंत मुंचिन कालदल्ली आदिमानव इद्दनंते अवन मने पक्कदल्ले इद्द बडभाग्निदास अवन मग शिरभाग्निदास अवन मगनंते करभाग्निदास ಕರಭಾಗ್ನಿದಾಸನ ಮಗ ನಿಜಭಾಗ್ನಿದಾಸ ನಿಜಭಾಗ್ನಿದಾಸನ ಮಗ ಚತುರ್ಮಾರ್ಗಿದಾಸ ಚತುರ್ಮಾರ್ಗದಾಸನ ಮಗ ಮೂರ್ಕಾಲದಾಸ ಅವನ ಮಗ ಎರಡಂಗಿದಾಸ ಅವನ ಮಗ ಬಂಗಣ್ಣದಾಸನ ಮಗ ಪುಂಗಣ್ಣದಾಸ ಅವನ ಮಗನೇ ಕೆಂಗಣ್ಣದಾಸ ಕೆಂಗಣ್ಣದಾಸನ ಮಗ ಮಂಗಣ್ಣದಾಸ ಮಂಗಣ್ಣದಾಸನ್ ಮಗ ಎಡಬಿಣಂಗಿದಾಸ ಎಡಬಂಗಿದಾಸನ್ ಮಗ ಬಿಣಂಗಿದಾಸ ಬಿಣಂಗಿದಾಸನ ಮಗ ಅಂಗಿದಾಸ ಅಂಗಿದಾಸನ ಮಗ ಅಂಗಿದಾಸನ ಮಗ ಅಂಗಿದಾಸನ ಮಗ ಈ ಪುಂಗಿದಾಸ ಪುಂಗಿದಾಸ ಓಹೋ ಪುಂಗಿದಾಸ ಓಹೋ ಪುಂಗಿದಾಸ ಈ ನಮ್ಮ ಮಹಾನಾಯಕ ಪುಂಗಿದಾಸನ ಜನನ ಕಾಲವನ್ನ ಯಾವ ರೀತಿ ಹೇಳೋಣ. ಕರಾಳ ರಾತ್ರಿ ಸಮ್ಮುಸನೆ ಪಿತೃಪಕ್ಷೆ ದಟ್ಟ ಕರಿ ಅಮಾವಾಸ್ಯ ತಿಥಿ ಕರಿ ಶನಿವಾರ ಬಿಳಿ ಭಾನುವಾರ ಮಧ್ಯದಲ್ಲಿ ಮೂಲಾ ನಕ್ಷತ್ರದಲ್ಲಿ ಜನ್ಮ ತಾಳಿದಾನೆ ನಮ್ಮ ಈ ಪುಂಗಿದಾಸ. ಜನನವಾಗುತ್ತಲೇ ಮಾತಾಡ್ತಿದ್ದಾನಂತೆ, ಅಮ್ಮ 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 ನಾನು ಹೇಗೆ ಬಂದೆ ಇಲ್ಲಿಗೆ ಕೇಳ್ತಿದ್ದಾನಂತೆ ಪುಂಗಿದಾಸ. ಆನೆ ಸಿಂಹಗಳ ಸೇಹಕ್ಕೆ ಇವನೇ ಕಾರಣೀಭೂತನಂತೆ, ತೋಳ ಕುರಿಗಳ ಒಕ್ಕೂಟದ ಅಧ್ಯಕ್ಷನಂತೆ, ಗುಳ್ಳೆ ನರಿಗಳಿಗೆ ಚಳ್ಳೆಗಣ್ಣು ತಿನ್ನಿಸಿಕೊಂತ ಚಾಣಾಕ್ಷ ಚಿತ್ರ ಎಂದುಕೊಂಡನಂತೆ ಈ ಪುಂಗಿದಾಸ. ಹಾವು ಮುಂಗುಸಿಗಳನ್ನು ಕ್ಷಣಾರ್ಧದಲ್ಲಿ ಪಳಗಿಸಿ ಹನಿಮೂನ್ಗೆ ಕಳಿಸ್ತಕ್ಕಂಥ ಚತುರಾತ್ಮ ಪ್ರವೀಣ ನಮ್ಮ ನಿಮ್ಮೆಲ್ಲರ ಕಥಾನಾಯಕ ಪುಂಗಿದಾಸ. ಎಷ್ಟು ಚೆನ್ನಾಗಿದೆಯಪ್ಪ ಹೆಸರು ಪುಂಗಿದಾಸ. ಹಲೋ, ಏನ್ ನಡೀತಿದೆ ಅಲ್ಲಿ? ಮಾವನವರು ಮೃದಂಗನ ಜೋರ್ ಜೋರಾಗಿ ಬಾರಿಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಪ್ಪಂಗ್ ಕೋಪ ಬರದೆ ಆ ರೇಂಜ್ ಬಾರಿಸೋದಿಲ್ವಲ್ಲ, ಯಾರ ಮೇಲೆ ಕೋಪ? ಡಾಕ್ಟರ್ ಇನ್ನು ಚೆಕಪ್ ಬಂದಿಲ್ಲ ಅಂತ. ಅವನೆಲ್ಲ ಹಾಳು ಬಿದ್ದೋಗಿದ್ದಾನೆ, ಇಲ್ಲೇ ಮೆಡಿಕಲ್ ಸ್ಟೋರ್ ಹೋಗಿದ್ದಾನೆ ಅಷ್ಟೇ. ಆಯ್ತಾಯ್ತು, ಇಡ್ಲ. ಯಾರು ಇದನ್ ಕೊಟ್ಟಿದ್ದವ್ರಿಗೆ? ನಾನೇ ಡಾಕ್ಟರ್. ಬಾರಿಸಿ ಸಾಕು, ಕೊಡಿಲಿ ತಗೊಳ್ರಿ. ಇದನ್ ಕೊಡ್ಬೇಡಿ ಅಂತ ಹೇಳಿರ್ಲಿಲ್ವೇನ್ರಿ ನಿಮ್ಗೆ? ಇಲ್ಲ ಡಾಕ್ಟರ್, ಇಂಜೆಕ್ಷನ್ ಕೊಡೋಣ ಅಂತ ಬಗ್ಗದ್ರೆ ಸಾಕು ಬಾರಿಸ್ತಾ ಇರ್ತಾರೆ. ಅಲ್ಲ ಡಾಕ್ಟರ್, ಬೆನ್ನೆ ಮೃದಂಗ ಅನ್ಕೊಂಡು ಬಾರಿಸ್ತಾ ಇರ್ತಾರೆ ಅಂತ ಹೇಳಿದೆ. ಅಲ್ಲ ರೀ, ಇವ್ರಿಗೆ ಇಷ್ಟು ವಯಸ್ಸಾಗಿದೆ, ಎದ್ ಓಡಾಡೋದಕ್ಕೂ ಆಗೋದಿಲ್ಲ ಪಾಪ. ಬೆನ್ನಿಗೆ ಬಾರಿಸ್ತಾರೆ ಅಂತ ಸುಳ್ಳು ಹೇಳ್ತಿರಲ್ಲ ನೀವು? ಬೆಳಗ್ಗೆ ವಾಕ್ ಮಾಡಿದ್ರ? ಹಾ ಡಾಕ್ಟರ್, ನಾನೇ ಹೆಗಲ್ ಮೇಲೆ ಕೈ ಹಾಕಿಸ್ಕೊಂಡು ವಾಕ್ ಮಾಡಿಸ್ತೇನೆ. ವೆರಿ ಗುಡ್. ನೋಡಿ, ನಾನು ಕೊಟ್ಟಿರೋ ಮೆಡಿಸಿನ್ ಎಲ್ಲ ರೆಗ್ಯುಲರ್ ಆಗಿ ತಗೊಳ್ಳಿ. ಒಂದ್ ತಿಂಗಳು ಬಿಟ್ಟು ಬಂದ ನನ್ನ ನೋಡಿ. ಖಂಡಿತ ನೋಡ್ತೀನಿ. ಅಮ್ಮ, ಯಜಮಾನ್ರಿಗೆ ಚೆನ್ನಾಗಿದ್ದಾರೆ, ಟೆನ್ಷನ್ ಆಗುವಂತ ವಿಷಯ ಯಾವ್ದು ಹೇಳ್ಕೋಬೇಡಿ ಅವ್ರಿಗೆ. ಮೊದ್ಲೇ ಹಾರ್ಟ್ ಪೇಷಂಟ್, ಹುಷಾರಾಗಿ ನೋಡ್ಕೊಳ್ಳಿ, ನಾನೇ ಬರ್ತೀನಿ. ಯಜಮಾನ್ರೆ, ತಿಂಗಳಲ್ಲಿ 20 ದಿನ
ದೇವಸ್ಥಾನ ಮಠ ಅಂತ ಸುತ್ತಕ್ ಹೋಗ್ಬೇಡಿ. ನಿಮಗ್ ವಯಸ್ಸಾಗಿದೆ, ಮನೇಲೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಖಂಡಿತ ಮಾಡ್ತೀನಿ ಬರ್ಲಾ. ಡಾಕ್ಟರ್ ಮಹೇಶ್ 203 ವಾರ್ಡ್ ಪೇಷಂಟ್ ಆಗಿದ್ದಾರೆ. ಎಷ್ಟು ಗಂಟೆಗೆ ಡಿಸ್ಚಾರ್ಜ್? 11 ಗಂಟೆಗೆ. ಸರಿ, ಹೋಗ್ತಾ 500 ರೂಪಾಯಿ ಕೊಟ್ಟು ಹೋಗಿ. ಎಷ್ಟು ಗಂಟೆಗೆ ಅಮ್ಮ ಡಿಸ್ಚಾರ್ಜ್? 11 ಗಂಟೆಗೆ. ಸರಿ, ಹೋಗ್ತಾ 800 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಹಲೋ, ಏನ್ ಅನ್ಕೊಂಡಿದ್ರ ನೀವು? ಬೆಳೆ ಗವರ್ಮೆಂಟ್ ಹಾಸ್ಪಿಟಲ್ ಕೇಳ್ದಂಗ್ ಕೇಳ್ತಾ ಇದೀರಲ್ಲ, ಟಿಪ್ಸ್ ಏನಿದ್ರು ನಾವ್ ಕೊಟ್ರೆ ಇಸ್ಕೋಬೇಕು, ನೀವ್ ಕೇಳಿದ್ರೆ ಕೊಡಲ್ಲ. ಯಾರ್ರಿ ಟಿಪ್ಸ್ ಕೇಳಿದ್ ನಿಮ್ನ? ನಿಮ್ಮಣ್ಣ ರಾಮದಾಸ ಅದಕ್ಕೆ ಇದಕ್ಕೆ ಸಾಲ ಮಾಡಿದಾನ, ಅದನ್ನ ಕೇಳ್ತಾ ಇದೀನಿ. ಸೋಮವಾರ ಶಿವನ ದೇವಸ್ಥಾನ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ, ಬುಧವಾರ ವೀರಭದ್ರ, ಗುರುವಾರ ರಾಘವೇಂದ್ರ ಸ್ವಾಮಿ, ಶುಕ್ರವಾರ ಚಾಮುಂಡೇಶ್ವರಿ, ಶನಿವಾರ ಶನಿದೇವರು. ಭಾನುವಾರ ಆದ್ರೂ ಫ್ರೀ ಇದಾನ? ಭಾನುವಾರ ಚರ್ಚ್ಗೆ ಹೋಗ್ತಾ. ಪರವಾಗಿಲ್ಲ ಕಣಯ್ಯ, ನಿಮ್ ಹುಡುಗಂಗ್ ತಾತನ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ. ಪ್ರೀತಿ ಗೀತಿ ಎಲ್ಲ ಏನು ಇಲ್ಲ, ಯಾವ್ದಾದ್ರು ಒಂದ್ ಒಳ್ಳೆ ಹುಡುಗಿ ಸಿಗ್ತಾಳ ಅಂತ ಹೋಯ್ತಾನೆ. ದೇವದೇವಾಯ ನಮಃ, ಶ್ರೀಕಂಠ ಸೌಖ್ಯಾಯ ನಮಃ, ಈಶ್ವರಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ರುದ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪರಮೇಶ್ವರ ಕಾಪಾಡಪ್ಪ. ಶ್ರೀಕಂಠಸ್ತು ಅವನನ್ನ ಅಪರಾತಾರ, ಏನೋ ಒಂಟಿ ಕಾಲ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಭಕ್ತ ದೇವ್ರು ಕೂಗ್ಬಿಟ್ರ? ಅಪ್ಪ, ಕೂಗಿದ್ ನಾನು ದೇವರಲ್ಲ. ನನ್ ದೇವ್ರು ಕೂಗಿದ್ರು ಅನ್ಕೊಂಡೆ. ಅಲ್ಲಯ್ಯ, ಈಗಿನ ಕಾಲದಲ್ಲಿ ಪೂಜಾರಿನ ಕೂಗಿದ್ರೆ ಬರಲ್ಲ, ಇನ್ ದೇವ್ರನ್ ಕೂಗಿದ್ರೆ ಬಂದ್ಬಿಡ್ತಾನ. ತಗೋ ಮಂಗಳಾರತಿ ಕೊಡಿ ಸ್ವಾಮಿ. ಕುಂಕುಮ ತಗೋತಿ. ಇದು ಪ್ರಸಿದ್ಧವಾದ ದೇವರು, ಏನ್ ಕೇಳಿದ್ರು ಕೊಟ್ಬಿಡ್ತಾನೆ. ನಮ್ಮನ್ ಮಾತ್ರ ಮರಿಬೇಡ. ಕಲ್ಯಾಣ ಪ್ರಾಪ್ತಿ ರಸ್ತು. ಕಲ್ಯಾಣ ಪ್ರಾಪ್ತಿ ರಸ್ತು ಅಂದ್ರಲ್ಲ ಅದ ಪ್ರಸಾದ. ಬೆಳೆ ಬೆಳಗ್ಗೆನೆ ಪ್ರಾಯದೊಡ್ಗ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ, ಸಾಚ ಅನ್ಕೊಡ್ರ. ಪ್ರಸಾದ ಮಾತ್ರ ಇಲ್ಲಿ ತಗೊಳ್ತಾನೆ, ತೀರ್ಥ ತಗೊಳ್ಳೋ ಜಾಗನೇ ಬೇರೆ. ಕುಂಕುಮ ಅಲ್ಸ್ಬಿಟ್ ಕುಡಿಯ, ದೇವ್ರು ಬೇಜಾರು ಮಾಡ್ಕೋತಾರೆ. ದೇವ್ರು ಬೇಜಾರು ಮಾಡ್ಕೋತಾರ? ನೀನ್ ಹೋಗ್ತಿದ್ದಕ್ ನಾನ್ ಬೇಜಾರು ಮಾಡ್ಕೊಂಡೆ. ಸರಿ ಕಣ, ಸರಿ ಕಣ, ಇಟ್ ಇಸ್ ಕುಂಕುಮ ಅಳಿಸ್ಕೊಂಡ್ಬಿಡ್ತೀನಿ. ಏನಪ್ಪ ಗಸ್ಗಸೆ ಪಾಯಸ ಕೊಡ್ದಂಗ್ ಕುಡ್ಕೊಂಡ? ರಾಮು ಏನ್ ಮಾಡ್ತಿದ್ಯೋ? ಮಾತ್ರೆ ಶಾಪ್ ಬಂದಿದ್ದೀನಪ್ಪ. ನಮ್ ರೇಂಜ್ ಗವರ್ಮೆಂಟ್ ಹಾಸ್ಪಿಟ್ಲೇ ಸಾಕಾಗಿತ್ತಲ್ವೇನೋ? ಗೊತ್ತು ಕಣಪ್ಪ, ಇದುವರೆಗೆ 15 ಲಕ್ಷ ರೂಪಾಯಿ ಖರ್ಚಾಗಿದೆ ಕಣೋ ಮಗನೇ. ಗೊತ್ತಪ್ಪ, ಮೀಟರ್ ಬಡ್ಡಿ ತಂದು ಕಟ್ಟಿದೀನಿ ಗೊತ್ತಲ್ಲ ನಿನ್ಗೆ? ನನಗ್ ಗೊತ್ತಲ್ಲಪ್ಪ. ನಿಮ್ ತಾತನೂ ದುಡ್ಡನ್ ಬಡ್ಡಿಗೆ ಬಿಟ್ಟಿದ್ರಂತೆ. ಯಾರ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದಾರೋ ನನಗಂತೂ ಗೊತ್ತಿಲ್ಲಪ್ಪ. ನಾನ್ ಪತ್ತೆ ಹಚ್ಚಿನಿ ಬಿಡಪ್ಪ. ರಾಮು, ನೀನು ಉಪಾಯವಾಗಿ ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಅವ್ರು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ತಿಳ್ಕೊ, ಪಕ್ಕಾ ಮಾಡ್ಕೊ. ಅಷ್ಟೂ ದುಡ್ಡು ನಾವು ವಸೂಲಿ ಮಾಡಿದ್ರೇನೆ ನಮ್ ಸಾಲ ತೀರೋದು, ಗೊತ್ತಾಯ್ತಲ್ಲ ನಿನ್ಗೆ. ಓಕೆಪ್ಪ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಒಂದ್ ನಿಮಿಷ ಇರಪ್ಪ. ಈಗ ಹೇಳಪ್ಪ. ತಾತನ ಹತ್ರ 15 ಲಕ್ಷ ರೂಪಾಯಿ ಖರ್ಚಾಗಿರೋ ವಿಚಾರ ಹೇಳ್ಬಿಡ್ಬೇಡ. ಇಲ್ಲ ಹೇಳಲ್ಲಪ್ಪ. ನಿನಗೂ ಗೊತ್ತಲ್ಲ, ಅವ್ರ ಮೊದ್ಲೇ ಗೊಬ್ಬರದ ಗುಂಡಿಲು ಪಿಜ್ಜಾ ಬರ್ಗರ್ ಸಿಗುತ್ತಾ ಅಂತ ಹುಡುಕಾಡೋ ಪಾರ್ಟಿ ಚಿತ್ರಾನ್ ಅಂತ ನನಗೂ ಗೊತ್ತಪ್ಪ. ನೀನ್ ಮೊದ್ಲು ಮನೆ ಪತ್ರ ಎಲ್ಲಿದೆ, ಯಾರ್ಯಾರ ಹೆಸರಲ್ಲಿರ್ಬಹುದು ಅದನ್ನೆಲ್ಲ ತಿಳ್ಕೊ, ಉಪಾಯವಾಗಿ ಎತ್ಬಿಡು. ಹುಷಾರೋ, ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲಪ್ಪ. ಹಾ, ಮತ್ತೆ ತಾತನ್ನ ಆಂಬ್ಯುಲೆನ್ಸ್ ಅಲ್ಲೇ ಮನೆ ಕರ್ಕೊಂಡು ಹೋಗೋ, ಅದಕ್ ದುಡ್ಡಿದೆ ತಾನೆ? ಇದೆಯಪ್ಪ, 1,500 ಇದೆ. ಯಾರಿಗೋಗ್ದಿದ್ದು? ನಿನ್ಗಲ್ಲಪ್ಪ, ಬಯಲೇನೋ ಬಿತ್ತು ಅದಕ್ಕೆ. ಹಾಗಿದ್ರೆ ಸರಿ ಕಣ. ಫುಲ್ ದುಡ್ಡಿದೆ ಕಣ ಇವನ ಹತ್ರ, ಬೇಗ ಹೋಗೋ. ಆಯ್ತಪ್ಪ, ಸೀನ್ ಚೇಂಜ್ ಮಾಡ್ತೀನಿ ನೋಡು. ಒಂದ್ ಫುಲ್ ಚಿಕನ್. ಕಾಸಿಲ್ವು? ಯಾಕೆ 1,500 ರೂಪಾಯಿ ಇಲ್ವಾ? ತಾತನ ಆಂಬ್ಯುಲೆನ್ಸ್ ಕೋ. ಇಲ್ಲೇ ಯಾವನ ಇವನು ಚೆನ್ನಾಗಿರೋರ್ನ ಯಾರು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ ಹೋಗ್ತಾರೆ? ಒಂದ್ ಲೋಕಲ್ ಟ್ಯಾಕ್ಸಿ ಮಾಡ್ಬಿಡಣ, ದುಡ್ಡು ಕಡಿಮೆ ಆಗುತ್ತೆ. ಹೂವಿನಂತ ಸೀಟು, ತಣ್ಣಗೆ ಎಸಿ, ಹತ್ರ ಜೊಂಬು ಸವಾರಿ ಇಳ್ದಂಗ್ ಇಳಿದ್ರೆ ಒಳ್ಳೆ ಸ್ವರ್ಗದಲ್ಲಿ ಇಳ್ದಂಗ್ ಇರುತ್ತೆ. ಒಂದ್ ಫುಲ್ ಬಾಟ್ಲೆ ಬಾಡಿ ಫ್ರೈ.
ಮಾವನರೇ ನಿಧಾನ ಕೂತ್ಕೊಳ್ಳಿ. ತತ್ತ ಹುಷಾರು ಮೆಲ್ಲಿಗೆ. ಸರಿ, ಈಗಿರೋ ಪರಿಸ್ಥಿತಿಲಿ ಇಷ್ಟು ದೊಡ್ಡ ಆಸ್ಪತ್ರೆ ಬೇಕಾಗಿತ್ತ? ಸುಮ್ಮನೆ ವಿಪರೀತ ಖರ್ಚು. ಯಾವುದಾದ್ರೂ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೋದಾಗಿತ್ತು. ಸರಿ, ಎಷ್ಟಾಯ್ತು ಖರ್ಚು? ಸ್ವಲ್ಪನೇ ಸ್ವಲ್ಪ. ಅದೇನಪ್ಪ ಅಂದ್ರೆ, ನಾಗಭೂಷಣ್ ಜಡ್ಜ್ ಇದಾರಲ್ಲ, ಅವರು ಈ ಆಸ್ಪತ್ರೆಗೆ ತುಂಬಾ ಬೇಕಾದವರಂತೆ. ಅದಕ್ಕೆ ಮೆಡಿಸಿನ್ಸ್ ಎಷ್ಟಾಗುತ್ತೋ ಅಷ್ಟು ಕೊಟ್ಟೋಗಿ ಸಾಕು ಅಂದ್ರು. ಇನ್ನು 4 ದಿನ ಇರ್ಬೋದಾಗಿತ್ತು. ಅಮ್ಮ ಬಂದ ನೋಡು, ನಿನ್ ಕುಲ್ಪುತ್ರ. ತಾತನ್ನ ಹುಷಾರ ಕರ್ಕೊಂಡ್ ಬಾ ಅಮ್ಮ. ಬನ್ನಿ ಮೆಲ್ಲಿಗೆ. ಈ ಡಿಸ್ಚಾರ್ಜ್ ಆಯ್ತೇನೆ. ಕುಡಿದ್ ಬಂದಿದ್ಯಾ? ನಿನ್ ಮೂಸ್ ನೋಡು ಅಂತ ಕೇಳದ್ನ. ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ? ಸುಮ್ ನಡಿಯೇ. ಇದನ್ನ ಎತ್ಕೋ ಫಸ್ಟ್. ತಾತನ್ ಪಾಪ ಎಂತಿಲ್ಲ ಅನ್ಬಿಟ್ಟು ತಟ್ಟಕ್ ಮೃದಂಗ ಇಟ್ಕೊಂಡ್ಬಿಟ್ಟಿದ್ದೆ ಪಾಪಚ್ಚಿ. ಅಲ್ಲಿ ತಾತ ಮೃದಂಗ ತಟ್ತಾರೆ, ಇಲ್ಲಿ ನೀವು ಕೈ ತಟ್ತಾ ಇದ್ರೆ ಇಟ್ಕೊಳ್ಳೋ. ಏನು ಇದು, ದುಬಾರಿ ಖರ್ಚು ಮಾಡ್ಕೊಂಡು ಇದನ್ನ ಯಾಕೋ ತಂದ್ರಿ? 8 ರೂಪಾಯಿ ಕೊಟ್ಟಿದ್ದಾರೆ, ಸಿಟಿ ಬಸ್ ಅಲ್ಲಿ ಹೋಗ್ಬೋದಾಗಿತ್ತಲ್ಲ. ಕೇಳಿ, 4 ಜನ ಇದ್ರೆ ಒತ್ಕೊಂಡೇ ಹೋಗ್ಬಿಡ್ತಿದ್ದ. ಆಳ್ದೊಂದು ಅಪ್ಸಕ್ಟ ನೋಡ್ತಿದ್ರೆ ಗಾಡಿ ಹತ್ರ ಒಳಬೇ ಬಂದ್ಬಿಡ್ತಾನೆ. ಹತ್ರ ಜಲ್ದಿ ನಡೀತಾತ. ಇಷ್ಟೊಂದು ಊದ್ಕಡ್ಡಿ ಹಚ್ಚಿದೀರಾ? ಏನ್ ಮಾಡೋದು ಸರ್, ಗಂಧದ ಕಡ್ಡಿ ಗಮಲು ಬರ್ಲಿಲ್ಲ ಅಂದ್ರೆ ನನ್ ಗಾಡಿ ಓಡಿಸೋ ಮೂಡ ಇರಲ್ಲ. ಬನ್ನಿ ಬನ್ನಿ. ಮೌನರೇ ಹುಷಾರು ಮೆಲ್ಲಿಗೆ. ನಿಧಾನ ಕೂಡ್ಸೋ ತಾತನ್ನ, ನಿಧಾನ. ಹೆಂಗಿದೆ ತಾತ? ಹೂವಿನ ತರ ಮೆತ್ತಿ. ಮೊದ್ಲು ನೀವ್ ಹತ್ರ ಹುಷಾರಾಗಿ ಹತ್ಕೊಳ. ಆಯ್ತಮ್ಮ. ಅಲ್ಲ, ಯಾಕೆ ಇವನು ಇಷ್ಟು ನಿಧಾನವಾಗಿ ಓಡಿಸ್ತಾನಲ್ಲ? ಅವನ್ ಫಾಸ್ಟ್ ಹೋಗ್ಲಿಲ್ಲ, ನನ್ ಕೈ ಲೆಕ್ಕ ತುಳಿತಿ ಆಕ್ಸಿಲೇಟರ್. ಇದು ಇದು ಪೂಜೆ ಯಾವ ಗಾಡಿ ಓಡಿಸ್ತಿದೆ? ಚಿರಶಾಂತಿ ವಾಹನ. ಹಂಗಂದ್ರೆ ಏನಾವರ ವ್ಯಾನ್? ಡೆಡ್ ಬಾಡಿ ಗಾಡಿ ಡ್ರೈವರ್. ಅಯ್ಯೋ, ಅದಕ್ಕೆ ಅಷ್ಟು ಹೆದರ್ಕೋತೀಯ? ಹುಟ್ಟದ್ಮೇಲೆ ಎಲ್ಲಾರು ಒಂದಲ್ಲ ಒಂದಿನ ಸಾಯ್ಲೇಬೇಕು ತಾನೆ. ಒಂಚೂರು ಫಾಸ್ಟ್ ಹೋಗೋ, ಫಾಸ್ಟ್ ಹೋಗ್ಬಿಟ್ರೆ ಲಾರಿಗೆ ಬಸ್ಕೋ ಕೂತ್ ಸತ್ಕಿತ ಹೋಯ್ತೀವಿ ನಾವು. ಹಂಗಲ್ಲ ಸರ್, ಲಂಚ ತಗೋಬೇಕಾದ್ರೆ ಲೋಕ ಇತ್ತು ದೊರ್ಕೈಲಿ ತಗಲಾಕೊಂಡ್ಬಿಟ್ಟೆ ಸರ್. ಕೆಲಸ ಹೊರಟೋಯ್ತು, ಆಗ ತಗೊಂಡು ಸೆಕೆಂಡ್ ಹ್ಯಾಂಡ್ ಗಾಡಿ ಸರ್ ಇದು. ಈಗ ತಾನೇ ಪೂಜೆ ಮಾಡಿದ್ದೀನಿ, ಮೊದಲ ಬೋಡಿ ನಿಮ್ದೆ ಸರ್. ಹರಿಕತೆ ಕೇಳಿ ಸಾಕಾಯ್ತು. ಕಾರಲ್ಲಿ ಮೃದಂಗನೂ ಬಸಕ್ಕಾಗಲ್ಲ, ಅಟ್ಲೀಸ್ಟ್ FM ಆದ್ರೆ ಹಾಕು. ಆಗ್ತಿತ್ತು ಸರ್. ಯಾಕೆ ಹಿಂಗಾಗ್ತಾ ಇದೆ? ಆ ತಾತ ಬೇರೆ ಊರ ಮೇಲೆ ಕೂತಂಗ ಆಗ್ತಾ ಇದೆ ಅಂತಾನೆ. ಇವನ್ ಬೇರೆ ಡೆಡ್ ಬಾಡಿ ಗಾಡಿ ಡ್ರೈವರು ಅಂತಾನೆ. ಆ ಗಾಡಿಗೆ ಡೆಡ್ ಬಾಡಿ ತರ ಶೃಂಗಾರ ಮಾಡೋರೆ. ಆ ಊದ್ ಕಡ್ಡಿ ವಾಸನೆ ಯಾಕೋ ಮರಣಿಸ್ದಂಗ ಆಗ್ತಾ ಇದೆಯಲ್ಲಪ್ಪ. ಭಯ ಭಯ ಆಗ್ತಾ ಇದೆಯಲ್ಲ. ಯಾಕೋ ಎಲ್ಲ ಅಪಶಕ್ತ ಆಗ್ತಾ ಇದೆ. ಯಾಕೋ ಏನಾಯ್ತು? ಸಾರಿ, ಒಂದು ಕೆಟ್ಟ ಇಮ್ಯಾಜಿನೇಷನ್ ಮಾಡಿ. ಯಾಕೋ ಕಂದ ಭಯ ಆಗ್ತಾ ಇದೆಯಮ್ಮ. ನೀನ್ ನಡಿಯಪ್ಪ. ಗಾಡಿ ಟೈರ್ಗಿಂತ ಫಾಸ್ಟ್ ಆಗಿ ಕೊಡ್ತಾ ಇದ್ರೆ ನನ್ನ ಮೀಟ್ರೇ ಆಫ್ ಆಗ್ತಾ ಇದೆ. ಪಾಪ, ಇವ್ರು ಈಗ ತಾನೇ ಡಿಸ್ಚಾರ್ಜ್ ಆಗಿ ಬರ್ತಾ ಇದಾರೆ. ಏನಾಗುತ್ತೋ ಶಿವನೇ? ತಾತ ಯಾಕೆ ಈ ಮೂಕ ಸಂಭಾಷಣೆ ಮಾಡ್ತಾ ಇದಾರೆ? ಸಮಾಧಾನ ಮಾಡ್ಕೋ ತಾತ, ಫಾಸ್ಟ್ ಆಗಿ ಹೋಗ್ಬಿಡೋಣ. ಏನಾಗ್ತಾ ಇದೆ ತಾತ? ಗೋವಿಂದ ಸಾಹೇಬ್ರಿಗೆ ನಮಸ್ಕಾರ ಮಾಡ್ಕೊಳ್ಳಯ್ಯ. ನಮಸ್ಕಾರ ಸ್ವಾಮಿ. ಏನ್ ನಿಮ್ಮ ಹೆಸರು? ಓಕೆ, ಸಾರಿ ಸಾರಿ. ಹಲೋ ತಾತ, ಹೋಗ್ಬಿಟ್ರ ಅಪ್ಪ. ನಮ್ಮಪ್ಪಗೆ ಏನಾಯ್ತು?
ತಾತದ್ದ ಸೌದೆಲ್ ಸುಡದ ಕರೆಂಟಲ್ ಸುಡದಪ್ಪ. ಅದಕ್ಕೂ ಮುಂಚೆ ನನ್ನ ಸುಟ್ಬಿಡ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ? ಲೇ ಗೂಬೆ, 15 ಲಕ್ಷ ರೂಪಾಯಿ ಸಾಲ ಯಾರೋ ತೀರಿಸ್ತಾರೆ? ನಿಮ್ ತಾತ ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಒಂದೂ ಗೊತ್ತಿಲ್ಲ. ಆ ಸೇಟು ಗೊತ್ತಾದ್ರೆ ನನ್ ಸಾಯಿಸ್ಬಿಡ್ತಾನ ಅಷ್ಟೇ. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆಯಪ್ಪ. ಏನು? ತಾತ ಸತ್ತಿರೋ ಮ್ಯಾಟ್ರ್ ಯಾರಿಗೂ ಹೇಳದೇ ಬೇಡ. ಯಾಕೆ? ತಾತ ಸತ್ತಿರೋ ಮ್ಯಾಟ್ರ್ ಸಸ್ಪೆನ್ಸ್ ಅಲ್ಲಿ ಇಟ್ಟು ಸೀಕ್ರೆಟ್ ಆಗಿ ಕೊಟ್ಟಿರೋ ಸಾಲನ ಸೈಲೆಂಟ್ ಆಗಿ ಇಸ್ಕೊಳ್ಳೋರ್ಗೂ ಸುಮ್ಮನಿರನಪ್ಪ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಒಂದು ನನ್ ಗೊತ್ತಿಲ್ಲ ಕಣೋ. ನನಗ್ ಬೇಕಾಗಿರೋದು 15 ಲಕ್ಷ ರೂಪಾಯಿ. ಗೊತ್ತಾಯ್ತಾ? ಬರೋ ಇಲ್ಲಿ. ಅಲ್ವೋ, ನಾ ಇಬ್ರು ಒಂದೇ ಸ್ಕೂಲ್ನಲ್ಲಿ ಓದ್ದವರು ಅನ್ನೋ ಕಾರಣಕ್ಕೆ ನೀನು ಒಳ್ಳೇದಾಗ್ಲಿ ಅಂತ ಒಂದ್ ಕೆಲಸ ಕೊಡಿಸಿದ್ರೆ, ನೀನ್ ನೋಡಿದ್ರೆ ಎಲ್ಲರ ಎದುರುಗಡೆ ಅಸಹ್ಯವಾಗಿ ಉಷ್ 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 ಅಂತ ಕರಿತೀಯಲ್ಲ, ನನಗೆ ಅವಮಾನ ಆಗೋದಿಲ್ವೇನೋ? ನಾನೇ ನಮ್ಮ ಅಪ್ಪ ಹೋಗ್ಬಿಟ್ರಲ್ಲ ಅನ್ನೋ ಶಾಕ್ ಅಲ್ಲಿದ್ದೀನಿ, ನಿಂದು ಬೇರೆ ಕಿರಿಕಿರಿ. ಇದೇನು ಹೇಳ್ತಿದ್ಯಾ? ನಿಮ್ಮ ಅಪ್ಪ ಹೋಗ್ಬಿಟ್ರು ಅಂದ್ರೆ ಆಸ್ಪತ್ರೆಯಿಂದ ಮನೆಗೆ ಹೋಗ್ಬಿಟ್ರು. ರಾಮು ಜೊತೆಲೆ ಇದ್ದಾನೆ, ಫೋನ್ ಮಾಡಿದ್ದ. ಅಪ್ಪ ಹೋದ ವಿಚಾರನ ನಾನೇ ಹೇಳ್ಬಿಡ್ತಿದ್ನಲ್ಲ. ಬೇಕಾಗುತ್ತೆ, ಅಪ್ಪನ ಹುಷಾರಿಲ್ಲ ಅಂತೀಯ. ಅಮ್ಮ ನೋಡಮ್ಮ ಏನ್ ಮಾಡಿದಾನೆ? ತಾತನ್ ಹೆಂಗ್ ಕೂರ್ಸಿದ್ದಾನೆ? ನಿನಗೇನ ಬಂತ ದೊಡ್ಡ ರೋಗ? ಸತ್ತಿರೋರ್ನ ಯಾರು ಹಿಂಗ್ ಕೂರಿಸ್ತಾರೇನೋ? ಅಮ್ಮ ಮೆಲ್ಲಿಗೆ ಮಾತಾಡಮ್ಮ. ತಾತ ಸತ್ತಿರೋ ವಿಚಾರ ಆಚೆ ಯಾರಿಗಾರು ಗೊತ್ತಾದ್ರೆ ಅಪ್ಪಂಗ್ ಸಾಲ ಕೊಟ್ಟಿರೋರೆಲ್ಲ ಮೈ ಮೇಲ್ ಬೀಳ್ತಾರಮ್ಮ. ನನಗೆ ತಾತ ಅಂದ್ರೆ ಪ್ರೀತಿ ಇಲ್ವಾ? ಪ್ರೀತಿ ಇರೋರು ಯಾರು ಹೀಗ್ ಮಾಡ್ತಾರೇನೋ? ಅಯ್ಯೋ, ನೀವ್ ಒಂದ್ ಚೂರು ಗೊತ್ತಾಗಲ್ಲ ಅಮ್ಮ. ತಾತ ಬದುಕಿರಂಗೇನೆ ಅವ್ರು ಕೊಟ್ಟಿರೋ ಸಾಲನೆಲ್ಲ ವಸೂಲಿ ಮಾಡ್ಬೇಕು. ತಾತ ಸಾಲ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲಾರು ಬಚ್ಚಿಟ್ಟಿರ್ತಾರೆ. ದೇವ್ರ ಮನೇನ, ಅಡಿಗೆ ಮನೇನ, ಅವ್ರ ರೂಮ್ ಅಲ್ಲೋ ಎಲ್ಲೋ ಇರುತ್ತೆ, ಹುಡ್ಕೋಗಮ್ಮ. ಅದೇನ್ ಹೇಳ್ತೀಯಪ್ಪ, ನಡೀ ಹುಡ್ಕಣ. ನಮ್ ನಿರ್ಧಾರಕ್ಕೆ ನಾವು ಸ್ಟಿಕನ್ ಆಗಿರೋಣ. ಹೌದು ಸರ್, ಆಗಲ್ಲ ಅಂತ ಕರಕಂಡಿತ್ವಾಗಿ ಹೇಳ್ಬಿಡಿ ಸರ್. ಓಕೆ. ಹಲೋ, ಎಷ್ಟೊತ್ತೊಂದು ಡಿಸ್ಕಷನ್ ಮಾಡ್ತೀರಾ? ಟೈಮ್ ಆಯ್ತು ಇವ್ರೇ. ನೋಡಯ್ಯ, ದುಡ್ಡು ಕೊಡಕ್ ಆಗೋದಿಲ್ಲ ಕಣೆ. ಅಲ್ಲ ಡಾಕ್ಟ್ರೆ, ನಮ್ ತಾತ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಒಂದ್ ಕಾಫಿ ಕುಡ್ಸತ್ತಿದ್ರು ಪರವಾಗಿಲ್ಲ, ಕಾರಲ್ಲೇ ಹೋಗ್ಬಿಟ್ರಲ್ರಿ. ಅದಕ್ಕೆ ಅದಕ್ಕೆ ಖರ್ಚು ಮಾಡಿರೋ ದುಡ್ಡಲ್ಲಿ 50% ಆದ್ರೂ ವಾಪಸ್ ಕೊಟ್ಬಿಡಿ ಡಾಕ್ಟ್ರೆ. ಯೋ, 20-30 ಲಕ್ಷ ರೂಪಾಯಿ ಖರ್ಚು ಮಾಡಿ ICU ನಲ್ಲಿ ಹಾಕ್ತಾರೆ, ಅಲ್ಲೇ ಹೋಗ್ಬಿಡ್ತಾರೆ, ನಾವೇನ್ ಮಾಡಕ್ಕಾಗತ್ತೆ? ಈ ಕೊಡ್ತಿರೋ ಇಲ್ವೋ? ಇಲ್ಲ, ಆಗಲ್ಲ. ಓಹೋ, ಕೊಡಕ್ಕಾಗಲ್ವಾ? ಹಂಗಾರೆ ನಮ್ ತಾತನ ಜೊತೆ ನಿಮ್ಗೂ ಅಲ್ಲು ತುಪ್ಪ ರೆಡಿ ಮಾಡ್ತೀವಿ ಸರ್. ಅವನೇನೋ ಸರಿಯಾದ ಸ್ಕೆಚ್ ಹಾಕಿ ಡೀಲ್ ಮಾಡಕ್ ಬಂದವನೆ ಸರ್, ಬಗ್ಬೇಡಿ ಸರ್. ಚಿಕ್ಕಪ್ಪ, ಏನ್ ಮಾಡ್ತಾ ಇದ್ರಿ ಚಿಕ್ಕಪ್ಪ? ನ್ಯೂಸ್ ನ್ಯೂಸ್ ಓದ್ತಾ ಇದ್ದೀರಾ? ನಿಮ್ಗೊಂದ್ ಬ್ಯಾಡ್ ನ್ಯೂಸ್ ಚಿಕ್ಕಪ್ಪ. ಚಿಕ್ಕಪ್ಪ ಸೂಪರ್ ಸ್ಪೆಷಾಲಿಟಿ ಅನ್ನೋ ಬ್ಲೇಡ್ ಹಾಸ್ಪಿಟ್ಲಿಗೆ ಸೇರಿಸಿದ್ವಲ್ಲ, ತಾತ ಹೋಗ್ಬಿಟ್ರು. ಇವ್ರನ್ನ ಮಾತ್ರ ಬಿಡದ್ ಬೇಡ, ಹಾಸ್ಪಿಟಲ್ ಮುಂದೆ ಬೇಜಾನ್ ಜಾಗ ಇದೆ. ತಾತನ್ನ ಇಲ್ಲೇ ಊಳಿ ಅವ್ನಿಗೆ ಒಂದಷ್ಟು ಅಮೌಂಟ್ ಕೊಟ್ಬಿಟ್ಟು ಕೈ ತಿಳ್ಕೊಂಡ್ರಿ ಸರ್. 11 ದಿನ ತಿಥಿ ಕಾರ್ಯನ ಇಲ್ಲೇ ಮಾಡೋಣ ಸರ್. ಈಗಾಗಲೇ ನಮ್ಮ ಹಾಸ್ಪಿಟಲ್ ಬಗ್ಗೆ ಏನೇನೋ ಗಾಸಿಪ್ಗಳು ಬರ್ತಾ ಇದೆ ಸರ್. ಎಲ್ಲ 24/7 ನ್ಯೂಸ್ ಚಾನೆಲ್ಗಳನ್ನು ಕರ್ಕೊಂಬಾ, ಕೇಬಲ್ ಚಾನೆಲ್ನು ಕರ್ಕೊಂಬಾ, ಬಿಡಬೇಡ ಅವ್ರನ್ನ ಕರ್ಕೊಂಬಾ. 1 ಲಕ್ಷ ರೂಪಾಯಿ ಕೊಡ್ತೀವಿ ಕಣಯ್ಯ. ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಚಿಕ್ಕಪ್ಪ. ಎಷ್ಟು ಕೊಡ್ತೀರಾ? 1 ಲಕ್ಷ ಕೊಡ್ತೀವಿ ಚಿಕ್ಕಪ್ಪ. ಜಲ್ದಿ ಬಂದ್ಬಿಡಿ ಚಿಕ್ಕಪ್ಪ, ಆಗಿದಾಗ್ಲಿ ನೋಡೇ ಬಿಡೋಣ. ಯೋ, ಕಟ್ ಮಾಡಯ್ಯ. 1 ಲಕ್ಷ ರೂಪಾಯಿ ಕೊಡ್ತೀವಿ ಕಣಯ್ಯ, ಅದ್ರ ಮೇಲೆ 1 ಪೈಸಾನು ಕೊಡಕ್ಕಾಗಲ್ಲ. ಬೇಕಾದ್ರೆ ಆಸ್ಪತ್ರೆ ನೀನೇ ಇಟ್ಕೋ. ಒಂದ್ ನಿಮಿಷ ಕುತ್ಕೊಳ್ಳಿ, ಟೆನ್ಷನ್ ಆಗ್ಬಿಡಿ ಅವ್ರ ನಿಮಿಷ ರೀ. ಚಿಕ್ಕಪ್ಪ, ಡಾಕ್ಟರ್ಗಳೆಲ್ಲ ದಾರಿಗೆ ಬಂದಂಗ ಅವ್ರೆ, ನೀನ್ ನ್ಯೂಸ್ ಓದ್ತಾ ಇರು. ಎಷ್ಟು ಕೊಡ್ತೀನಿ ಅಂದ್ರಿ? 1.5. ಆಸ್ಪತ್ರೆ ಎಷ್ಟಕ್ಕೆ ಹೋಗುತ್ತೆ? ಸುಮ್ಮನೆ ಹೇಳಿದ ಕಣಯ್ಯ, ಅದು ನೀ ದುಡ್ಡಿಸ್ಕೊಂಡು ಹೋಗಪ್ಪ. ಹಲೋ ಅಕೌಂಟೆಂಟ್, 1 ಲಕ್ಷ ರೂಪಾಯಿ ಕ್ಯಾಶ್ ಕಳಿಸ್ರಿ ಇಲ್ಲಿಗೆ. ಹೌದು, ಟೈಮಿಗೆ ಸರಿಯಾಗಿ ಡಿಸಿಷನ್ ತಗೊಂಡ್ರಿ ಸರ್. ತಗೊಳ್ಳಿ ಸರ್. ಅಂದ್ರೆ ಏನೇನು ಪ್ರಾಬ್ಲಮ್ ಆಗ್ತಾವ ಕೊಡ್ರಿ ಅವ್ರಿಗೆ ಸರ್. ಕೊಟ್ಬಿಡಿ, ತಗೊಳಪ್ಪ. ಎಲ್ಲ ಸರಿಯಾಗಿದೆ ಡಾಕ್ಟ್ರೆ, ಬರ್ತೀನಿ ಡಾಕ್ಟ್ರೆ. ಬರ್ಬೇಡ, ಹೋಗಪ್ಪ. ಈ ದುಡ್ಡಿಗೆ ಟ್ಯಾಕ್ಸಿ ಡ್ರೈವರ್ ದುಡ್ಡು ಸೇರಿಸ್ಬಿಟ್ರೆ ಬೇಜಾರು. ಗುರು, ಏನ್ ಗುರು? ಏನ್ ಬ್ರದರ್? ನಿಮ್ ತಾಯಿನೂ ಹೇಳ್ದೆ ಹೋಗ್ಬಿಟ್ರು, ತಂಗಿನೂ ಹೇಳ್ದೆ ಹೋಗ್ಬಿಟ್ಲು, ನೀನು ಹೇಳ್ದೆ ಹೋಗ್ತಾ ಇಲ್ಲ ಗುರು. ಹೋಗ, ನಿನ್ ಮಕ್ಕನ ಕೈ ಉಜ್ಜ, ನಮ್ ತಾತನೇ ಹೇಳ್ದೆ ಹೊಂಟೋದ. ಏನ್ ನಿನ್ ಹೆಸರು? ಗೋಗಯ್ಯ. ಯಾಮನ್ ಹೇಳ್ತಾ ಇದ್ಯಾ? ಎತ್ತ ಕೂದ್ಲು, ನೀನೇನ್ ಜೋಗ ಜಮ್ಮನ ಸರ್? ಹೊಟ್ಟೆ ನಾವ್ ಕಿವಿ ನೋಡ್ತಿರಲ್ಲ ಸರ್. ಡಾಕ್ಟರ್ ಹತ್ರ ಪ್ರಶ್ನೆ ಕೇಳಬಾರ್ದು, ಕಿವಿಲ್ ತೂತೆ ಇಲ್ಲ, ಎಷ್ಟು ಮಾತಾಡ್ತೀಯೋ? ಆನು ಅಕ್ಷರ ಮನೆ ಹೇಳು ಅನ್ಲಿಲ್ಲ, ನಾಲ್ಗೆ ಈಚೆ ಬಿಡು. ಅಬ್ಬಪ್ಪ, ಎಷ್ಟು ವರ್ಷ ಆಯ್ತಾ ಉಜ್ಜಿ?
ನೆನ್ನೆ ತಾನೇ ಉಜ್ಜಿದ್ದಲ್ಲ ಸಾ. ಮೋಷಲ್ ಫ್ರೀಯಾಗಿ ಹೋಗ್ತಾ ಇದೀಯಾ? 3 ರೂಪಾಯಿ ಕೊಟ್ಟು ಹೋಗ್ತಿದ್ದೀನಿ ಸಾ. ನಾಯಣ ಲೈ ದಡ್ ಮುಂಡಿದೆ, ನಾನ್ ಕೇಳಿದ್ದು ಕೂತ್ಕೊತಿದ್ದಂಗೆ ನೀಟಾಗಿ ಹೋಗುತ್ತಾ ಅಥವಾ ಅಂತ ಮುಕ್ಕರಿಬೇಕಾ? ಕೂತ್ಕೊಂಡ ತಕ್ಷಣ ಸಲೀಸಾಗಿ ಹೋಗುತ್ತೆ ಸಾ. ಅದು ವೆರಿ ಗುಡ್. ರೀಸಸ್ ಮೊದ್ಲು ಹೋಗುತ್ತಾ ಲೆಟಿನ್ ಮೊದ್ಲು ಹೋಗುತ್ತಾ? ಎರಡಕ್ಕೂ ಕಾಂಪಿಟೇಷನ್ ಸಾ, ಯಾವ್ದು ಫಸ್ಟ್ ಆಗುತ್ತೆ ಅಂತ ಗೊತ್ತೇ ಆಗ್ತಿಲ್ಲ. ಮೇಲ್ಮನೆ ಅಂಕಲ್ ಕೆಳಗಡೆ ಇದಾನ, ಕೆಳಗಡೆ ಆಂಟಿ ಮೇಲಿದಾಳ ಅಂತ ಗೊತ್ತಾಗುತ್ತೆ. ನಿನ್ ಕೆಳಗೆ ಏನ್ ನಡೀತದೆ ಅಂತ ಗೊತ್ತಾಗಲ್ಲ. ಡಾಕ್ಟರ್ ತಗೊಂಡು ಸುಳ್ಳು ಹೇಳ್ತೀಯ ಹೇಳಪ್ಪ. ಹಾ ಬಂದೆ ಇರಪ್ಪ. ನೀ ನೋಡು ಸಣ್ಣ ಟ್ರೀಟ್ಮೆಂಟು ನಾಳೆ ಬೆಳಿಗ್ಗೆ, ಇದು ಮೊದ್ಲ ಇದು ಮೊದ್ಲ ಅಂತ ತಿಳ್ಕೊಂಬ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ. ಬೆಳಿಗ್ಗೆ ಇಲ್ಲೇ ಬರ್ತೀನಿ, ನೀವೇ ನೋಡ್ಕೊಂಬಿಡಿ. ಯಾಕೆ ನಾನೇ ತೊಳೆದು ಬಿಡ್ತೀನಿ ಬಿಡು. ಥ್ಯಾಂಕ್ ಯು ಸರ್. ಹೇ ಜಲಕ್ಷ್ಮಿ, ಇವನು ಕೋಳಿ ಇಂಜೆಕ್ಷನ್ ಕೊಡ್ರಿ, ಚಿಕನ್ ಗುಣ ಬಂದು ಸಾಯ್ಲಿ. ತೊಳೆಯಕ್ಕೆ ನಾನೇ ನಿಮ್ಮ ಅಪ್ಪನ ಸರ್. ನಾನು ಇಲ್ಲೇ ಎಲ್ಲ ಹೋಗ್ಲಾ, ಅವೆಲ್ಲ ಟಾಯ್ಲೆಟ್ ಹೋಗಿದ್ದಲ್ಲ, ಲೆಟ್ರಿನ್ ಕ್ಲೀನ್ ಮಾಡ್ಬಿಟ್ಟು ಹೋಗು. ಈ ದೇಹದಿಂದ ದೂರನಾದೆ ಏಕೆ ತಾತನೇ ಈ ಸಾವು ನ್ಯಾಯವೇ? ಬರೀ ಫೀಲಿಂಗ್ಸ್ ಹಂಗ ಆಡ್ಕೊಂಡು ಕೂತ್ಕೊಂಡ್ರೆ ತಾತನ ಆತ್ಮಕ್ಕೆ ಶಾಂತಿ ಸಿಗುತ್ತೇನೋ? ಎಲ್ಲರನ್ನು ಕರೆಯೋದು ಬೇಡವಾ? ಆದ್ರೆ ಮಾಮ, ತಾತ ಸತ್ತಿರೋ ಮೇಟ್ರು ಯಾರಿಗೂ ಗೊತ್ತಾಗ್ಬಾರ್ದು. ಯಾಕಪ್ಪ? ಈ ತಾತನ್ಗೋಸ್ಕರ ನಮ್ಮ ಅಪ್ಪ 15 ಲಕ್ಷ ರೂಪಾಯಿ ಸಾಲ ಮಾಡಿದ್ರು, ಅದು ಮೀಟರ್ ಬಡ್ಡಿ ಸಾಲ. ತೀರಿಸ್ಲಿಲ್ಲ ಅಂದ್ರೆ 15-25 ಆಗೋಗುತ್ತೆ. ತಾತ ಗೊತ್ತಿಲ್ದಂಗೆ ದುಡ್ಡನ್ನ ಬಡ್ಡಿಗೆ ಬಿಡೋರಲ್ಲ, ಅವ್ರು ಏನಾದ್ರು ಗೊತ್ತಾಯ್ತು ಅಂದ್ರೆ ಎಲ್ಲ ಊರ್ ಬಿಟ್ಟು ಓಡೋಗ್ಬಿಡ್ತಾರೆ. ಆಮೇಲೆ ಪಾಪ ನಮ್ಮ ಅಪ್ಪಂಗೆ ಧರ್ಮದೇಟ್ ಗ್ಯಾರಂಟಿ. ಅದಕ್ಕೆ ಹೆಂಗಾರು ಮಾಡಿ ಬಾಡಿ ವಾಸನೆ ಬರದಂಗೆ ಒಂದು ಇಂಜೆಕ್ಷನ್ ಕೊಡು ಮಾಮ. ಓ ಅದು ಸತ್ತಿದ ತಕ್ಷಣ ಕೊಡ್ಬೇಕು. ಪ್ಲೀಸ್ ಪಾಪ, ಏನಾದ್ರು ಮಾಡ್ ಮಾಮ, ಪ್ಲೀಸ್ ಪಾಪ. ನಮ್ಗೆ ಗೊತ್ತಿಲ್ದಕ್ ಬಡ್ಡಿ ಕೊಡ್ತಿದ್ದೆ. ಬಾಡಿ ಬಿಸಿ ಇದೆ ಕಣೋ, ಹಂಗಾರೆ ಇನ್ನ ಬದುಕಿದಾರ ತಾತ? ನೋಡ್ತೀನಿ ನೋಡ್ತೀನಿ ಇರು. ಲೇ ಉಸಿರಾಡ್ತಾವ್ ಕಣೋ. ಅಯ್ಯೋ ತಾತ ಬದುಕಿದ್ಯಲ್ಲ ತಾತ. ಸತ್ರು ಬಡ್ಕೊಂತೀಯ ಬದುಕುದ್ರು ಬಡ್ಕೊಂತಿಲ್ಲ. ಎತ್ಕೊಳ ಒಳಗಡೆ ತಗೊಂಡೋಗಣ. ಎತ್ಕೊ ತಾತ. ಸಾರಿ ತಾತ, ಫೈನಾನ್ಸಸ್ ಕಿತ್ಕೊಂಡ್ಬಿಡ್ತಾರೆ ಅಂತ ನಾನ್ ಹಾಕೊಂಡಿದ್ದೆ. ಸಾರಿ ಎತ್ಕೊ ಎತ್ಕೊ ಸಾಕಿದ್ದೀನಿ, ಅವಾಗ ಅವಾಗ ನೋಡ್ಕೋತಾ ಇರು. ಇದು ಮುಗಿದ್ರೆ ಬೇರೆ ಹಾಕು. ಬದುಕ್ತಾರ ಮಾಮ? ಕೋಮ ಹೋಗ್ಬಿಟ್ಟಿದ್ದಾರೆ. ಇನ್ನೂ ಇದಾರೆ ನೋಡೋ, ಇವ್ರ ಈ ಸ್ಥಿತಿಲಿ ಇದ್ದಂಗೆ ಯಾವ್ಯಾವ್ದು ಬರ್ಬೇಕು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೋಮದಲ್ಲಿದಾರಮ್ಮ. ಆ ರಿಯಾಕ್ಷನ್ ನಾನು ಅವಾಗಲೇ ಕೊಟ್ಟಾಯ್ತು, ಸಮಾಧಾನ ಮಾಡಿ ನೋಡು. ಅವಾಗ ಅವಾಗ ತಣ್ಣೀರ್ ಬಟ್ಟಲ್ ಮೈಯವ್ರ ಸಮ ಒರೆಸ್ಬಿಟ್ಟು ಸೆಂಟ್ ಹೊಡೆದ್ಬಿಡು. ಎಲ್ಲಿಗೆ ಮಾಮ? ಫುಲ್ ಬಾಡಿಗೆ. ಆಯ್ತು ಮಾಮ. ಸೂಟ್ ಕೇಸ್ ಎತ್ಕೊಂಬಾ, ಸೆಂಟ್ ಹೊಡೆಯಕ್ ಜಾಗ ಬೇರೆ ಕೇಳಿ. ಎಲ್ಲ ಕನ್ನಡ ಸಿನಿಮಾನು ಡಾಕ್ಟರ್ ಹಿಂಗೆ ಹೇಳ್ತಾರಲ್ವ, ನಡಿ ಹೋಗೋಣ. ಏ ಆಡಿ, ನಿಮ್ ತಾತ ಬದುಕ್ಬಿಡ್ರಂತೆ? ಎಲ್ಲ ನಂಜುಂಡೇಶ್ವರನ್ ಮಹಿಮೆ ಕಣ, ಮೃತ್ತಿಗೆದ್ದ ಮಾರ್ಕಂಡಯ್ಯ ನಮ್ ತಾತ. ಅಣ್ಣ ಅಣ್ಣ, ಏನಮ್ಮ? ಪೂಜೆ ರೂಮ್ ಅಲ್ಲಿ ತಾತನ್ ಡೈರಿಲಿ ಈ ಚೀಟಿ ಸಿಕ್ತು. ಪೂಜೆ ರೂಮ್ ಅಲ್ಲಿ ಪೂಜಾರಿಗಳ ನಂಬರ್ ಇಟ್ಟಿರ್ತಾರೆ ತಾತ. ಇವ್ರಿಗೆ ಹೆಂಗ್ ಮಾತಾಡ್ಲಿ? ಫೋನ್ ಅಲ್ಲಿ ಮಾತಾಡೋದು? ಇವ್ರಿಗೆ ನಾವ್ ಯಾರು ಅಂತ ಗೊತ್ತಿರ್ಬೇಕಲ್ಲಮ್ಮ. ದಾಸ್ಪುಟ, ನಿಮ್ ತಾತ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂದ್ಮೇಲೆ ನಮ್ ಫ್ಯಾಮಿಲಿ ಬಗ್ಗೆ ಹೇಳಿರಲ್ವೇನೋ? ಹೇಳಿರ್ತಾರ? ಮತ್ತೆ ಹಂಗಾರೆ ಟ್ರೈ ಮಾಡು. ಮೆಲ್ಲಗ ಅರ್ಜೆಂಟ್ ಬೀಳ್ಬೇಡ. ನಂಬರ್ 9538. ಹೇಯ್ ವೈ, ವಾಟ್ ಹ್ಯಾಪೆಂಡ್? ಮನೆ ಕಟ್ಟಿ ನೋಡು ಅಂತ ಆಡ್ ಬರ್ತಾ ಇದೆ. ತೆಗಿತಿಲ್ಲ, ತೆಗಿ ಅಂತ ಹೇಳು. ಸಾರಿ, ಸ್ಟಾರ್ಟಿಂಗೇ ಮಿಸ್ ಹೊಡಿತಾ ಇದೆಲ್ಲ. ಏನಾಗಲ್ಲ, ಇನ್ನೊಂದು ನಂಬರ್ ಫೋನ್ ಮಾಡು. ಹೇಳ 9845 0161. ನಮಸ್ಕಾರ ಸರ್, ನಾನು ದೇವದಾಸ್ ಅವ್ರ ಮಗ ಕಾಳಿದಾಸ. ಹೇಳಿ ಸರ್. ನಾನ್ ಕಾಳಿದಾಸ್ ಅಲ್ಲ ಸರ್, ಅವ್ರ ಮಗ ರಾಮದಾಸ ಸರ್. ಹೇಳಪ್ಪ. ಸರ್, ತಾತ ಅವ್ರು ನಿಮ್ ನಂಬರ್ ಕೊಟ್ರು, ಅದೇ ಯಾವಾಗ ಎಲ್ಲಿ ಏನು ಅಂತ ಕೇಳಿದ್ರು ಸರ್. ನಿಮ್ ತಾತ ಹತ್ರ ನಾನು 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ. ತಿಂಗಳ ತಿಂಗಳ ಬಡ್ಡಿ ಕರೆಕ್ಟ್ ಆಗಿ ಕಟ್ಬಿಡ್ತಾ ಇದೀನಿ. ಹೋದ್ ವಾರ ಯಾವ್ದೋ ದುಡ್ಡು ಅಡ್ಜಸ್ಟ್ ಆಗಿತ್ತು, ಒಟ್ಟು ಕೊಟ್ಬಿಡೋಣ ಅಂತ ನಿಮ್ ತಾತನ್ಗೆ 2-3 ಸತಿ ಫೋನ್ ಮಾಡಿದೆ. ಸ್ವಿಚ್ ಆಫ್. ಸ್ವಿಚ್ ಆಫ್ ಅಂದ್ರೆ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಮನೆ ಕರ್ಕೊಂಡ್ ಬಂದಿದ ತಕ್ಷಣ ಫೋನ್ ಮಾಡು ಅಂತಂದ್ರು. ಈಗ ನಿಮ್ ಮನೆ ಹತ್ರ ನಾನು ಇನ್ನೊಂದ್ 10 ನಿಮಿಷದಲ್ಲಿ ವಿತ್ ಕ್ಯಾಶ್ ಇರ್ತೀನಪ್ಪ. ಸರ್, ಮನೆ ಅಡ್ರೆಸ್? ನಿಮ್ ತಾತನ ನಿಮ್ ಮನೆಗೆ ನಾನು ಎಷ್ಟು ಸಾರಿ ಡ್ರಾಪ್ ಮಾಡಿಲ್ಲ, ನಿಮ್ ಮನೆ ನನ್ಗೆ ಗೊತ್ತಿಲ್ವಾ? ಗೊತ್ತು ಕಣ. 2 ಲಕ್ಷ ಬರ್ತಾ ಇದೆ. ಎತ್ತು. ಯಾರನ್ನ? ಏ ಫೋನ್ನ. ಯಾವ್ದೋ ಹೊಸ ನಂಬರ್ ಗೊತ್ತಾಗ್ತಾ ಇಲ್ವಲ್ಲ, ಮಾತಾಡು. ಹಲೋ, ಯಾರು ಸರ್? ನಾನು ನಿಮ್ಮ ಅಪ್ಪ. ಅಪ್ಪ, ಆಟೋ ಡ್ರೈವರ್ ಫೋನ್ ಇಸ್ಕೊಂಡು ಮಾಡ್ತಿದ್ದೀನಿ. ಡಾಕ್ಟರ್ ಮಾವ ಫೋನ್ ಮಾಡಿ ನನಗೆಲ್ಲ ವಿಚಾರ ಹೇಳಿದ್ದಾನೆ. ನಿಮ್ಮ ಅಜ್ಜಿಗೆ ಪ್ರಜ್ಞೆ ಬರೋ ಮೊದಲು ಅವ್ರು ಕೊಟ್ಟಿರೋ ಎಲ್ಲ ಸಾಲ ವಾಪಸ್ ತಗೊಂಡ್ಬಿಡ್ಬೇಕು. ನೀನೇನು ತಲೆ ಕೆಡಿಸ್ಕೋಬೇಡಪ್ಪ. ತಾತನ ಕಡೆದು ಅಂತ 5 ನಂಬರ್ ಸಿಕ್ತು, ಅದ್ರಲ್ಲಿ ಮೊದಲನೇ ನಂಬರ್ಗೆ 2 ಲಕ್ಷ ಬರ್ತಾ ಇದೆಯಪ್ಪ. ನಾನು ಬರ್ತಿದ್ದೀನಿ ಸಹಾಯಕ್ಕೆ. ಪಾಂಡ್ಲಿ ತಾತ, ಒಂದೊಂದು ಔಟ್ ಗೋಯಿಂಗ್ ಕಾಲ್ಗೂ 1 ಲಕ್ಷ ಇನ್ಕಮಿಂಗ್ ಬರ್ಬೇಕು ತಾತ. ದಾಸ್ ಪುಟ್ಟ, ಸಾಕು ಮುದ್ದು ಮಾಡಿದ್ದು, ಫೋನ್ ಮಾಡು ನೆಕ್ಸ್ಟ್ ನಂಬರ್ಗೆ. ನಂಬರ್ ಹೇಳೆ. 9611. ಒಂದ್ ನಿಮಿಷ, ಅವಾಗ್ಲೇ ಫೋನ್ ಮಾಡಿದವ್ರು ವಾಪಸ್ ಮಾಡ್ತಾವ್ರೆ. ಒಂದ್ ಐಡಿಯಾ. ಏನು? ಮಾತಾಡು. ಸಾರಿ.
ಹಲೋ, ಈ ನಂಬರ್ ಇಂದ ಒಂದ್ ಮಿಸ್ ಕಾಲ್ ಬಂದಿತ್ತು ಬ್ರದರ್. ಸರ್, ನಾನು ದೇವದಾಸ್ ಅವ್ರ ಮೊಮ್ಮಗ ರಾಮದಾಸು ಅಂತ ಮಾತಾಡ್ತಾ ಇರೋದು ಸರ್. ಹೇಳಪ್ಪ. ಅದೇ ತಾತ ಅವರು ಏನ್ ಇಷ್ಟೊಂದ್ ದಿವ್ಸ ಆಗೋಯ್ತು, ಅವ್ರ ಫೋನೇ ಬರ್ಲಿಲ್ಲ, ಏನ್ ಕೇಳು ಅಂತ ಅಂದ್ರು ಸರ್. ನೋಡಪ್ಪ, ನಿಮ್ ತಾತನ ಹತ್ರ 10 ಲಕ್ಷ ರೂಪಾಯಿ ತಗೊಂಡಿರೋದ್ ನಿಜ, ಕೊಡೋದಕ್ ಒಂದ್ ತಿಂಗಳು ಲೇಟ್ ಆಯ್ತು ಅಷ್ಟೇ. ಯಾಕ್ರಿ ಲೇಟ್ ಆಯ್ತು? ಅಯ್ಯೋ, ರೆಡಿಯಾಗಿ ಇಟ್ಕೊಂಡಿದ್ದೀನಪ್ಪ ಒಂದ್ ವಾರದಿಂದ ದುಡ್ಡು. ನಿಮ್ ತಾತನ ಫೋನ್ಗೆ ಟ್ರೈ ಮಾಡ್ತಾ ಇದೀನಿ, ಅದ್ ಯಾವ್ದ ಕಿತ್ತೋಗಿರೋ ವಾಯ್ಸ್ ಅಲ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ನಾನೇನ್ ಮಾಡ್ಲೆ? ಓಳ್ ಕತೆ ಎಲ್ಲ ಬೇಡ. ನೋಡ್ ರಾಮದಾಸ್, ನಿಮ್ ತಾತನ್ ಹೇಳೋ, ಇನ್ನ 10 ನಿಮಿಷದಲ್ಲಿ ದುಡ್ಡು ಸಮೇತ ನಿಮ್ ಮನೆ ಹತ್ರ ಇರ್ತೀನಿ. ಆಯ್ತು, ಬೇಗ ಬನ್ನಿ. ನಡಿಯಪ್ಪ. ಏನಾಯ್ತು? ಇನ್ನ 10 ನಿಮಿಷದಲ್ಲಿ 10 ಲಕ್ಷ ಬರ್ತಾ ಇದೆ. ಪದ್ಮನಾಭ ದೇವಸ್ಥಾನದಲ್ಲಿ ಒಂದೊಂದ್ ಬಾಗಿಲು ತೆಗೆದಂಗು ಕೋಟಿ ಕೋಟಿ ಬರ್ತಾ ಇತ್ತು, ಇಲ್ಲಿ ಒಂದೊಂದ್ ಫೋನ್ ಕಾಲ್ ಮಾಡ್ತಿದ್ದಂಗೆ 10 ಲಕ್ಷ ಬರ್ತಾ ಇದೆ. ಏಯ್, ನಾನು ಹೇಳಿದ ಮಾತು ನಿಜ ಆಯ್ತು, ಬೆಲ್ ರಿಂಗ್ ಆಗ್ತಿದೆ. ದಾಸಪುಟ್ಟ, ಯಾರು ಬಂದಿದ್ದಾರೆ? ಬಂದ್ರ? ಹೋಗು ಬೇಗ, ಎದ್ದು ಹೋಗು. ನಡಿಯೇ, ಕಮಾನ್, ಆಲ್ ದಿ ಗೋ. ಮುನಿಯಪ್ಪ ಇಲ್ಲಿ ಯಾರು ಇಲ್ಲಪ್ಪ. ಮಂಡಿ ಮುನಿಯಪ್ಪ? ಮಂಡಿ ಮುನಿಯಪ್ಪನು ಇಲ್ಲ, ಕುಂಡಿ ಮುನಿಯಪ್ಪ. ನಾನು ಮಂಡಿ ಮುನಿಯಪ್ಪ. ಫೋನು 2 ಲಕ್ಷ. ತಾತ ಇಲ್ಲಿ ಇಷ್ಟೊತ್ತು ಮುನಿಯಪ್ಪ ಮುನಿಯಪ್ಪ ನಿಮ್ಮನ್ನ ನೆನ್ಸ್ಕೊಂಡು ಇವಾಗ ಮಲ್ಕೊಂಡ್ಬಿಟ್ಟು 2 ಲಕ್ಷ ಪಟ್ಟಿ. ಬನ್ನಿ ಸರ್, ಬನ್ನಿ ಸರ್. ಅಯ್ಯೋ, ತುಂಬಾ ದಿವಸ ನಿಮ್ ಧೂಳೆ ಹೊಡೆದಿಲ್ಲ. ಬನ್ನಿ ಸರ್, ನಿಮ್ ಸೀಟ್ನ ಸೋಫಾ ಮಾಡಿ. ನಿಮ್ ಬಗ್ಗೆ ನಿಮ್ ತಾತ ಹೇಳ್ತಾ ಇರ್ತಾರೆ. ನಿಮ್ ತಾತನ್ಗೆ ನಾನ್ ಕಂಡ್ರೆ ತುಂಬಾ ಚೆನ್ನಾಗಿದ್ದೀರಲ್ಲ. ಎಷ್ಟೋ ಸಾರಿ ನಾನು ಬಿಸ್ನೆಸ್ ಅಲ್ಲಿ ಇಡುವುದಾಗ ಅವರು ನನ್ನ ಕೈ ಹಿಡಿದು ಮೇಲೆತ್ತಿದ್ದಾರೆ. ಇದು ನಿಮ್ಮ ತಾತ ಎದ್ದ ತಕ್ಷಣ ಮರಿದೇ ಇದನ್ನ ಕೊಟ್ಟೆ ಅಂತ ಹೇಳ್ಬೇಕಪ್ಪ. ಮರಿಬಾರ್ದು. ಇಲ್ಲ ಸರ್, ಇಲ್ಲ, ತಗೊಳ್ಳಿ ತಗೊಳ್ಳಿ. ಆಮೇಲೆ ಎಣಿಸ್ಕೋಬೇಕಪ್ಪ. ಎಣಿಸ್ಕೋತೀವಿ ಸರ್. ಇಲ್ಲ ಎಣಿಸ್ಕೋಬೇಕು. ಎಣಿಸ್ಕೋತೀವಿ ಸರ್. ನಮ್ ತಾತ ಎಣ್ಣೆ ಕಂಡಾಗೆಲ್ಲ ನಿಮ್ ಬಗ್ಗೆ ಮಾತಾಡ. ನಿಮ್ ತಾತನ್ ತರ ನೀವು ತುಂಬಾ ಚೆನ್ನಾಗಿ ಡೌನ್ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂದ್ರೆ. ಏನೇ ತಾತನ್ ಬಳುವಳಿ ಸರ್. ಆಗ್ಲಿ ಸರ್, ಬರ್ಲಪ್ಪ. ನಡೀರಿ ಸರ್, ದೇವ್ರ ದಯವಿಟ್ಟು ನಡೀರಿ ಸರ್. ನೆಕ್ಸ್ಟ್ ಟೈಮ್ ದುಡ್ಡು ಬೇಕಾದಾಗ ಬನ್ನಿ ಸರ್. ಆಗ್ಲಿ ಸರ್. ನಮಸ್ಕಾರ. ಲೇ ರಾಮು. ಏ ಅಪ್ಪ ಬಂದ್ರು, ಮರ್ಯಾದೆ ಕೂಡ ನೆದೊಳಿ. ಯಾರೋ ಅದು? ಮಂಡಿ ಮುನಿಯಪ್ಪ ಅವರಪ್ಪ. ಮಂಡಿ ಮುನಿಯಪ್ಪ? ನನ್ ಗೊತ್ತಿಲ್ದ್ರ ಯಾವ ಮಂಡಿನೋ. ಅದೇ 2 ಲಕ್ಷ ಪಾರ್ಟಿಯಪ್ಪ. ಅವ್ರೇನೋ ಕೊಟ್ರ? ಓ, ಕೊಟ್ಟು ಒಳಗ್ ಬಚ್ಚಿಟ್ಟು ಆಯ್ತು. ಅಯ್ಯೋ ಅಪ್ಪ, 10 ಲಕ್ಷದ ಗಿರಾಕಿನೂ ಬರ್ತಾವ್ ಇವಾಗ. ಹೌದೇನೋ. ನಾನು ರಾಗಿ ಮಿಷಿನ್ ಮಂಜ. ಸರ್ ಬೇಡ, ಅಮೌಂಟ್ ಎಷ್ಟು ಹೇಳಿ ಸರ್? 10 ಲಕ್ಷ. ಸರ್ ಬನ್ನಿ ಸರ್, ಬನ್ನಿ ಸರ್. ತಾತ ಸರ್, ಇಷ್ಟೊತ್ತು ರಾಗಿ ಮಿಷಿನ್ ಮಂಜು, ರಾಗಿ ಮಿಷಿನ್ ಮಂಜು ಅಂತ ನಿಮ್ಮನ್ನೇ ನೆನ್ಸ್ಕೊಂಡು ಮಲ್ಕೊಂಡ್ರಿ ಸರ್. ಅಯ್ಯೋ ಪಾಪ. 10 ಲಕ್ಷ ಪಾರ್ಟಿ, ದಾರಿ ಬಿಡಿ, ದಾರಿ ಬಿಡಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಸರ್ ದಯವಿಟ್ಟು ಕುತ್ಕೊಳ್ಳಿ ಸರ್. ರಾಗಿ ಮಿಷಿನ್ ಮಂಜುನಾಥ್ ಅಂತ, ತಾತನ್ ಬಹಳ ಬೇಕಾದವ್ರು. ಕುತ್ಕೊಳ್ಳಿ ಸರ್. ನಮಸ್ತೆ. 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 ನಮಸ್ತೆ ಅಮ್ಮ. ಸ್ವಲ್ಪ ಡಿಲೇ ಆಗೋಯ್ತಲ್ಲ ಸರ್. ಏನ್ ಮಾಡೋದು, ಫುಲ್ ವ್ಯವಹಾರಗಳು, ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇರ್ತದೆ. ಕಾಣಿಸ್ತಾ ಇದೆ ಸರ್. ತುಂಬಾ ಬಗದ್ರೆ ಬಿದ್ದೋಗ್ತಿಯಪ್ಪ. ಅಂತೂ ನಮ್ಮಪ್ಪ ಸೇಫು. ತಾತಂಗು ಥ್ಯಾಂಕ್ಸ್ ಹೇಳೋಣ ಸರ್. ತಗೊಳ್ಳ ಸರ್. ಸ್ವಲ್ಪ ಆಲು ಟೀ ಕಾಫಿ ಏನಾದ್ರು ಕುಡಿತೀರಾ ಸರ್? ಅಲ್ಲ, ಕಾಫಿ ಅಲ್ಲ, ಸ್ವಲ್ಪ ಪೇಪರ್ ಕೊಟ್ರೆ. ಪೇಪರ್ ತಗೊಳ್ಳಿ ಸರ್. ಪ್ರಜಾವಾಣಿ ಈ ಪೇಪರ್ ಅಲ್ಲ, ಕನ್ನಡಪ್ರಭ ತೆಗೆದು. ಅದು ಇಲ್ಲೇ ಇದೆ, ತಗೊಳ್ಳಿ ಸರ್. ನಾನು ಕೇಳ್ತಾ ಇರೋದು ಅಗ್ರಿಮೆಂಟ್ ಪೇಪರ್, 10 ಲಕ್ಷ ರೂಪಾಯಿದು. ನಾನೇ ಸೈನ್ ಮಾಡಿ ಕೊಟ್ಟಿರೋದು. ಅದೇನ್ ಪೇಪರ್ ಕೊಟ್ಬಿಡ. ನಮ್ಮ ಮನೇಲಿ ಹಳೆ ನ್ಯೂಸ್ ಪೇಪರ್ ಬಿಟ್ರೆ ಬೇರೆ ಯಾವ ಪೇಪರ್ ಇಲ್ಲ. ಹೌದಾ? ಆಕ್ಚುಲಿ ಐ ಆಮ್ ಸೇ ಸಿಟಿ ಸಿವಿಲ್ ಕೋರ್ಟ್. ಅಮೀನ್, ನಿನ್ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ, ಮ್ಯಾಟ್ರಿಕ್ ಬಾಪ್ಪ. ಆಸ್ ಪರ್ ರೂಲ್ಸ್ ಅಗ್ರಿಮೆಂಟ್ ಇಸ್ ನಾಟ್ ನೆಸೆಸರಿ. ಸಿನ್ಸ್ ಯು ಆರ್ ರಿಕ್ವೆಸ್ಟಿಂಗ್, ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಇನ್ ಜಸ್ಟ್ 2 ಡೇಸ್. ಅಯ್ಯೋ ಪಾಪ, ನಿಮ್ಗೆ ಯಾಕೆ ಸರ್ ತೊಂದ್ರೆ? ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ಬಿಡಿ. ಅಲ್ಲ ಸರ್, ಕ್ಯಾಶ್ ಹೆಂಗಿದ್ರು ತಂದಿದ್ರಲ್ಲಿ ಕೊಟ್ಟೋಗಿ ಸರ್. ಅಲ್ಲ, ನಾ ಪೇಪರ್ ಬೇಕಾದ್ರೆ ನಾಳೆ ಮದರ್ ಪ್ರಾಮಿಸ್ ತಂದ್ಕೊಡ್ತೀನಿ ಸರ್. ನೋಡಿ, ಫಸ್ಟ್ ಅಗ್ರಿಮೆಂಟ್ ಪೇಪರ್ ಕೊಡಬೇಕು, ಆಮೇಲೆ ಕ್ಯಾಶ್. ಓಕೆನಾ? ಅಲ್ಲ ಸರ್, ಅಲ್ಲ ಸರ್, ತಾತ ತುಂಬಾ ಹೇಳ್ತಾ ಇದ್ರು. ಹೌದು, ತಾತ ಹೇಳ್ತಾನೆ ಇರ್ತಾರೆ. ನೋಡಪ್ಪ, ನಿಮ್ ತಾತ ಎದ್ದ ಮೇಲೆ ರಾಗಿ ಮಿಷಿನ್ ಮಂಚ ಬಂದಿದ್ದ ಅಂತ ಹೇಳ್ಬಿಡು. ಓಕೆನಾ? ಬರ್ಲಾ? ಬಾಯ್. ನೀನ್ ಸಮಾಧಾನ ಮಾಡ್ಕೊಪ್ಪ. ಸಮಾಧಾನ ಅಂತ ಸಮಾಧಾನ. ಆ ಮುದುಕ ಯಾರ್ಯಾರಿಗೆ ಎಲ್ಲೆಲ್ಲಿ ದುಡ್ಡು ಕೊಟ್ಟೆ, ಯಾರಿಗೆ ಗೊತ್ತು? ಅದ್ರ ಪೇಪರ್ಸ್ ಏನಿದೆ, ಡಾಕ್ಯುಮೆಂಟ್ಸ್ ಇದೆ, ಒಂದು ಗೊತ್ತಿಲ್ಲ. 10 ಲಕ್ಷ ರೂಪಾಯಿ ಹೀಗ್ ಬಂದ ಹಾಗೆ ಹೋಗ್ಬಿಡ್ತು. ಸಮಾಧಾನ ಅಂತ ಸಮಾಧಾನ.
ಹೇಳ್ತಿರೋದ್ ಕೇಳಿಸ್ತಿದ್ಯಾ? ಪತ್ರ 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 ಡಾಕ್ಯುಮೆಂಟ್ಸ್ ಎಲ್ಲಿ? ಪತ್ರ ಅದೇ ರೀ, ಡಾಕ್ಯುಮೆಂಟ್ 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 ಎಲ್ಲಿಟ್ಟಿದ್ದೀರಾ? 10 ಲಕ್ಷ 10 ಲಕ್ಷ 10 ಲಕ್ಷ ಅದೇ ತಾತ, ರಾಗಿ ಮಿಷಿನ್ ಮಂಜುಂದು 10 ಲಕ್ಷ ಪೇಪರ್ ಪೇಪರ್ ಮಂಜುನಾಥ ಡಾಕ್ಯುಮೆಂಟ್ ಸುಂದರಯ್ಯ. ಈ ಮುದಿ ಗೂಬೆ ಯಾರ್ಯಾರ ಕರ್ ಕಾಸು ಕೊಟ್ಟಿದ್ದಾನೋ ಅದ ಡೀಟೇಲ್ಸ್ ಎಲ್ಲೆಲ್ಲಿದೆಯೋ ಯಾರಿಗೆ ಗೊತ್ತು? ಇವನೇನಾರು ನೆಗ್ದು ಬಿದ್ದ ಅಂತಂದ್ರೆ ಎಲ್ಲರಿಗೂ ಉಂಡೆ ನಮ್ಮನೆ, ನಾಲ್ಕು ಅಣೆ 8 ಅಡಿಗೆ ಅಲ್ದಾಡ್ಬೇಕಾಗತ್ತೆ. ಅಪ್ಪ ತಾತ ಈಗ ಕೋಮ ಅಲ್ಲಿದ್ದಾರೆ, ತುಂಬಾ ಕಿರ್ಚಾಡಿದ್ರೆ ಸತ್ತು ಹೋಗ್ಬಿಡ್ತಾರೆ. ಪ್ಲೀಸ್ ನಡಿಯಪ್ಪ, ಬಿಪಿ ರೈಸ್ ಮಾಡ್ಕೋಬೇಡ, ನಡಿ. ಸಾರಿ, ನೋ ಹೆಲ್ಪ್, ಲೆಟ್ ಅಸ್ ಗೋ. ಯಾರಪ್ಪ ಸಂಭಾಳಿಸೋರು? ನೀವು ಮಾವನವ್ರ ಬಾಯಿ ಬಿಡ್ಲಿಲ್ಲ. ನಿಮ್ಮಪ್ಪ ನಿನ್ನ ಕೈ ಕೊಟ್ಟಿರ್ಬೋದು, ಆದ್ರೆ ನಾನ್ ನಮ್ಮಪ್ಪನ ಕೈ ಕೊಡಲ್ಲ. ಏ, ಆ ನಂಬರ್ ಹೇಳ. 9863. ಓಪನ್ ಗಂಗಮ್ ಸ್ಟಾರ್. ಹಲೋ 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 ಹಲೋ, ಕೊತ್ತಿ ಒಂದ್ ನಿಮಿಷ ತಡೆ ಸರ್. ಅಲ್ಲಿ ಹೇಗ್ ಹೋಗೋದು ಸರ್? ದುರ್ಗದ ಕೋಟೆಯಿಂದ ಟೌನ್ ಬಸ್ ಸ್ಟ್ಯಾಂಡ್ ಗೆ 100 ರೂಪಾಯಿ ಆಗುತ್ತೆ ಆಟೋದಲ್ಲಿ. ಅಪ್ಪ, ಮೈಸೂರಿಂದ ದುರ್ಗದವರೆಗೂ ಬಡ್ಡಿಗೆ ಬಿಟ್ಟವನೇ ತಾತ. ಹಲೋ. ಹಾ ಹೇಳಪ್ಪ. ಸರ್, ನಾನು ದೇವದಾಸ್ ಅವ್ರ ಮೊಮ್ಮಗ ಮಾತಾಡೋದು. ತಾತಂಗ್ ಹುಷಾರಿರ್ಲಿಲ್ಲ, ಎಲ್ಲ ವಿಚಾರ ನನ್ನ ಹತ್ರ ಹೇಳ್ಬಿಟ್ರು ಸರ್. ಎಲ್ಲ ವಿಷಯ ಹೇಳಿದಂತಾನೆ? ಮುಚ್ಚು ಮರೇನೇ ಇಲ್ಲ, ಎಲ್ಲ ಫುಲ್ ಡೀಟೇಲ್ ಗೊತ್ತಾಗೋಯ್ತು. ಈಗೇನ್ ಮಾಡೋದು? ನೀವೇ ಹೇಳಿ ಸರ್. ನೀವು ಬರ್ತೀರಾ ಅಥವಾ ನಾನ್ ತಂದು ಒಪ್ಪಿಸ್ಬಿಡ್ಲ? ಒಂದ್ ನಿಮಿಷ ಇರಿ ಸರ್, ನೀವೇ ಬಂದು ತಗೊಂಡು ಹೋಗ್ತೀರಾ ಅಥವಾ ನಾನೇ ಬಂದು ತಂದು ಕೊಡ್ಲ? ಇಂಥ ಕೇಸ್ ತುಂಬಾ ನೋಡಿದೀನಿ, ಮುಂದೆ ಕೊಟ್ಟಂಗ್ ಕೊಟ್ಟು ಹಿಂದೆ ಕುಯ್ದು ಬಿಡ್ತಾರೆ. ಬೇಡ ಸರ್, ನೀವೇ ತಂದು ಒಪ್ಸಿ ಸರ್ ದಯವಿಟ್ಟು. ಅದು ನೆಕ್ಸ್ಟ್ ವೀಕ್ ನಾನು ಸಿಂಗಾಪುರ್ ಹೋಗ್ತಿದ್ದೀನಿ, ಅದಕ್ಕೆ ಇವತ್ತು ರಾತ್ರಿ ನಾವು ಹೊರಟು ಬೆಳಿಗ್ಗೆ ಬಂದು ವಾಪಸ್ ಕೊಡ್ತೀನಪ್ಪ. ಒಳ್ಳೇದು ಸರ್, ಒಳ್ಳೇದು ಸರ್. ಕೇಳಲೇ ಸರ್, ಇದು ಬಹಳ ಗುಪ್ತವಾದ ವಿಷಯ, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಸರ್, ಗುಪ್ತವಾಗಿ ಇಡ್ತೀವಿ, ಯಾರಿಗೂ ಹೇಳಲ್ಲ. ಬನ್ನಿ ಸರ್. ಓಕೆ, ಬಾಯ್. ಓಕೆ ಸರ್. ತುಂಬಾ ಸೀಕ್ರೆಟ್ ಆಗಿಡ್ಬೇಕಂತೆ. ಏಯ್, ಸೀಕ್ರೆಟ್ ಅಂದ್ರೆ ಅದ್ರಲ್ಲಿ ವಜ್ರ ಹೊಡೆಯೋರು ಎಲ್ಲ ಜಾಸ್ತಿ ಇರ್ಬೇಕು, ಅದಕ್ಕೆ ತಂದೊಪ್ಪಿಸ್ತೇನೆ ಎಂದಿದ್ದಾರೆ. ನಿಮ್ ತಾತ ತಿಂಗಳಲ್ಲಿ 10 ದಿನ ಮಾತ್ರ ಮನೇಲಿ ಇರ್ತಿದ್ರು, ಬಾಕಿ 20 ದಿನ ಮಠ ಗುರುಗಳು ದೇವಸ್ಥಾನ ಅಂತ ಸುತ್ತಾಡ್ತಿದ್ರು. ಈ ದೊಡ್ಡ ದೊಡ್ಡ ಗುರುಗಳು ಮಠಾಧೀಶರೆಲ್ಲ ಅವ್ರಿಗೆ ಫೋನ್ ಮಾಡಿ ಮೊನೆ ಡೀಲಿಂಗ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಓ ಗ್ರೇಟ್ ಮ್ಯಾನ್. ಇದ್ರೂ ಇರ್ಬೋದಪ್ಪ, ಅವರೆಲ್ಲ ಬೆಳಗ್ ಬೆಳಗ್ಗೆ ಬಂದ್ಬಿಡ್ತಾರೆ, ಅವ್ರು ಬರಕ್ ಮುಂಚೆ ಎಲ್ಲ ರೆಡಿ ಆಗಿರ್ಬೇಕು. ಓಕೆ. ಕಾಲಿಂಗ್ ಬೆಲ್ ಹುಡ್ಕೋತಾ ಇದ್ರೆ ಬಿಡ್ರು. ಏ, ಯಾಕ ಗಟ್ಟಿ ಇಟ್ಕೊಂತೀರಿ? ಬಿಡ್ರು, ಪಾಗ ತೆಗಿಬೇಕು. ಬಿಡ್ರು, ನಾನು ಎಲ್ಗೂ ಹೋಗಲ್ಲ, ಎರಡು ಸೇರ್ ಕೊಡ್ತೀನಿ ಬಿಡ್ರು. ಪ್ರಾಮಿಸ್. ಎಲ್ ಕೈ ಇಟ್ಬಿಟ್ಟು ಪ್ರಾಮಿಸ್ ಕೇಳ್ತೀನಿ ಬಿಡ್ರು. ಎಲ್ಲ ಅಲರ್ಟ್ ಆಗಿರಿ, ನಾನು ಹೋಗಿ ಆಪರೇಷನ್ ಸಕ್ಸಸ್ ಮಾಡ್ತೀನಿ, ಇಲ್ಲೇ ಇರಿ, ನಾನು ಒಬ್ಬನೇ ಹೋಗಿ ಬರ್ತೀನಿ. ಓಕೆ. ಯಾರು ಸರ್? ರುದ್ರಪ್ಪ. ಯಾವ ರುದ್ರಪ್ಪ ಸರ್? ಏಯ್, ನೀನೇ ಫೋನ್ ಮಾಡಿದ್ದಲ್ಲ, ರಾಮದಾಸ್ ತಾನೆ. ಸರ್ ಬನ್ನಿ ಸರ್, ಒಳಗ್ ಬನ್ನಿ ಸರ್. ಪೆಟ್ಗೆ ಏನು ನೋಡ್ತಿದೀಯಾ? ನನ್ ನೋಡು. ಕ್ಷಮಿಸಿ ಸರ್, ಬನ್ನಿ ಸರ್. ಏ, ಪೆಟ್ಗೆ 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 ಬನ್ರಿ ಸರ್, ನಾನೇ ಬಿಸ್ತೀನಿ. ಇರಿ ಸರ್. ಎಲ್ಲ ಗೋಲ್ಡ್ ನೋಡ್ಬಿಟ್ಟು ಎಲ್ಲ ಹಾಕೊಂಡ್ಬಿಟ್ಲು. ನೋಡಪ್ಪ, ಇದು ನಿಮ್ಮ ಪರಂಪರೆಯ ಆಸ್ತಿ, 100 ವರ್ಷಗಳಿಂದ ನಿಮ್ಮ ಪೂರ್ವಜರು ಇದನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ. ನಿಮ್ಮ ತಾತನ ತಾತನಿಗೆ ರಾಜರುಗಳು ಕೊಟ್ಟ ಬಹುಮಾನ ಇದು. ಆಮೇಲೆ ಇದು ಬ್ರಿಟಿಷರು ಆದ ಮೇಲೆ ನಮ್ಮ ದೇಶದ ರಾಜರುಗಳು ನಿಮ್ಮ ಪೂರ್ವಜರಿಗೆ ಕೊಟ್ಟಿರೋ ಉಡುಗೊರೆಗಳು. ಸಾವಿರಾರು ಎಕರೆ ಆಸ್ತಿ ಪತ್ರ. ಅಯ್ಯೋ, ಪ್ರಾಪರ್ಟಿ ಬಂದ್ಬಿಡ್ತಾರೆ. ಈ ವಿಷಯ ಹೊರಗಡೆ ಏನಾದರೂ ಗೊತ್ತಾದ್ರೆ ಇದಿಷ್ಟು ಸರ್ಕಾರಿ ಆಸ್ತಿ ಆಗೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು. ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಅರ್ಥ ಆಯ್ತಾ? ಆಯ್ತು ಸರ್. ಹುಷಾ. ಓಕೆ ಸರ್. ಕೇರ್ಫುಲ್, ಕೇರ್ಫುಲ್ ಸರ್. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು.
ಗೊತ್ತಾಗಲ್ಲ ಸರ್. ಸರ್ಕಾರಿ ಆಸ್ತಿ ಆಗೋ ಇಲ್ಲ ಸರ್, ಯಾಕಂದ್ರೆ ಇದನ್ನೆಲ್ಲ ಕರಗಿಸಿ ಇದ್ರಲ್ಲಿ ಬರೋ ಲಾಭನ ರಿಯಲ್ ಎಸ್ಟೇಟ್ ಹಾಕಿ ರಿಯಲ್ ಎಸ್ಟೇಟ್ ಅಲ್ಲಿ ಬರೋ ಲಾಭನ ಸಿನಿಮಾ ಮಾಡಿ ಸಿನಿಮಾ ಪಾಪ್ಯುಲಾರಿಟಿಯಿಂದ ಎಲೆಕ್ಷನ್ ನಿಂತು ಗೆದ್ದುಬಿಟ್ಟು ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ. ಕನಸು ಕಾಣ್ತಿದ್ಯಾನ? ಎತ್ತೋ ಪೆಟ್ಟಿಗೆನ ತಗೊಳ್ಳೋಣ. ಇವರು ನಮ್ ತಂದೆ ಕಾಳಿದಾಸ, ಇವ್ರ ನಮ್ ತಾಯಿ ರಾಜೇಶ್ವರ, ಇವಳು ನನ್ ತಂಗಿ ಗಾಯತ್ರಿ ರಾಮದಾಸ. ಎಲ್ಲ ಗೊತ್ತು ರುದ್ರಪ್ಪನಿಗೆ. ಎಲ್ಲಿ ಆ ಪೋಕ್ರೆ ದೇವದಾಸ? ಹೇಗೆ ನಿಂತಿದ್ದವನು, ಹೇಗೆ ಮಲಗಿಬಿಟ್ಟ ನೋಡು ಪಾಪ. ಏನಂದ್ರು ಡಾಕ್ಟ್ರು? ಸ್ವಲ್ಪ ಸ್ವಲ್ಪವಾಗೆ ಹೋಗ್ಬಿಡುತ್ತೆ. ಏನು ಹೋಗ್ಬಿಡುತ್ತಂತ? ಸ್ವಲ್ಪ ಸ್ವಲ್ಪವಾಗೆ ಕಾಯಿಲೆ ಹೋಗ್ಬಿಡುತ್ತೆ ಅಂತ ಅಂದ್ರು ಸರ್. ಹೌದು ಸರ್, ಎಲ್ಲ ಹೇಳ್ಬಿಟ್ನಾ? ಸರ್ ಅವ್ರಿಗೆ ಕಿವಿ ಔಟ್ ಆಗಿದೆ. ನಿಕ್ಕರ್ ಹಾಕೊಂಡಿರೋ ಈ ತಾತ ಹೊಗೆ ಬಿಡ್ದಂಗ್ ಪೈಪ್ ಸೇರ್ತಾವನೆ. ಇವ್ರನ್ನ ನಾನು ಮೇಂಟೈನ್ ಮಾಡ್ತೀನಿ ಓಕೆ? ನಮ್ ತಾತ ಹೇಳೋರು ಸಾಹಸ ಸಿಂಹ ರೆಬಲ್ ಸ್ಟಾರ್ ಹೆಂಗೋ ಹಂಗೆ ನಾನು ರುದ್ರಪ್ಪ ಇಬ್ರು ಚಡ್ಡಿ ಹಾಕೊಳ್ಳೋ ಕುಚ್ಚಿಕೋ ಕುಚ್ಚಿಕೋ ಫ್ರೆಂಡ್ಸ್ ಅಂತ ಹೇಳಿ ಮ್ಯಾಟ್ರ್ ಹೇಳ್ದಂಗೆ ಕೋರ್ಟಲ್ಲಿ ಕೂಗೋ ತರ ರುದ್ರಪ್ಪ 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 ಅಂತ ಹೇಳಿ ಮಾಲ್ಕೊಂಬಿಟ್ರು ಸರ್. ಮೂರು ಮುಳ್ಳಿರೋ ಗಡಿಯಾರನೇ ಒಂದೊಂದು ಸಾರಿ ಸರಿಯಾಗಿ ಟೈಮ್ ತೋರಿಸಲ್ಲ. ಏನು ಅರ್ಥ ಆಗ್ಲಿಲ್ಲ. ಹುಕ್ ನನ್ನ ಮಗ, ಅವನೆಲ್ಲ ಹೇಳ್ತಾನೆ, ನಾನೇ ಹೇಳ್ತೇನೆ ನಡೀರಿ. ಸರಿ ಹೇಳಿ, ಹೊರಗಡೆ ಮನೆ ಹೇಳ್ತೇನೆ. ನಡೀರಿ ಸರ್, ಬಿಡಿ ನಡೀರಿ ಸರ್. ಅಲ್ಲ, ಇಲ್ಲೇ ಹೇಳ್ಬೋದಾಗಿತ್ತಲ್ವಾ? ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಬರ್ಕೊಟ್ಬಿಡಿ ಸರ್, ಎಲ್ಲ ಓದ್ಕೊಂಡ್ಬಿಡಿ. ನಾನು ಏನ್ ಹೇಳಬೇಕು ಅಂತಿದ್ದೆ ಅಂದ್ರೆ, ನಿಮ್ಮ ಅಪ್ಪ ಈ ಮನೆಯಲ್ಲಿ ತಿಂಗಳಲ್ಲಿ ಇರ್ತಿದ್ದು 10 ದಿವಸ ಮಾತ್ರ, ಬಾಕಿ 20 ದಿನ ದೇವಸ್ಥಾನ ಮಠ ಅಂದ್ಕೊಂಡು ಓಡಾಡ್ತಿದ್ರು. ನಾ 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 ನಾ, ಇಲ್ಲ ಅದಲ್ಲ, ಅವನಿಗೆ ಇನ್ನೊಂದು ಮನೆ ಇದೆ. ಮನೆ ಇದೆ ಹಂಗಾರೆ ಗಾಯತ್ರಿ ಮದುವೆ ಆದ್ಮೇಲೆ ಅವಳು ಕೊಟ್ಬಿಡ್ಬೋದು. ಅವನಿಗೆ ಇನ್ನೊಂದು ಮನೆ ಇದೆ ಅಂತ ಅಂದ್ರೆ ಅವನಿಗೆ ಇನ್ನೊಂದು ಸಂಸಾರ ಇದೆ. ಆ ಮನೆಯಲ್ಲಿ ಅವನು 20 ದಿವಸ ಇರ್ತಿದ್ದು. ಅವಳ ಹೆಸರು ಗಾಯತ್ರಿ ಅಂತ, ಅವಳ ಹೆಸರನ್ನೇ ನಿನ್ನ ಮಗಳಿಗೆ ಇಟ್ಟಿರೋದು. ಪಾಪ ಅಯ್ಯಮ್ಮನ ಮಗಳು ಅಳಿಯ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು, ಈಗ ಮೊಮ್ಮಗಳು ಅಯ್ಯಮ್ಮನ ಜೊತೆಲಿ ಇದ್ದಾಳೆ. ಮತ್ತೆ ತಂದು ಒಪ್ಪಿಸ್ತೀವಿ ಅಂತಂದ್ರೆ, ಅವರಿಬ್ಬರನ್ನೇ ತಂದು ಒಪ್ಪಿಸ್ತೀನಿ ಅಂತ ಹೇಳಿದ್ದು. ಕರ್ಕೊಂಬತ್ತೀನಿ ಅಂತ ಹೇಳ್ಬೋದಾಗಿತ್ತಲ್ವಾ? ನಾನು ಮಾತಾಡೋದು ಹೀಗೇನೆ. ಮಾತಾಡ್ಕೊಳ್ಳಿ, ಆ ಪೆಟ್ಟಿಗೆಲ್ಲಾದ್ರೂ ಏನಿದೆ? ಅವ್ರ ಬಟ್ಟೆ ಬರೇ ಇದೆ, ತಡೀರಿ ಕರ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ ಗಾಯತ್ರಿ ನೀವು ಹೋಗಿ, ಅಪ್ಪ ಶಾಕ್ ಆಗೋರೆ, ಸಮಾಧಾನ ಮಾಡ್ತೀನಿ, ನೀವು ಹೋಗಿ ಹೆಲ್ಪ್ ಮಾಡ್ರಿ. ನಾವು ಶಾಕ್ಡೆ, ಏನ ಇದು ಟ್ವಿಸ್ಟ್? ಮುದಿಯ ಬಂದಿದ್ದೇ ವೇಸ್ಟ್. ಯಾವ ಮಕ್ಕಳಿಗೆ ತಾನೇ ಅವ್ರ ತಂದೆ ಸೆಟಪ್ ಇಟ್ಕೊಂಡಿದ್ದಾರೆ ಅಂದ್ರೆ ಶಾಕ್ ಆಗಲ್ಲ, ನೀನು ಹಾಗೇನೆ. ಈ ಬೇಕು ಫೇಲೋದ, ಈ ಬೇಕು ಫೇಲ್ ಮಗ ಎಲ್ಲೋ ಕರ್ಕೊಂಬ, ಕರ್ಕೊಂಬರಕ್ಕೆ ಹೋದ್ರಪ್ಪ. ತಾಯಿ ಮಹಾಲಕ್ಷ್ಮಿ ಬದುಕಿ ಬಾಳಿದ ಮನೆ ಇದು, ಆ ಇಟ್ಕೊಂಡೊಳಗ ಮನೆ ಒಳಗೆ ಬಿಟ್ಕೊಳ್ಳೋದಿಲ್ಲ. ನಾನೇ ಸಾಲ ಸೋಲ ಮಾಡಿ ಸಂಸಾರ ಸಾಗಿಸಿದೀನಿ, ಮತ್ತೆ ಇವ್ರು ಬಿಡಾರೆ ಬೇರೆ. ಬಿಟ್ಕೊಳ್ಳೋದಿಲ್ಲ ಅಂದ್ರೆ ಬಿಟ್ಕೊಳ್ಳೋದಿಲ್ಲ. ಅಪ್ಪ ಎಷ್ಟು ಸಿನಿಮಾ ಆಕ್ಟರ್ಗಳು ರಾಜಕೀಯದವ್ರನ್ನ ನೀನ್ ನೋಡಿಲ್ಲ? ಕಟ್ಕೊಂಡೋಳ್ಗಿನ ಇಟ್ಕೊಂಡೋಳ್ಗೆ ಬೇಜಾನ್ ಆಸ್ತಿ ಕೊಟ್ಟಿರ್ತಾರೆ. ನಮ್ ತಾತ ಕೊಟ್ಟಿರೋ ದುಡ್ಡಿಗೆ ಲೆಕ್ಕನೂ ಇಲ್ಲ, ಪುಕ್ಕನೂ ಇಲ್ಲ. ತಾತನು ಯಾಕೆ ಇಟ್ಕೊಂಡೋಳ್ಗೆ ಎಲ್ಲ ಕೊಟ್ಟಿರಬಾರ್ದು? ನಿನಗೆ ಸೌಂಡ್ ಹೋಗಿರ್ಬೋದು, ವಿಷನ್ ಇದೆ, ಯೋಚನೆ ಮಾಡು. ಆದ್ರೆ ಒಂದು ಕಂಡೀಷನ್ ಹೇಳು, ಇನ್ಯಾವತ್ತೂ ಮುದುಕನ ಮುಖ ನಾನು ನೋಡೋದಿಲ್ಲ. ನನಗೂ ನನ್ನ ತಾಯಿಗೂ ಅನ್ಯಾಯ ಮಾಡಿದ ದರಿದ್ರ ಅಯೋಗ್ಯ ಮುದುಕನ ಬಾಡಿನೂ ನಾನು ಮುಟ್ಟೋದಿಲ್ಲ. ಅದು ಆದ್ರೆ ಅವನು ಸತ್ತ ಮೇಲೆ ಅವನ ರೂಮ್ ಅನ್ನು ಚೆನ್ನಾಗಿ ಫೆನೈಲ್ ಹಾಕಿ ತೊಳೆದು 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 ಆಮೇಲೆ ಅದರೊಳಗೆ ನಾನು ಕಾಲಿಡೋದು. ಆದ್ರೆ ಯಾಕೆಂದ್ರೆ ಯಾಕೆಂದ್ರೆ ಇದು ನನ್ನ ತಾಯಿ ಮಹಾಲಕ್ಷ್ಮಿ ಬದುಕಿ ಬಾಳಿದ ಮನೆ. ಇನ್ನೊಂದು ವಿಚಾರ, ಅವನು ಸತ್ತ ಮೇಲೆ ಅವನ ತಿಥಿ ಕಾರ್ಯನು ನಾನು ಮಾಡೋದಿಲ್ಲ. ಇದು ನನ್ನ ಹೆತ್ತ ತಾಯಿ ಮೇಲ್ ಪ್ರಮಾಣ. ಹಂಗೆ ನಂಗೆ ಓಡಿಸ್ಬೇಕು.
ಓಡಿಸ್ಬೇಕು ಓಡಿಸ್. ಇದೇ ಅವನ ಮನೆ. ನಿಮ್ಮ ಅತ್ತೆಯವರು ಗಾಯತ್ರಿ. ನಮಸ್ಕಾರ. ಅವರ ಮೊಮ್ಮಗಳು ನಂದಿನಿ. ನಮಸ್ತೆ. ಇವರು ನಿಮ್ಮ ಸೊಸೆ ರಾಜೇಶ್ವರಿ. ಅವರ ಮಗಳು ನಮಸ್ತೆ ಗಾಯತ್ರಿ. ಹೌದು ಬನ್ನಿ. ಯಾಕ್ರೋ ಇಷ್ಟು ಲೋಕಲ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ? ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಳ್ರು. ಓಕೆ ಐ ಆಮ್ ಎ ಡೀಸೆಂಟ್ ಡೀಸೆಂಟ್ ಹುಡುಗ. ಐ ಆಮ್ ಎ ವೆರಿ ಡೀಸೆಂಟ್ ಹುಡುಗ. ಐ ಆಮ್ ಎ ಡೀಸೆಂಟ್ ಡೀಸೆಂಟ್ ಹುಡುಗ. ಐ ಆಮ್ ಎ ಸೀದಾ ಸಾದಾ ಹುಡುಗ. She's the devate of my life and she will be my beauty wife. I love you oh Miss Nandini. Neen miss aadre nana tingazini. I am a decent decent huduga. I am a very decent huduga. Kavilde tallideye my life. Neen dream alle full beauty life. ಕೌವಿಲ್ದೆ ಡಲ್ಲಿದೆಯೆ ಡೇ ನೈಟ್. ನೀನ್ ಬಂದಲೆ ಫುಲ್ ಶೈನಿಂಗ್ ಲೈಟ್. ಐ ಆಮ್ ಎ ಡಿಸೆಂಟ್ ಡಿಸೆಂಟ್ ಹುಡುಗ. ಐ ಆಮ್ ಎ ವೆರಿ ಡಿಸೆಂಟ್ ಹುಡುಗ. She's my bedagi. She's a twinkle twinkle little star. Twinkle twinkle little star. Nano sincere lover forever. Listen my dear, please do come near. Aatu kitaki walage inuki. Manasu kottare kottare hudugi. Life is super duper hudugi. Life is super duper hudugi. I am a decent decent huduga. Huduga. I am a very decent huduga. Huduga. ನಾನು ಸಿಂಗಲ್ ಹಾಗು ಮಿಂಗಲ್. ಲೈಫ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ನೀನು ಸ್ಮೈಲಿಂಗ್ ಮತ್ತು ಉದುರಿಂಗ್. ನೀನು ಕ್ರಾಯಿಂಗ್ ನಾನು ಕೊರಗಿಂಗ್. ಫಸ್ಟ್ ಟೈಮ್ ನೋಡಿಂಗ್ ಹೃದಯ ಫಾಲಿಂಗ್. ಡ್ರೀಮ್ ಕಲರ್ಫುಲ್ ಕಲರ್ಫುಲ್ ಕಮಿಂಗ್. ದಿಸ್ ಇಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಫೀಲಿಂಗ್. This is beautiful, beautiful feeling. I am a decent, decent huduga. I am a very decent huduga. I am a decent, decent huduga. I am a very decent huduga. ಹೆದರಿಕ ಬಿಟ್ಟು ಸಾರಿ. ನಮಗ್ ವಡೆ ಪಾಯಸವೇ ಗಟ್ಟಿ. ಎಲ್ಲಿ ಬಿಡುತ್ತೆ ಕಳ್ಳ ಬುದ್ಧಿ? ಇರ್ಲಿ, ಫಾಲೋ ಮಾಡ್ ನೋಡ್ತೀನಿ. ಹ್ಮ್.
ಮಗ. ಆಶೀರ್ವಾದ ಮಾಡಿ ಅಜ್ಜಿ, ಆಶೀರ್ವಾದ ಮಾಡಿ. ಇದ್ದೇಣಪ್ಪ, ಆ ದೇವ್ರು ನಿನ್ನನ್ನು 100 ವರ್ಷ ಚೆನ್ನಾಗಿಟ್ಟಿದೆ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ತಾತ ಯಾವಾಗ್ಲೂ ಗಾಯತ್ರಿ ಗಾಯತ್ರಿ ಅಂತ ಕೂಗ್ತಿದ್ದಲ್ಲ, ಬಂದಿದ್ದರೆ ಕಣ್ಬಿಟ್ಟು ಮಾತಾಡಿ ತಾತ, ಮಾತಾಡಿ ತಾತ. ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ ಅಜ್ಜಿ, ನಾನು ತುಂಬ ಎಮೋಷನಲ್ ಮ್ಯಾನ್, ತಾತನ ನನಗೂ ತುಂಬ ಅಟ್ಯಾಚ್ಮೆಂಟ್. ಅದಕ್ಕೆ ಅವ್ರ ಹೆಸರನ್ನ ನೋಡಿ ಅಚ್ಚಿ ಹಾಕಿಸ್ಕೊಂಬಿಟ್ಟಿದ್ದೀನಿ. ಸುಪುತ್ರ ಕಾಜಲ್ ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಹೆಂಗ್ ಡೌ ಮಾಡ್ತೀನಿ ಅನ್ನೋದು. ನಂಗೆ ಅಜ್ಜಿ ಇಲ್ವಲ್ಲ, ಅದಕ್ಕೆ ಅವ್ರ ಹೆಸರನ್ನ ಹಾಕ್ಸಿಲ್ಲ. ಈಗ ನೀವು ಸಿಕ್ಕಿದಿರಲ್ಲ, ಈ ಸೈಡ್ ಹಾಕಿಸ್ಕೊತೀನಿ. ಅಜ್ಜಿ ಇವರಿಬ್ರು ಇದರಲ್ಲ, ಯಾವ ಕೆಲ್ಸಕ್ಕೂ ಪ್ರಯೋಜನ ಅಲ್ಲ, ವೇಸ್ಟ್ ಬಾಡಿಗಳು. ಆಮೇಲೆ ನಮ್ಮಪ್ಪ ಅವನಲ್ಲ, ಅವನ್ ಡಬಲ್ ವೇಸ್ಟ್ ಬಾಡಿ. ಕೋರ್ಟಲ್ಲಿ ಗೋವಿಂದ 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 ಅಂತ 3-3 ಸಲ ಕೂಗದ್ ಬಿಟ್ಟು ಬೇರೆ ಏನ್ ಕೆಲ್ಸಕ್ಕೂ ಬರಲ್ಲ. ಈಗ ನೀವು ಬಂದಿದ್ದೀರಲ್ಲ, ನನಗೆ 100 ಆನೆ ಬಲ ಬಂದಷ್ಟು ಬಲ ಬಂದಿದೆ ಅಜ್ಜಿ. ಎಲ್ಲ ಜವಾಬ್ದಾರಿ ಈಗ ನಿಮ್ಮೇಲೆ ಇದೆ ಅಜ್ಜಿ. ನೀನೇನು ಹೆದರ್ಬೇಡಪ್ಪ, ನಾನ್ ಬಂದಾಯ್ತಲ್ಲ, ಎಲ್ಲ ಸರಿ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನನಗೆ ಜವಾಬ್ದಾರಿ ಇಲ್ವೇನಯ್ಯ, ಹಗಲು ರಾತ್ರಿ ನಿಮಗೋಸ್ಕರ ಕೋರ್ಟಲ್ಲಿ ದುಡಿತಾ ಇದ್ದೀನಿ. ನೀನಲ್ಲಿ ಹೋಗ್ಬಿಟ್ಟು ನಮ್ಮಪ್ಪ 30 ಕೋರ್ಟಲ್ಲಿ ಗೋವಿಂದ ಗೋವಿಂದ ತೋರಿಸ್ತಿರ್ತಾನೆ ನಾಯಿ ಹಾಗೆ ಅಂತ ಹೇಳ್ತೇನಯ್ಯ. 30 ಆ ಸುಂದ್ರಿ ಹಿಂದೆ ಜೋಲ್ ಚುರ್ಸ್ಕೊಂಡು ಓಡಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ನಿನ್ ಮುಖಕ್ಕೊಂದಷ್ಟು ಬೆಂಕಿ ಹಾಕ. ನೀನ್ ಒಳ್ಳೆ ಕಲಾವಿದ ಅಂತ ಗೊತ್ತಿತ್ತು ಕಣ, ಆದ್ರೆ ಈ ತರ ಬಣ್ಣ ಬದಲಾಯಿಸ್ತೀಯ ಅಂತ ಗೊತ್ತಿರ್ಲಿಲ್ಲ. ನಿಂದು ಒಂದ್ ನಾಲ್ಗೆ ಏನೋ, ಇಷ್ಟೊತ್ತು ಬಳಸಿದ್ ನಿಮ್ ಬಾಯಿಗೆ ರೆಸ್ಟ್ ಕೊಡ್ತೀರಾ? ನಾನು ಇಷ್ಟೊತ್ತು ಮಾಡಿದ್ದು ನಾಟಕ ಯಾವುದು? ಈಗಿಲ್ ಮಾಡ್ತಿರೋದಾ? ಆಗಲ್ ಮಾಡಿದ್ದ ನನ್ನ ನಂಬಿ. ಅಪ್ಪ ಜೀವನದಲ್ಲಿ ನೀವು ನಮಗೋಸ್ಕರ ದುಡ್ದು ದುಡ್ದು ನಿಮ್ ತಲೆ ತುಂಬಾ ಬಿಳಿ ಕೂದಲು ಬರಕ್ ಶುರು ಆಗಿದೆ. ಈ ಮನೆ ಜವಾಬ್ದಾರಿನ ಹೊತ್ತು ನೀವು ಸುಸ್ತಾಗೋಗಿದ್ದೀರಾ. ಅಜ್ಜಿ ತಲೆಯಲ್ಲಿ ಆವಾಗ್ಲೇ ಬಿಳಿ ಕೂದಲು ಬಂದ್ಬಿಟ್ಟಿದೆ, ಅದಕ್ಕೆ ಅವ್ರ ಜವಾಬ್ದಾರಿನ ಶಿಫ್ಟ್ ಮಾಡಿ ನೀವು ಆರಾಮಾಗಿ ದೈವ ಹೊಡ್ಕೊಂಡು ನೆಮ್ಮದಿಗೆ ಓಡಾಡ್ಕೊಂಡು ಇರ್ಬೋದಲ್ಲಪ್ಪ, ಅದಕ್ಕೆ ಈ ಸ್ಕೀಮು. ಆಮೇಲೆ ನೀನು ಬರೀ ಕರಿಮಣಿಯಲ್ಲಿ ಜೀವನ ಪೂರ್ತಿ ಕಳೆದಿದ್ಯ. ಅಪ್ಪ ಯಾವತ್ತಾರ ನಿಂಗೆ ಒಡವೆ ಮಾಡಿಸ್ಕೊಟ್ಟಿದ್ದಾರಾ? ಅದಕ್ಕೆ ಅಜ್ಜಿ ಕತ್ತಲ್ಲಿರೋ ಆ ಒಡವೆನೆಲ್ಲ ನಿಮ್ ಕತ್ತಿಗೆ ಶಿಫ್ಟ್ ಮಾಡಿಸಿ ನಿನ್ನ ಗ್ರಾಮ ದೇವತೆ ತರ ನೋಡಕ್ ಆಸೆ ಅಮ್ಮ. ಮಾತೃದೇವೋ ಭವ. ಆಮೇಲೆ ಇವಳು ಹಾಕಿದ ಬಟ್ಟೆನೆ ಯಾವಾಗ್ಲೂ ಹಾಕೊಂಡಿರ್ತಾಳೆ, ಅವಳ ಬಟ್ಟೆನೆಲ್ಲ ಇವಳಿಗೆ ಶಿಫ್ಟ್ ಮಾಡಿಸಿದ್ರೆ ಅವಳ ತರನೇ ಸ್ಟೈಲಿಶ್ ಆಗಿ ನೀನು ಓಡಾಡ್ಬೋದಲ್ವಾ? ನನ್ ಕೈ ಇದೆಯಲ್ಲ, ಅದು ನಮ್ಮ ಹತ್ರನೂ ಇದೆ. ಹಂಗಾರೆ ಪಾರ್ಟಿ ಫಿಕ್ಸ್. ಥ್ಯಾಂಕ್ ಯು. ಹೇ ಯಾವ ಕಾರ್ಯಕ್ರಮ ಶುರು ಆದ್ರೂ ಪಾರ್ಟಿ ಕೇಳ್ತಿರಲ್ಲ, ನಿಮ್ಮಂತವ್ರಿಂದನೇ ಕಣ ಬೆಳಗ್ ಬೆಳಗ್ಗೆನೆ ಬಾರ್ಗಳು ಓಪನ್ ಆಗೋದು. ಆಯ್ತು ಬೇಜಾರು ಮಾಡ್ಕೋಬೇಡ, ತಗೋ ಥ್ಯಾಂಕ್ಸ್. ಇಬ್ರು ಶೇರ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಅಕ್ಕಿ ಬಂದ ತಕ್ಷಣ ನಮ್ಮ ಬಾಯಿಗೆ ಅಕ್ಕಿ ಕಳಾಕ್ಬಿಟ್ಟಲ್ಲ. ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮ್ಮ ಡೈರೆಕ್ಟ್ರಿ ಆ ಪಿಕ್ಚರ್ನ ಬೈದು. ಬಿ ಕೇರ್ಫುಲ್. ಕರೆಕ್ಟ್ ಆಗಿ ಎಲ್ರಿಗೂ ಸುತ್ತದೆ. ಗಾಯತ್ರಿ ಏನಕ್ಕ ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ರೀಚಾರ್ಜ್ ಅಂಗಡಿ ಇದೆಯಾ? ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ. ಅಯ್ಯೋ ಇದಕ್ಕೆ ಯಾಕೆ ನೀವು ಹೋಗ್ತೀರಾ ಅಣ್ಣ? ಏನೇ ಅಣ್ಣ? ಏನಲೇ ನಂದಿನಿ ಅಕ್ಕ ಕರೀತಾ ಇದ್ದಾರೆ. ಏನ್ ಕರೆದಿತ್ತು? ತಂಗಿ ಕರೆದ್ರೆ ಕ್ಯಾರೇ ಅನ್ಲಿಲ್ಲ, ರಂಗಿ ಕರೆದ್ರೆ ಹೆಂಗ್ ಜಾರ್ಕೊಂಡ್ ಬರ್ತಾನ ನೋಡು. ಮ್ಯಾಟ್ರಿಕ್ ಬಾ. ಅಕ್ಕನ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಬೇಕಂತೆ. ಚಾರ್ಜ್ ಮಾಡಕ್ಕೆ ಕಾಯ್ತಾ ಇದ್ದೆ. ಬಿಸಿ ಬರ್ತಾ ಇದೆ ಫೋನ್. ವಿಲ್ ಕಮ್ ನೌ. ಬಂತು. ಏನ್ಲೇ ಮಗನ, ಫೋನ್ ರಿಸೀವ್ ಮಾಡಕ್ಕಿಂತ ಮುಂಚೆ ಟಕ್ ಅಂತ ಕಟ್ ಮಾಡ್ತಿರಲ್ಲ. ಏ ದೋಸ್ತು, ನಿನ್ನಿಂದ ಒಂದ್ ಸಣ್ಣ ಹೆಲ್ಪ್ ಆಗ್ಬೇಕಮ್ಮ. ಏನಪ್ಪ ಅದು? ಒಂದ್ 100 ರುಪೀಸ್ಗೆ ಕರೆನ್ಸಿ ಹಾಕ್ಸ್ಕೊಡೋ, ಕಾಸಿಲ್ಲ ಆಮೇಲೆ ಕೊಡ್ತೀನಿ. ಮೊದಲಿಂದ 8,500 ರೂಪಾಯಿ ಉದ್ರಿ ಕೊಡ್ಬೇಕು ಮಗನ. ಅದನ್ನ ಕೊಟ್ಟಿಲ್ಲ, ಅದ್ರಾಗ ನಮ್ಮ ಅಪ್ಪ ಈಗ ಕಂಡೀಷನ್ ಮಾಡ್ಯಾನ. ಏ ಮಗನ, ಭೀಮ್ಯ ಒಂದು ಅಂಗಡಿ ಕ್ಲೋಸ್ ಮಾಡು, ಇಲ್ಲ ಫ್ರೆಂಡ್ಶಿಪ್ ಕ್ಲೋಸ್ ಮಾಡ ಅಂತ ಹೇಳಣ. ಏ ಕೈ ಮುಗಿ ತಿನ್ಕಣೋ ದಮ್ಮಯ್ಯ ಅಂತ ತಿನ್ಕಣೋ ಪ್ಲೀಸ್ ಕಣೋ, ನಮ್ ಡೌ ಮುಂದೆ ಮಾನ ಮರ್ಯಾದೆ ಹೋಗುದ್ ಕಣೋ. ಮುಂಡಾ ಮೋಸ್ತ ಹೇಳಪ್ಪ ನಂಬರ್. ನಂಬರ್ ಹೇಳಿ. 9480124802323551551. ಏ ರಾಜ ಜಲ್ದಿ ಮಾಡ್ಬಿಡು, ಮೊದಲು ಫೋನ್ ಹೇಳಲೇ ಮಾಡ್ಸಾಯ್ತೀನಿ.
ಆಮೇಲೆ ನಿಂಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ, ನಾನು ಈಗ ಜಿಮ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾ ಬೈಸೆಪ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದ್ದೀನಿ ಗೊತ್ತಲ್ಲ. ಓಕೆ ಓಕೆ ನೋ ಪ್ರಾಬ್ಲಮ್, ಕೂಲ್. ತುಂಬಾ ಥ್ಯಾಂಕ್ಸ್ ಕಣೋ ಮಗ, ಜಲ್ದಿ ಮಾಡ್ಬಿಡೋ. ಓ ಥ್ಯಾಂಕ್ ಯು. ಇನ್ ಸ್ವಲ್ಪ ಹೊತ್ತಲ್ಲೇ ನಿಮ್ದು ಫುಲ್ ಚಾರ್ಜ್ ಆಗತ್ತೆ. ಆಮೇಲೆ ಒನ್ ಮೋರ್ ಥಿಂಗ್, ಇನ್ ಮುಂದಕ್ಕೆ ಈ ಮನೆಯಲ್ಲಿ ನಿಮ್ಗೆ ಏನೇ ಆಗ್ಬೇಕು ನನ್ ಕೇಳಿ, ಯಾಕಂದ್ರೆ ಈ ಮನೆಗೆ ಇನ್ಚಾರ್ಜ್ ನಾನೇ. ಓಕೆ ಅಮ್ಮ. ಅಯ್ಯಯ್ಯೋ ಸಾಕು ಸಾಕು, ಹಂಗೆಲ್ಲ ಹೇಳಂಗಿಲ್ಲ, ಇನ್ನೊಂದು ತಿನ್ಲೇಬೇಕು. ಅಜಯ್, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಸಂಕೋಚ ಪಡ್ಕೋಬೇಡಿ, ನಾನು ನೋಡ್ತಾ ಇದ್ದೀನಿ, ನೀವು ಬಂದಾಗಿಂದ ಸಣ್ಣ ಆಗ್ತಾ ಇದ್ದೀನಿ. ನಾನು ನೋಡ್ತಾನೆ ಇದ್ದೀನಿ, ಆ ಹುಡುಗಿ ಬಂದಾಗಿಂದ ಮನೆ ಬಿಟ್ಟು ಕದಲಲ್ಲ ಅಂತಾನೆ. ಕೆಲಸ ಇಲ್ಲ ಅದಕ್ಕೆ ಹೋಗ್ತಿಲ್ಲ. ಅಮ್ಮ ಅಕ್ಕನ ತಿಂಡಿ ಬೇಡವಂತೆ, ಹಸಿವಿಲ್ವಂತೆ. ಅವಳು ಯಾವಾಗ್ಲೂ ಹೀಗೇನೆ, ಸರಿಯಾಗಿ ಊಟನೇ ಮಾಡಲ್ಲ. ಬೆಳೆಯೋ ವಯಸ್ಸಲ್ಲಿ ಹಂಗ ಹೇಳಿದ್ರೆ ಹೇಗಜ್ಜಿ, ಕೊಡಲ್ಲ ಅಂತ ತಿನ್ನಿಸ್ತೇನೆ. ನಾನ್ ಕೊಟ್ರೇನೆ ತಿಂದಿಲ್ಲ, ನೀನ್ ಕೊಟ್ರೆ ತಿನ್ಬಿಡ್ತಾಳ? ಕೈನ ಕರೆಕ್ಟ್ ಆಗಿ ಬಾಯಿಗೆ ಇಟ್ರೆ ತಿಂತಾರೆ. ವಾರಕ್ ಒಂದ್ಸಲನು ಸ್ನಾನ ಮಾಡದಿರೋನು, ಒನ್ ಅವರ್ ಅಲ್ಲಿ ಮೂರ್ ಜೊತೆ ಡ್ರೆಸ್ ಚೇಂಜ್ ಮಾಡಿದಾನಲ್ಲ. ಇಸ್ತ್ರಿ ಮಾಡಿರೋ ಬಟ್ಟೆ ಇದೆ ಹಾಕೋತಾ ಇದೀನಿ, ಇಬ್ರು ವಾಯ್ಸು ಕೇಳಿಸ್ತಾ ಇದೆ. ಹಲೋ, ಸಾರಿ. ಎಲ್ಲ ಮೂಳೆ ಚೋರ್ ವ್ಯಾಂಡಾನ್ಸ್ ಉನ್ನದಿ, ಅಂಡ್ ಗುರುವಾಯೂರಪ್ಪ ನೀ ಚೋರ್ ಸಾಪಡ್ಲೇನ ಅಂದ ಗುರುವಾಯೂರಪ್ಪನಿಗೆ ಕೋಮ ವರಂ, ಅಂದ ಭಗವಾನ್ ಕೋವಂದ ಶಾಪಂ ಕುಡುಕು, ಅಪ್ಪರ್ ಲೆಗ್ಸ್ ಎಲ್ಲ ಶೇಕ್ ಆಯ್ಡು ಅಪ್ಪ ವೀಕ್ ಆಯ್ಡುವೆ. ಚಾಪಡ್ ಮೂಳೆ, ನನಗೆ ಹಸಿವಿಲ್ಲ. ಆರಾಯಿಸ್ಕಿ, ನಿಮ್ದಕ್ಕೆ ಕಾನಾಗೆ ಕಾಲಿಲ್ಲ ಅಂತಂದ್ರೆ ನಿಮ್ದಕ್ಕೆ ಪ್ರಾಬ್ಲಮ್ಗೆ ಬರ್ತಾನೆ. ಫಸ್ಟ್ಗೆ ನಿಮ್ದಕ್ಕೆ ಅಲ್ಸರ್ಗೆ ಬರ್ತಾನೆ, ಮಾರ್ಕಸಮ್ ಹಿಂದೆನೆ ನಿಮ್ದಕ್ಕೆ ಕ್ಯಾನ್ಸರ್ಗೆ ಬರ್ತಾನೆ. ಇಸಿಲಿಯ ಕಾಜಾವ್ನ ಜಾನ್, ನನಗ್ ಬೇಡ. Oh my gosh, why baby you're so adamant? I'm forcing you to eat two dosas, and if you eat this khali dosa, you can feel happy, and then we can have a yo-yo dances, and you can go for a party. Huh? Sorry. Very sorry. Hey Jyotishi. Yenappa? ಯಾವಾಗ್ಲೂ ನಿನ್ ಲೈಫ್ ಅಲ್ಲಿ ಭಾಗ್ಯ ದೇವತೆ ಬರ್ತಾಳೆ ಅಂತ ಹೇಳ್ತಿದ್ದೆ, ದೇವತೆ ಬಂದವಳೆ, ಆದ್ರೆ ಭಾಗ್ಯ ಮಾತ್ರ ಬಂದಿಲ್ಲ. ಇನ್ನ ನೀನ್ ಹೇಳಿದ್ದೇನಾರು ನಡೀಲಿಲ್ಲ. ನೀನ್ ನಡೀದಿರಂಗ್ ಮಾಡ್ಬಿಡ್ತೀನಿ. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟಲ್ಲಿ ನೀನೇ ಬಂದ್ಬಿಟ್ಟೆ. ಹೋಗ್ತಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಒಂದ್ ಪ್ರದಕ್ಷಿಣೆ ಹಾಕೊಂಡೋಗು, ಎಲ್ಲ ಒಳ್ಳೇದಾಗುತ್ತೆ. ಇದನ್ ಯಾಕೆ ಅವತ್ತೇ ಹೇಳಲಿಲ್ಲ? ಅದು ನಿನ್ ಜಾತಕದ ಪ್ರಕಾರ ನಿಮ್ ಫ್ಯಾಮಿಲಿ ಗೊತ್ತಾಗದ್ ಎಲ್ಲವೂ ಲೇಟೆ, ಅದಕ್ಕೆ ಅವ್ರಿಗೆ ಇನ್ನೊಂದು ಸಂಸಾರ ಇದೆ ಅಂತ ನಾನು ಹೇಳಿದ್ದು. ಕರೆಕ್ಟ್, ನಮ್ ಫ್ಯಾಮಿಲಿ ಎಲ್ಲರಿಗೂ ಲೇಟ್ ಆಗಿ ಗೊತ್ತಾಗತ್ತು. ಗುರುಗಳೇ ದಕ್ಷಿಣೆ ಎಷ್ಟು ಬೇಕು? ಬೇಡ 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 ಬೇಡ, ಒಂದ್ ಚೂರು ತಗೊಳ್ಳಿ. ಚೂರು ಬರ್ತೀನಿ ಗುರುಗಳೇ. ಶಪ ಚೇಂಜ್ ಮಾಡಿದ್ರ? ಮಾಡ್ದೆ. ತಗೊಳ್ಳಿ. ಏನಿದು? ದೇವಸ್ಥಾನಕ್ಕೆ ಹೋಗಿದೆ. ಇದೇನ್ ಬಟ್ಟೆ ಎಲ್ಲ ಮಣ್ಣಾಗಿದೆ, ಎಲ್ಲಾದ್ರೂ ಬಿದ್ಬಿಟ್ರ? ಉರುಳ್ ಸೇವೆ ಮಾಡ್ದೆ ತಾತ ಹುಷಾರಾಗ್ಲಿ ಅಂತ. ತುಂಬಾ ಥ್ಯಾಂಕ್ಸ್. ಏನಕ್ಕೆ? ತಾತ ಹುಷಾರಾಗ್ಲಿ ಅಂತ ಉರುಳ್ ಸೇವೆ ಮಾಡಿದ್ರಲ್ಲ, ಅದಕ್ಕೆ. ತಾತ ಅಂದ್ರೆ ನನಗೂ ಪ್ರೀತಿನೇ. ನೀವ್ ಊಟ ಮಾಡಿದ್ರ? ಒಂದ್ ನಿಮಿಷ. ಏನ್ ಹೇಳಿ? ಸಾರಿ. ಯಾಕೆ? ಅದು ಬೆಳಗ್ಗೆ ನಿಮ್ ಜೊತೆ ರೂಡಾಗಿ ನಡ್ಕೊಂಡಲ್ಲ, ಅದಕ್ಕೆ ಸಾರಿ. ಆದ್ರೆ ನಾನ್ ನಿಮ್ ಕ್ಷಮಿಸಲ್ಲ. ಯಾಕೆ? ನಾನ್ ನಿಮ್ ಕ್ಷಮಿಸ್ಲೇಬೇಕು ಅಂದ್ರೆ ನೀವು ಟೈಮ್ ಟೈಮ್ಗೆ ಊಟ ಮಾಡ್ಬೇಕು. ಮಾಡ್ತೀರಲ್ಲ? ಓಕೆ, ಥ್ಯಾಂಕ್ ಯು. ಈ ಕಿತ್ತೋದ್ ನನ್ ಮಕ್ಳಿಗೆ ಬೇರೆ ಕೆಲ್ಸವೇ ಇಲ್ಲ. ಮಾಮ ನಿನ್ನೆ ನೆನ್ಸ್ಕೊತಾ ಇದ್ದೆ, ಏನ್ ವಿಚಾರ? ಫಾರಿನ್ ಎಣ್ಣೆ ಸಿಕ್ಕಿದ ಬಿಟ್ಕೊಂಡ ಬತ್ತಿಯಾ? ಎಣ್ಣೆನ ಇಲ್ಲ ಕಣು, ಯಾಕೋ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೋಬೇಕು, ಡಾಕ್ಟರ್ ಹೇಳಿದ್ದಾರೆ. ಇಟ್ಟಿರಿ, ಆದ್ರೆ ಬರ್ತೀನಿ. ಓ, ಊಟ ಆಯ್ತಾ? ಸ್ವಲ್ಪ ತಿಂದೆ, ಡಯಟ್ ಮಾಡ್ತಾ ಇದ್ದೀನಿ.
ಯಾರಿದು ಸ್ಮೈಲಿಂಗ್ ಬೇಬಿ? ಸೋ ಕ್ಯೂಟ್. ನಾನೇ ಇದು. ನೀವಾ? ಚಿಕ್ಕ ವಯಸ್ಸಿನಲ್ಲಿ ತೆಗ್ಸಿದ ಫೋಟೋ. ಹೌದಾ? ಎಲ್ಲೂ ನೋಡ್ದಂಗ ಇದೆಯಲ್ಲ ಫೋಟೋ. ಒಂದ್ ನಿಮಿಷ ಬಂದೇ ಇರಿ. ಎಲ್ಲಿಗೆ ಬಂದೇ ಇರಿ. ಈ ಹೊಟ್ಟೆ ಬೇರೆ ಹೇಳ್ಕೊಂಡೆ ಓಡಾಡ್ಬೇಕು. ಟ್ಯಾಂಕ್ ಟ್ಯಾಂಕ್. ನಾನು ಈ ಫೋಟೋ ಹೇಗೆ ಎಲ್ಲಿ ಸಿಕ್ತು? ಮೇಲ್ ಧೂಳು ಹೊಡಿಬೇಕಾದ್ರೆ ಸಿಕ್ತು. ಅಮ್ಮನ್ ಕೇಳ್ದೆ ಯಾರೋ ಗೊತ್ತಿಲ್ಲ ಅಂದ್ರು. ಅಪ್ಪನ್ ಕೇಳಿದ್ಕೆ ತಾತನ್ ಫ್ರೆಂಡ್ ಮೊಮ್ಮಗಳು ಅಂದ್ರು. ಯಾರಪ್ಪ ಅನ್ಕೊಂಡಿದ್ದೆ ನೀವು ಅಂತ ಇವಾಗ ಗೊತ್ತಾಗೋಯ್ತು. ಪಕ್ಕದಲ್ಲಿರೋದ್ ನಾನೇ, ನೋಡ್ಕೊಳ್ಳಿ ಅಂತಲ್ಲ. ಅರೆ ಏನ್ ನೋಡ್ತಾ ಇದ್ಯಾ? ಸ್ವಲ್ಪ ಏನಿ ಸೇಮ್ ಅಲ್ಲು ನೋಡಿ. ನಾನ್ ಸ್ವಲ್ಪ ಕಪ್ಪಿಯೇ ಇದೀನ ಅವಾಗಿಂದ. ಇದ್ರಲ್ಲಿ ಮುಖ ಫ್ಲಾಟ್ ಆಗಿದೆ ಅಲ್ವಾ? ಈಗ ಹೇಗ್ ಚೂಪಾಯ್ತು? ಇದಾ ಅಮ್ಮ ಡೈಲಿ ಎಣ್ಣೆ ಹಾಕಿ ಹಿಂಗೆ ಹಿಂಗೆ ಹಿಂಗ್ ಮಾಡಿ ಚೂಪ್ ಮಾಡ್ಬಿಟ್ರು. ನೋಡಿ ಚಿಕ್ಕ ವಯಸ್ಸಲ್ಲೂ ಕಾಲ್ ಚೆನ್ನಾಗಿದೆ, ಇವಾಗ್ಲೂ ಕಾಲ ಇದೆ. ನೋಡಿ ನಾನು ಛತ್ರಿ, ನಾನ್ ಛತ್ರಿ ಇಟ್ಕೊಂಡಿದ್ದೀನಿ ಅಂದೆ. ಅವಾಗ್ಲಿಂದ ನಾನು ನಿಮ್ ಚೆನ್ನಾಗಿ ನೋಡ್ಕೊಂಡೆ. ನೋಡಿ ತಾತ ಎತ್ಕೊಂಡಿರೋದ್ ಇಬ್ಬರು ನೋಡಿ. ತಾತ ಏನ್ ಸ್ಮಾರ್ಟ್ ಆಗಿ ಕಾಣ್ತಾರೆ. ಇಷ್ಟ ಆಯ್ತಾ? ನಾನ್ ಆ ಕಡೆ ಎದ್ದೋದ್ಮೇಲೆ ಫೋಟೋನ ಅರ್ಧಕ್ಕೆ ಕಟ್ಕಿಟ್ ಮಾಡಿ ಬಿಸಾಕಲ್ಲ ಅಲ್ಲ ಚೀಚಿ. ನಾನ್ ಹಾಗೆಲ್ಲ ಮಾಡಲ್ಲ. ಪ್ರಾಮಿಸ್? ಪ್ರಾಮಿಸ್. ತಾತಾ ಪ್ರಾಮಿಸ್? ತಾತಾ ಪ್ರಾಮಿಸ್. ಅಯ್ಯೋ ಮರ್ತ್ಬಿಟ್ಟೆ. ಅಯ್ಯೋ ಎಲ್ಗೆ ಹೋಗ್ತಾ ಇದ್ದೀರಾ? ಗಾಯತ್ರಿನ ಕರ್ಕೊಂಡು ಮೆಡಿಕಲ್ ಶಾಪ್ ಹೋಗ್ತಿದ್ದೀನಿ. ಇಷ್ಟೊತ್ತಲ್ಲಿ ಗಾಯತ್ರಿನ ಕರ್ಕೊಂಡು ಆಚೆ ಹೋಗ್ತೀರಾ? ನನಗೆ ಕೊಡಿ, ನಾನೇ ತಂದು ಕೊಡ್ತೀನಿ. ಬೇಡ ಬೇಡ, ನಾನು ಗಾಯತ್ರಿ ಹೋಗಿ ಬರ್ತೀವಿ. ಗಾಯತ್ರಿ ಬೇಡ ರೀ, ನಾನೇ ಹೋಗ್ತೀನಿ ರೀ. ಫೋನಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರಿ. ಅದು ನಮ್ ಫ್ರೆಂಡ್ಸ್ ಎಲ್ಲ ಕುಡಿಯಕ್ ಕರೀತಾರೆ. ನನ್ಗೆ ಡ್ರಿಂಕ್ ಸ್ಮೆಲ್ ನೋಡಿದ ತಕ್ಷಣ ವಾಮಿಟ್ ಬಂದ್ಬಿಡುತ್ತೆ, ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ತರ ಸುಳ್ಳು ಹೇಳ್ದೆ ಅಷ್ಟೇ ರೀ. ಆಯ್ತು ಬನ್ನಿ ಹೋಗೋಣ. ತುಂಬಾ ಥ್ಯಾಂಕ್ಸ್ ರೀ, ಯಪ್ಪ ಚಾನ್ಸ್ ಸಿಕ್ತು. ಬನ್ನಿ ಹೋಗೋಣ. ಹಲೋ, ಎಂಡೆ ಪಾರ್ಟಿ ಕರೆದ್ರೆ 8 ಕಿಲೋಮೀಟರ್ ಆದ್ರೂ ಓಡ್ ಬರುವ. ಇವತ್ತು ಬಂದಿಲ್ಲ ಅಂದ್ರೆ ಏನೋ ಆಗಿದೆ. ಅವನು ಎಂಡೆ ಪಾರ್ಟಿಗೆ ಬರದೇ ಇದ್ದಾಗಲೇ ಅನ್ಕೊಂಡೆ ಅವನು ಯಾವ್ದೋ ಬೆಣ್ಣೆ ಪಾರ್ಟಿಗೆ ಹೋಗ್ತಾ ಇರೋದು. ಆಪರೇಷನ್ ಇನ್ವೆಸ್ಟಿಗೇಷನ್. ಹೋಗ್ತಿದ್ದವನು ಇದಕ್ಕಿದ್ದಂಗೆ ನಿಲ್ಲಿಸ್ತಂದ್ರೆ ಏನೋ ಸ್ಕೀಮ್ ಆಗ್ತಾವನೆ ಅಲ್ವಾ? ನೋಡಿ ನಾನೇ ತಂದ್ಕೊಡ್ತೀನಿ ಅಂತ ಹೇಳ್ದೆ ತಾನೆ, ನಿಮ್ನ ಯಾರು ಬಾ ಅಂತ ಅಂದ್ರ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ನಾನು ಅದಕ್ಕೆ ಬೇಜಾರಾಗಿಲ್ಲ. ಮತ್ತೆ ನಾಳೆ ಅಜ್ಜಿದು ಮ್ಯಾರೇಜ್ ಆನಿವರ್ಸರಿ, ಪ್ರತಿ ವರ್ಷನೂ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ತಲೆನೇ ಕೆಡ್ಸ್ಕೊಬೇಡಿ, ಎಲ್ಲ ವರ್ಷಕ್ಕಿನ್ನ ಈ ವರ್ಷ ಸೂಪರ್ ಆಗಿ ಮಾಡೋಣ. ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ, ಆಮೇಲೆ ರಿಕ್ವೆಸ್ಟ್, ಹಿಂದೆ ಬೇಡ, ಮುಂದೆ ಕುತ್ಕೊಳ್ಳಿ. ಯಾಕೆ? ಚೈನ್ ಬಿಚ್ಚೋಗುತ್ತೆ, ಬನ್ನಿ. ಅಲ್ನೋಡು ಹಿಂದೆ ಇದ್ದೋಳು ಮುಂದೆ ಹೋಗ್ಬಿಟ್ಲು ಅಂದ್ರೆ ಏನೋ ನಡೀತಾ ಇದೆ ಕಣೋ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಸಂಗೀತ
ಸಂತೋಷ ಸಂಕೇತ. ನೀವಿಲ್ಲೇರಿ, ನಾನು ಹೋಗಿ ತಗೊಂಬರ್ತೀನಿ. ಹೌದಾ, ಆಯ್ತು ಆಯ್ತು. ನೀವೇನ್ರಿ ಇಲ್ಲಿ? ಎಣ್ಣೆ ಹೊಡೆಯಕ್ ಬಾ ಅಂದ್ರೆ ಬರ್ಲಿಲ್ಲ, ಹುಡುಗಿ ಕರ್ದಿದ್ದಕ್ಕೆ ಬಂದ್ಬಿಟ್ಟಿದ್ಯಾ? ಏನಾದ್ರೂ ವರ್ಕೌಟ್ ಆಯ್ತಾ? ಅವಳೇನಂದ್ಲು ಪ್ರೀತ್ಸು ತಪ್ಪೇನಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂದ್ಲು. ನಂಗ ಅದೆಲ್ಲ ಬರಲ್ಲ, ನಂಗ್ ತುಂಬಾ ನಾಚಿಕೆ ಅಂದೆ. ಅದಕ್ಕೆ ಅದಕ್ಕೆ ಅವಳು ನಾನೇ ಹೇಳ್ಕೊಡ್ತೀನಿ ಕಲ್ತ್ಕೋ ಅಂದ್ಲು. ಹೌದಾ? ರಾತ್ರಿ ಎಲ್ಲ ಫೋನ್ ಅನಲಿಡು. ಕರೆನ್ಸಿ ಇಲ್ಲ, ನಾನ್ 30 ರೂಪಾಯಿ ಹಾಕ್ಸ್ಕೊಡ್ತೀನಿ. ರಾತ್ರಿ ಪೂರ ಆನ್ ಮಾಡ್ಬೇಕಲ್ಲ, ಸಾಲಲ್ಲ. ಸರಿ ಕಣ್ರ, ಹೇ ಅವಳು ಬರಕ್ ಮುಂಚೆ ಹೊರಟೋಗ್ರ ನಿಮ್ ನೋಡಿದ್ರೆ ಎದ್ರಕೊಂಡ್ಬಿಡ್ತಾರೆ. ಒಳ್ಳೆ ಬ್ರ್ಯಾಂಡ್ ತರ್ಸ್ಕೋ, ಯಾವ್ದಾವ್ದೋ ತರ್ಸ್ಕೋಬೇಡ. ಅಪ್ಪ ಅವನು ಗೊತ್ತಿಲ್ಲದೆ ಬಂದವನ. ಹೋಗೋಣ, ಮುಂದೆ ಕುದೋತೀರಾ? ಓಕೆ. ಬೇಡ, ಹಂಗೆ ನಡ್ಕೊಂಡು ಹೋಗ ನಡೀರಿ. ಬೇಕಾದ್ದೆಲ್ಲ ತಂದ್ಕೊಂಡಿ ಅಮ್ಮ? ಇಲ್ಲಿಡು, ಇರೋ ಸ್ಪೀಕರ್ ಆನ್ ಮಾಡ್ತೀನಿ. ಹುಷಾರು, ಒಂದ್ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಏನೇನೇನೇನು ಹೋಗಲ್ಲ. ಎಚ್ಚರ ಇದ್ದು ಕರೆಕ್ಟ್ ಆಗಿ ನೋಡು. ಅವ್ರ ಮಮ್ಮಿನೇ ಕೋಆಪರೇಟಿವ್ ಆಗಿ ಇದಾರೆ, ನಮ್ಮ ಮಮ್ಮಿನೂ ಇದಾರೆ. ಶುರು ಮಾಡೋಣ. ಶರ್ಟ್ ತೆಗಿಲ್ಲ. ನೀವು ತಪ್ಪು ತಿಳ್ಕೋಬೇಡಿ. ಹೇ, ಯಾಕೆ ಅರ್ಜೆಂಟು? ಒಂದೊಂದೇ ಬಟನ್ ಓಪನ್ ಮಾಡಿ. ಎತ್ತಿ, ಕೈ ಎತ್ತಿ. ಏನ್ ಮಾಡ್ತಿದ್ದೀರಾ? ಅರೆ ಹೇಳಿ, ನೋಡ್ಕೊಂಡು ಹಾಕಿ, ಬೆರಳ್ ಸಿಕ್ಕಾಕೊಂಡಿದೆ. ಮೆಲ್ಲಿಗೆ. ಆಯ್ತು, ನಾನು ಅದಕ್ಕೆ ನೋಡ್ಕೊಂಡು ಹಾಕಿ. ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಇಟ್ಬಿಟ್ರಪ್ಪ ದಯವಿಟ್ಟು. ಆರ್ಡಿ ಸರಿಯಾಗಿ ಕ್ಲೈಮ್ಯಾಕ್ಸ್ ಅಲ್ಲೇ ಕಟ್ ಮಾಡಿದ್ಲು ಮಾರಾಯ. ಕ್ಲೈಮ್ಯಾಕ್ಸ್ ನೋಡ್ಬೇಕಾ? ಹೌದು, ತೋರಿಸ್ತೀನಿ. ಅಜ್ಜಿ ಹೇಳಿದ್ರ, ನೀವೇ ಹೇಳಿ ಅಜ್ಜಿಗೆ. ಅಜ್ಜಿ, ಇವತ್ತು ನೀವು ಮದ್ವೆ ಆಗಿರೋ ದಿನನ ಅಜ್ಜಿ? ಹೌದಪ್ಪ. ಅಜ್ಜಿ, ಹಂಗಾರೆ ನಾನು ಹೇಳಿದೊಂದು ಕೆಲಸ ನೀವು ಮಾಡ್ಕೊಡ್ಬೇಕು. ಏನಪ್ಪ ಅದು? ಅಜ್ಜಿ, ನೀವೊಂದ್ ಮದ್ವೆ ಎಂಟರ ಶೃಂಗಾರ ಮಾಡ್ಕೊಂಡು, ತಲೆ ತುಂಬಾ ಹೂವ ಮುಡ್ಕೊಂಡು, ಮೈ ತುಂಬಾ ಒಡವೆ ಹಾಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ತಾತನ ಪಕ್ಕ ಕುತ್ಕೊಂಡ್ರೆ ನಾನು ನಂದಿನಿ ಒಂದೇ ಒಂದ್ ಫೋಟೋ ತೆಗೆಸ್ಕೊತೀವಿ. ಈಗ ನಿಮ್ಮ ತಾತ ಇರೋ ಪರಿಸ್ಥಿತಿಯಲ್ಲಿ ಇದೆಲ್ಲ. ಅಜ್ಜಿ, ಚಿಕ್ಕ ವಯಸ್ಸಲ್ಲೇ ನಮ್ಮ ಅಜ್ಜಿ ಹೋಗ್ಬಿಟ್ರು, ನಾನು ಅವ್ರನ್ನ ನೋಡೇ ಇರ್ಲಿಲ್ಲ. ಈಗ ನೀವೇ ನಮ್ಮ ಅಜ್ಜಿ ತಿಳ್ಕೊಂಡು ಇಷ್ಟೊಂದು ಆಸೆ ಪಟ್ಬಿಟ್ಟೆ. ಅಜ್ಜಿ, ನೀವೇನಾರು ಇದ್ ನೆರವೇರಿಸ್ಲಿಲ್ಲ ಅಂದ್ರೆ ಬಾಳು ಬಂದ್ಬಿಡುತ್ತೆ, ಹತ್ ಬಿಡ್ತೀನಿ. ಹೇಳಿದ ಹಾಗೇನೆ ನಾನು ರೆಡಿ ಆಗ್ತೀನಿ. ಸರಿನಾ ನಂದಿನಿ ಅವರೇ, ಬೇಗ ಅಜ್ಜಿನ ರೆಡಿ ಮಾಡ್ಬಿಡಿ. ಅಜ್ಜಿ, ಅಜ್ಜಿ ಈ ಸೀರೆ ಉಟ್ಕೊಳ್ಳಿ ಪ್ಲೀಸ್. ನಿಮ್ ತಾತನಿಗೂ ಈ ಸೀರೆ ಅಂದ್ರೆ ಬಹಳ ಇಷ್ಟ. ನಾನು ನಮ್ ತಾತನ್ ತರನೇ ಅಜ್ಜಿ, ಅಂದ್ರೆ ಆ ಟೈಪ್ ಅಲ್ಲ, ಸಿಂಗಲ್ ತುಂಬಾ ಡೀಸೆಂಟ್ ಹುಡುಗ. ಜಲ್ದಿ ರೆಡಿ ಮಾಡ್ಬಿಡಿ. ನೋಡು ಹೆಂಗ್ ನಿಲ್ಸಿದೀನಿ ಕೂದಲ್ನ. ಅಜ್ಜಿ ಗೆಟಪ್ ಅಲ್ಲಿ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಸ್ಮಾರ್ಟ್ ಮ್ಯಾನ್ ಅಜ್ಜಿ ರೆಡಿನಾ?
ರೆಡಿ ಆಗ್ತಾ ಇದಾರೆ. ತಾತಾ ರೆಡಿ ಆಗಿದ್ದಾರೆ, ಬನ್ನಿ ತೋರಿಸ್ತೀನಿ. ನಡೀರಿ ನೋಡೋಣ ಬನ್ನಿ. ನೋಡಿ ಗೂಗ್ಲಿ ಪಿಕ್ಚರ್ ಅಲ್ಲಿ ಎಷ್ಟು ಹೇರ್ ಸ್ಟೈಲ್ ರೆಡಿ ಮಾಡ್ದಂಗ ಮಾಡಿದ್ದೀನಿ. ಇದೆಲ್ಲ ಯಾಕೆ? ಅಜ್ಜಿಗೆ ತಾತನ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ಲಿ ಅಂತ. ತುಂಬಾ ಚೆನ್ನಾಗಿದೆ, ಬೊಂಬಟ ಕಾಣ್ತಿದ್ದಾರೆ. ಆಯ್ತು ಬಾ ಅಜ್ಜಿ ನೋಡೋಣ ಬಾ. ಅಜ್ಜಿ ನನ್ ಕಣ್ಣೆ ನೀವು ಬಿದ್ಬಿಡಂಗಿದ್ಯಲ್ಲ ಅಜ್ಜಿ. ಬಾರಜ್ಜಿ 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 ಪ್ಲೀಸ್ ಬಾರಜ್ಜಿ ಬಾರಜ್ಜಿ ಬಾರಜ್ಜಿ. ನೋಡುತ್ತೆ ಕುದುರೆ ತರ ಎದ್ದು ಬಿಡ್ತಾರೆ ಬಾರಜ್ಜಿ ಬಾ. ಈ ಎಳೆ ವಯಸ್ಸಲ್ಲೇ ಇಷ್ಟೊಂದು ತುಳುಕಾಡ್ತಿದ್ದಾಳೆ, ಆ ಎಳೆ ವಯಸ್ಸಲ್ಲಿ ಇನ್ನೆಷ್ಟು ಬಳಕಾಡಿರ್ಬೇಡ. ಕರಿತಾನೆ ನಿನ್ ಪಾಡಿಗಿನ ಹೋಗ್ತಾನೆ ಇದೆಯಲ್ಲ. ವಾಟ್ ಡ್ಯಾಡಿ? ಹೇ ಏನು, ಅವ್ರದನ್ನೆಲ್ಲ ಪಟಾಯಿಸ್ಕೊಂಡು ನಮಗ್ ಕೊಡ್ತೀನಿ ನಮಗ್ ಹೇಳ್ಬಿಟ್ಟು ಈಗ ಅವ್ರನ್ನೇ ಪಟಾಯಿಸ್ಕೊಂಡು ಅಜ್ಜಿಗೆ ರೇಷ್ಮೆ ಸೀರೆ ಉಡ್ಸ್ಬಿಟ್ಟು ಕುಳಿತಾ ಇದ್ದಲ್ಲೋ ಅಪ್ಪ. ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಇವಾಗ ತಾನೇ ಸೆಟ್ ಬೈ ಸೆಟ್ ಸೆಟ್ ಬೈ ಸೆಟ್ ಎಲ್ಲ ಒಡವೆನು ಗಾಳಾಕ್ ಎಳಿತಾ ಇದ್ದೀನಿ. ಟೋಟಲ್ ಆಗಿ ಎಷ್ಟಿದೆ ಅಂತ ಆಮೇಲೆ ಲೆಕ್ಕ ಹೇಳ್ತೀನಿ ಅಪ್ಪ. ನಿನ್ನ ನಂಬೋದೇನಯ್ಯ? ನನ್ನ ನರ ನಾಡಿಗಳೆಲ್ಲ ನಿನ್ ರಕ್ತನೇ ಅಲ್ವನಪ್ಪ. ನನಗದೇ ಡೌಟ್ ಆಗಿರೋದು ಅಪ್ಪ. ನಿನ್ನ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ರೆ ಇನ್ನೊಬ್ಬ ಮರಿ ದೇವದಾಸ ಇಲ್ಲ ಆಚೆ ಬಂದ್ಬಿಡ್ತಾನೇನೋ ಅಂತ ಭಯ. ಹೋಗೋಲ್ಲ ಮಾತಾ ಬೇಡ ಅಮ್ಮ. ಒಂದು 100 ಮೆಂಬರ್ಸ್ಗೆ ಊಟಕ್ಕೆಲ್ಲ ರೆಡಿ ಮಾಡು. 100 ಅಮ್ಮ ಪ್ಲೀಸ್ ಅಮ್ಮ. ಅಪ್ಪ ನೀನಾದ್ರೆ ಯಾಕೆ ಯಾರು ತಲೆಗೆ ಯಾಕೋತ? ನನ್ನ ಮಗನ್ ನಂಬೋದಕ್ಕೆ ಆಗಲ್ಲ. ಗುಂಪು ಗುಂಪ ಹೋಗ್ತಿರೋದ್ ನೋಡಿದ್ರೆ ಗ್ರೂಪ್ ಸಾಂಗ್ ಹೊರಟಿರ್ಬೇಕು. ಸುಂದ್ರಾಂಗ
ತಾತ ಡ್ರಿಪ್ಸ್ ಚೇಂಜ್ ಮಾಡಿ ಅಂತ ಕಿವಿಲಿ ಹೇಳಕ್ ಬಂದೆ ಹಂಗೆ ಅಷ್ಟೇ ಕೇಳ್ರಿ. ಮ್ಯಾಟ್ರೆ ಮುಗ್ಸದ್ಮೇಲೆ ಮುತ್ತಿ ಹಾಲಕ್ಕ ಬಿಡು. ಅವತ್ ಮ್ಯಾಟ್ರ್ ಅನ್ನಲ್ಲ ಅದ್ ಬರೀ ಮೀಟ್ರು ಸುಳ್ಳ. ಹ್ಮ್, ಅವತ್ತು ತಾತಂಗ್ ಬಟ್ಟೆ ಬದಲಾಯಿಸ್ತಾ ಇದ್ದೆ, ನಿಮ್ಮಿಬ್ಬರಿಗೂ ಸುಮ್ಮನೆ ಮೂಡ್ ಕೆಡ್ಸೋಣ ಅಂತ ಸೌಂಡ್ ಎಫೆಕ್ಟ್ ಕೊಟ್ಟೆ ಅಷ್ಟೇ. ಆದರೆ ಇವತ್ತು ಅವಳು ಕಣ್ಣು ಮುಚ್ಕೊಂಡು ಮಲಗಿದ್ಲಲ್ಲ, ಮುತ್ಕೊಟ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟೆ. ಕೊಟ್ಟ? ಹ್ಞೂ. ಎಲ್ಲಿ ಕೊಟ್ಟೆ? ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಕೊಡ್ತಾ ಇದ್ನೋ ಅಲ್ಲಿಗೇನೆ. ಇಲ್ಲಿ ಲೇ, ಇದನ್ನ ಗೊತ್ತಿಲ್ಲದೆ ಕೊಡ್ತಾರೇನೋ. ಏನೋ ಆಗೋಯ್ತು, ಏನಾರು ಐಡಿಯಾ ಕೊಟ್ಟರು ದಯವಿಟ್ಟು ಪ್ಲೀಸ್. ಭಯ ಆಗ್ತಾ ಇದೆ. ಕೆಲವ್ರಿಗೆ ನಿದ್ದಲ್ಲಿ ನಡೆಯೋ ಕಾಯಿಲೆ ಇದೆ ಅಂತ ಎಲ್ರಿಗೂ ಗೊತ್ತು, ಆದ್ರೆ ನಿಂಗೆ ನಿದ್ದಲ್ಲಿ ಮುತ್ಕೊಡ ಕಾಯಿಲೆ ಇದೆ ಅಂತ ಅಬ್ಬಿಸ್ಬೋಣ ಅಷ್ಟೇ. ಇದನ್ನೆಲ್ಲ ನಂಬ್ತಾರ? ಮನೆಯಿಂದ ಫೋನ್ ಬರ್ತಾ ಇದೆ, ಅಮ್ಮಂಗ್ ಗೊತ್ತಾ ಇದೆ, ತಂಗಿ ಗೊತ್ತಾ ಇದೆ, ಮನವರಿದ ಮಾತಾಡ್ರು. ನಾನೇ ಮಾತಾಡ್ರು. ನಿಮ್ಮ ಅಮ್ಮ ನಂಗೆ ಫೋನ್ ಮಾಡಿದ್ರು, ತಗೋ ತಿರ್ಗಣ್ಣ. ಏಯ್, ಹೆಂಗಾರು ಅವಾಯ್ಡ್ ಮಾಡ್ರು ಪ್ಲೀಸ್. ತಗೋ, ಏನಾದ್ರು ಹೇಳು. ಈ ಫೋನಲ್ಲಿ ಏನಂತ ಹೇಳಕ್ಕಾಗತ್ತೋ, ಬಂದ್ರೆ ಅಲ್ಲೇ ಹೋಗಿ ನೋಡೋಣ. ಪ್ಲೀಸ್ ಬಂದ್ರೆ ಜೊತೆಗೆ ಭಯ ಆಗುತ್ತೆ. ಫೋನ್ ಮುತ್ ಕೊಟ್ಟಿದ್ದಕ್ಕೆ ನಾವೆಲ್ಲ ನಿದ್ದೆ ಕೆಡಬೇಕು ಮಧ್ಯರಾತ್ರಿಲಿ. ಅಯ್ಯೋ ದೇವ್ರೇ, ಈಗೇನ್ರೋ ಮಾಡೋದು. ಮನೆ ತುಂಬಾ ಲೈಟ್ ಹಾಕೋರು ಎಲ್ಲಾರ್ಗು ಗೊತ್ತಾಗೋಗಿದೆ, ನನ್ ಮಾನ ಬರೋದಿ ಗ್ಯಾರಂಟಿ ಹೋಯ್ತು. ಭಯ ಆಗ್ತಾ ಇದೆ, ಏನ್ ಮಾಡೋದು? ನೀ ಗಾಬರಿ ಪಡ್ಬೇಡ, ಸುಮ್ನೆ ನಾವ್ ಹೋಗಿ ನೋಡ್ಕೊ ಬರ್ತೀವಿ. ಹೋಗ್ರು, ಸುಮ್ಮನೆ ಗಾಬರಿ ಮಾಡ್ಕೋತಾನ ಪಯ್ಯೋ. ಶರ್ಟ್ ಹಾಕಿಲ್ಲ, ನೀ ಮಾಡಿದ ಅರ್ಜೆಂಟ್ ಶರ್ಟ್ ಬರ್ತ್ಬಿಟ್ಟಿದೀವಿ. ಅಯ್ಯೋ, ನಿಕ್ಕರ್ ಹಾಕಿದ್ರಲ್ಲಿ ಹೋಗ. ಆ ದೇವ್ರ ದಯದಿಂದ ಸದ್ಯ ಅದನ್ನಾರು ಹಾಕೊಂಡ್ ಕೂತಿದ್ದ. ಅಲೋ, ಎಕ್ಸ್ಕ್ಯೂಸ್ ಮೀ. ಏನಾಯ್ತಪ್ಪ? ಮಾ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಮಾ, ಬೇಜಾರ್ ಆಗದೆ ಇರುತ್ತೇನೋ, ಎಲ್ಲ ಮುಗ್ದೋಯ್ತು. ಎಲ್ಲವನು ಇದ್ರಲ್ಲಿ ಆಡಿದೇನು ತಪ್ಪಿಲ್ಲ ಅಮ್ಮ. ಪಾಪ, ಅವಂದೇನು ತಪ್ಪಿಲ್ಲ, ಎಲ್ಲ ವಿಧಿ ಆಟ. ಅಂದ್ರೆ ಊರ್ಗೆಲ್ಲ ಗೊತ್ತಾಗೋಯ್ತಾ ಇದು ಮುಚ್ಚಿಡೋ ಅಂತ ವಿಷಯ? ಏನೋ ಹಂಗನ್ಬಿಟ್ಟು ಮಧ್ಯರಾತ್ರಿ ಲೈಟ್ ಹಾಕೊಂಡು ಊರ್ಗೆಲ್ಲ ಹೇಳಕ್ ಆಗತ್ತೆಯೇ? ವಿಷಯ ಆಚೆ ಗೊತ್ತಾದ್ರೆ ನಮ್ ಫ್ಯಾಮಿಲಿಗೆ ಅವಮಾನ. ಏನ್ ಮಾತು ಅಂತ ಆಡ್ತೀಯೋ? ತಾತ ಸತ್ತಿರೋ ವಿಷಯ ಹೇಳಿದ್ರೆ ನಮ್ಗೆ ಅವಮಾನ ಆಗತ್ತೆ. ಕಳೆದಾಸ, ಆಗಿದ್ದೆಲ್ಲ ಆಯ್ತು, ಮುಂದೆ ಏನಾಗ್ಬೇಕು ನೋಡಪ್ಪ. ನನಗೂ ನನ್ನ ತಾಯಿಗೂ ಮೋಸ ಮಾಡಿ ಇಟ್ಕೊಂಡವಳು ಮನೆಯಲ್ಲೇ ಇದ್ದವನ್ಗೆ ನಾನು ಏನು ಮಾಡುತ್ತಿಲ್ಲ. ಮಾಮ, ಅಪ್ಪ ತುಂಬಾ ಬೇಜಾರಾಗಿದ್ದಾರೆ, ಎಲ್ಲ ನಾನೇ ಮಾಡ್ತಿದ್ಬಾ. ಅಯ್ಯೋ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆರಪ್ಪ. ಜನ್ಮ ಕೊಟ್ಟಿದ್ರುಣಕ್ಕಾದ್ರೂ ಹೋಗಲ್ಲಿ ನಿಂತ್ಕೋ, ನೋಡಿದ್ರೆ ಏನಂತಾರೆ.
ಬಂದು ನಿಂತ ಸಾಯ್ತೀನಿ ನಡೀರಿ. ಓ ಕಾಳಿದಾಸ, ದೇವ್ರಂತ ಮನ್ಸಲಪ್ಪ ನೀವಪ್ಪ, ಹೋಗ್ಬಿಟ್ರಪ್ಪ ಹೋಗ್ಬಿಟ್ಟಿಗೆ. ನಮ್ಗೆ ಹೇಳಿದ್ರೆ ದುಃಖ ಏನು ನನ್ನ ಮಗಂಗೆ? ಓ ದುಡ್ಡಿನ ಬಗ್ಗೆ ಏನ್ ಮಾಡುದು ಅಂದ್ಬಿಟ್ಟು ನಾನು ತಲೆಕೆಡಿಸ್ಕೊಂಡು ಕೂತಿದ್ದೀನಿ. ಇವ್ರಿಗಳಿದ್ರೆ ಸಾವಿನ ಚಿಂತೆ ಇರೋರ್ಗಲ್ವ ಸತ್ತ. ಸಮಾಧಾನ ಮಾಡಿಕೊಳ್ಳಪ್ಪ, ಎಲ್ಲ ವಿಧಿ ಅಲ್ಲ ಕಣಯ್ಯ ಕಾಳಿದಾಸ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿಮ್ಮ ತಾಯಿ ತೀರ್ಕೊಂಡ್ರು, ನಿಮ್ ತಂದೆ ಎರಡನೇ ಮದುವೆ ಮಾಡ್ಕೊಳ್ಲಿಕ್ಕೂ ಒಪ್ಪಲಿಲ್ಲ. ಪುರುಷೋತ್ತಮ ಕಣಯ್ಯ ನಿನಗೋಸ್ಕರನೇ ಬದುಕಿದ. ಯಾಕಪ್ಪ ಇಷ್ಟು ಕೋಪಿಯ? ಒಂದ್ ವೇಳೆ ಇವರಪ್ಪ ಎರಡನೇ ಸೆಟಪ್ ಏನಾದ್ರು ಇಟ್ಕೊಂಡಿದಾನ ಏನ? ಕಾಳಿದಾಸ, ಸುಮ್ನೆ ನಿಂತ್ಕೊಂಡ್ರೆ ಹೆಂಗಪ್ಪ? ಮುಂದೆ ಆಗ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದಾವೆ, ನೀನೇ ಕೊಳ್ಳಿಡೋದು. ಹೋಗದೇ ನೋಡು. ಎಷ್ಟೇ ಜನ ಬಂದು ಹೇಳಿದ್ರು ನನಗೂ ನನ್ನ ತಾಯಿಗೂ ಮೋಸ ಮಾಡಿ ಇಟ್ಕೊಂಡೋಳು ಮನೇಲಿ ಬಿದ್ದಿದ್ದ ಆ ನಾಯಿಗೆ ಇಡಬಾರ್ದು. ಒಳಗಡೆ ಇದಾರಲ್ಲ ಗಾಯತ್ರಿ ದೇವಿ, ಅವ್ರ ಕಣೋ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡಿರೋರು. ನಿನ್ ತಾಯಿ ಇಟ್ಕೊಂಡಳು ಇಟ್ಕೊಂಡವಳು ಇಟ್ಕೊಂಡವಳು ಇಟ್ಕೊಂಡವಳು. ಒಂದ್ ನಿಮಿಷನು ಬಾಡಿಗೆ ಇರಬಾರ್ದು, ತಗೊಂಡು ಹೋಗ್ತಾ ಇರ್ಬೇಕು. ಈ ಮನೆಯಿಂದ ಒಬ್ರು ಕೂಡ ಅಲ್ಲಿಗೆ ಬರಬಾರ್ದು. ಇಷ್ಟು ವರ್ಷಗಳಿಂದ ನಮ್ಮಪ್ಪನ ಬಗ್ಗೆ ಇಷ್ಟು ದೊಡ್ಡ ವಿಷಯನ ನಮ್ಮ ಹತ್ರ ಮುಚ್ಚಿಟ್ಬಿಟ್ಟಿಯಲ್ಲಮ್ಮ. ನಂದಿನಿ, ಎರಡು ದಿನದಿಂದ ಇಲ್ಲೇ ಇದೆಯಾ? ಈ ವಿಷಯನ ನೀನಾದರೂ ನಮಗೆ ಹೇಳ್ಬೋದಾಗಿತ್ತಲ್ಲ. ಇರಲಿ, ಇಷ್ಟೆಲ್ಲ ಆದ್ಮೇಲೆ ನಾವಿಲ್ಲಿರೋದು ಸರಿಯಲ್ಲ. ನಮ್ಮಪ್ಪನ ಬಾಡಿ ತಗೊಂಡು ನಾವು ಹೋಗ್ಬಿಡೋಣ. ಇದು ಅವ್ರ ಮನೇನೆ, ಅವ್ರ ಪ್ರಾಣ ಇಲ್ಲೇ ಹೋಗಿರೋದ್ರಿಂದ ಎಲ್ಲಾ ಕಾರ್ಯಗಳನ್ನು ಮುಗಿಸ್ಕೊಂಡು ಇಲ್ಲೇ ಮುಗಿಸ್ಕೊಂಡು ಹೋಗೋಣ. ನೋಡಿ, ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ. ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಇವರು ಕಾಳಿದಾಸ ಕೋಟಲ್ಲಿ ಕುಮಾಸ್ತ, ಅವರು ಅವ್ರ ಮಗ ರಾಮದಾಸ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಕೆಲಸ ಕಾರ್ಯದಲ್ಲೇ ಓಡಾಡ್ಕೊಂಡಿದ್ದಾರೆ. ಇವರು ಅವ್ರ ತಾಯಿ ರಾಜೇಶ್ವರಿ, ಇವರು ಅವ್ರ ಮಗಳು ಗಾಯತ್ರಿ, ಪಿ ಯು ಸಿ ಓದ್ತಾ ಇದ್ದಾಳೆ. ನಾನು ಮತ್ತೆ ಮಾತಾಡ್ತೀನಿ. ನೋಡಿ, ನಮ್ಮ ಕುಟುಂಬಕ್ಕೆ ತನ್ನದೇ ಆದಂತಹ ಘನತೆ ಗೌರವ ಇದೆ. ನಮ್ಮ ರೇಂಜಿಗೆ ನಾವು ಯಾರು ನಿಮ್ಮನ್ನು ಕರೆದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ನಮ್ಮ ತಾಯಿ ಆಸೆ ಈ ಎಲ್ಲ ಕಾರ್ಯಗಳು ಇಲ್ಲೇ ಆಗಬೇಕು ಅಂತ ಹೇಳಿದರು. ಅದಕ್ಕೆ ನಾವು ನಿಮ್ಮನ್ನು ಕರೆದು ಮಾತಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಆ ಹೆಣ ಎತ್ಕೊಂಡು ಹೋಗ್ತಾ ಇದ್ವಿ. ಈಗ ವಿಷಯಕ್ಕೆ ಬರೋಣ. ನಮ್ಮ ಸಂಬಂಧಿಕರು ಇಲ್ಲಿಗೆ ಬಂದಾಗ, ನೀವೆಲ್ಲರೂ ಕೂಡ ನಮ್ಮ ನೆಂಟರು, ನಮ್ಮಪ್ಪ ಇಲ್ಲಿಗೆ ಬಂದಾಗ ಸತ್ತು ಹೋದ್ರು ಅಂತ ಹೇಳಬೇಕು. ಹಾಗಂತ ಮುಂದೆ ಯಾವುದೇ ನಂಟಸ್ತಿಕೆಯನ್ನು ಮುಂದುವರ್ಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮಗೂ ನಿಮಗೂ ಬಹಳ ದೂರ, ಏಣಿಗೂ ಎಟುಕದಷ್ಟು ದೂರ. ಆಮೇಲೆ ನಾವ್ಯಾರೋ ನೀವ್ಯಾರೋ, ಈ ಎಲ್ಲ ಕಾರ್ಯಗಳೇನಿದ್ದಾವೆ ಇವಕ್ಕೆಲ್ಲ ನಾವೇ ಖರ್ಚು ಮಾಡಿ ಕೆಲಸ ಮಾಡ್ತೀವಿ. ಇದಕ್ಕೆಲ್ಲ ನೀವು ಒಪ್ಕೊಳ್ಳೋದಾದರೆ 11 ದಿವಸ ನಾವು ಇಲ್ಲೇ ಇದ್ದು ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ತೀವಿ. ಆಯ್ತು, ಎಲ್ಲ ನೀವೇ ಮಾಡಿ. ಆಮೇಲೆ ನಾನು ಹೇಳೋದೇನು ಏನಿಲ್ಲ.
ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ, ಯಾರ ಹೆಂಗಾದ್ರೂ ಹಾಳಾಗೋಗ್ಲಿ. ಐ ಕರಡ ಕಟ್ಟಿದ್ರೇನಾ, ಎಣ ಸಿಕ್ಕಾಪಟ್ಟೆ ವಜನ ಆಗೈತೆ. ಐ ಒಂದು ಡಬ್ಬಲ್ ಚೀಟಿ ರೆಡಿ ಮಾಡು, ಪೇಮೆಂಟ್ ಕೂತ್ ಬಿಡೋಣ. ದೊಡ್ಡ ದೊಡ್ಡ ಬಂಡೆಗಳೇ ನಿನ್ ತಲೆ ಮೇಲೆ ಬಿದ್ರು ಕೂಡ ನೀನ್ ಎದುರ್ಕೋತಾ ಇರ್ಲಿಲ್ಲ, ಈಗ ಯಾಕೆ ಹಿಂಗಳ್ತಾ ಇದೀಯ? ಮಾಡ್ಬೇಕಾದ್ದೆಲ್ಲ ಮಾಡಿದೀಯ, ವಿಧಿ ಆಟ ಯಾಕೆ ಹೇಳ್ತೀಯ ಸುಮ್ನೆ? ನಾನು ಹೇಳ್ತಿರೋದು ಅದಕ್ಕಲ್ಲ ಮಗ. ಮತ್ತೆ ನನ್ನ ಇಟ್ಕೊಂಡೋಳ್ ಮಗ ಅಂದ್ಬಿಟ್ರು ಕಣಯ್ಯ. ಇನ್ನೂ ಅಂದ್ರೇನು ಅಂದ್ರೆ ಕಾಳಿದಾಸ ಬಾಯಿಲಿ ಕೇವಲ ನೀನ್ ಇಟ್ಕೊಂಡೋಳ್ ಮಗ, ನನ್ ಕತೆ ಕೇಳು. ಇಟ್ಕೊಂಡೋಳು, ಕೊಟ್ಕೊಂಡೋಳು, ಮಡಿಕೊಂಡೋಳು, ಕೊನೆಗೊಂದು ಕೊನೆಗೊಂದು ಭೋಗಿ ಇರುತ್ತಲ್ಲ ಕೆಲ್ಸಕ್ ಬರ್ದಿರೋದು, ಅದ್ರ ಮಗ ಅಂತಾರೆ. ನಾನ್ ಎಷ್ಟು ದುಃಖ ಪಡ್ಬೇಕು. ಅಯ್ಯೋ ನನ್ನ ಪಂಚೆ ಹರಿದೋಯ್ತು ಅಂತ ಅಳತಿದ್ದೆ, ನಿನ್ ಚಡ್ಡಿನೇ ಹರಿದೋದು. ಈಗ ಸಮಾಧಾನ ಆಯ್ತು. ಹೌದಾ? ಸಮಾಧಾನ ಆಯ್ತು. ಇಲ್ಲೋಡ ನೀನ್ ಹೆಚ್ಚೊತ್ತಿದ್ರೆ ನಿನಗೂ ದುಃಖ ಜಾಸ್ತಿ ಆಗುತ್ತೆ. ನೀನ್ ಹೊರಟು ಬಿಡ, ಹೊರಟು ಬಿಡ. ಸಮಾಧಾನ ಮಾಡ್ಕೊ. ಬಂದಿದ್ದು ತುಂಬಾ ಥ್ಯಾಂಕ್ಸ್ ಕಣಯ್ಯ, ಥ್ಯಾಂಕ್ಸ್. ಬಾಡಿ ಸುತ್ತ ಬಂಧುಗಳೆಲ್ಲ ಬೇಗ ಬನ್ನಿ, ಬನ್ರಿ 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 ಬನ್ರಿ. ಸುತ್ತಮ್ಮ ಸುತ್ತಮ್ಮ ಸುತ್ತ ಸುತ್ತಣ್ಣ ತೋಣ ತೋಣ, ಕೊನೆ ನಮಸ್ಕಾರ ಮಾಡ್ಕೊಳ್ರಿ. ಬಣ್ಣ ಬಣ್ಣ ತೋಳಿ ಈ ಆಸ್ಪತ್ರೆ ಕಡೆ ಸುತ್ತ ಸುತ್ತ ಇದ್ದೀರಾ? ಬೇಗ ಬೇಗ ಡೆಡ್ ಬಾಡಿ ಇದು, ಸುತ್ತ ಸುತ್ತ. ಅವರು ನಮಸ್ಕಾರ ಮಾಡ್ಕೊಳ್ಳಿ. ಬೇಗ ಬೇಗ ಬೇಗ, ನೊಣಗಳು ಬೇರೆ ಜಾಸ್ತಿ ಆಗೋಯ್ತು. ಬರ್ಲಿ 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 ಬರ್ಲಿ. ನಮ್ಮನೆ ಬಂದು ನಮ್ಮನ್ನೇ ದೂರ ಮಾಡ್ತೀರಾ? ಈ 11 ದಿನದಲ್ಲಿ ನಾವೆಲ್ಲ ನಿಮ್ಮ ಕುಟುಂಬದವ್ರೆ ಅಂತ ಹೇಳಂಗ್ ಮಾಡ್ಲಿಲ್ಲ. ನಾನು ತಾತನ ಮೊಮ್ಮಗನೇ ಅಲ್ಲ, ಇನ್ ಮೇಲೆ ನಾಟ ಶುರು ಕಣ್ಣಪ್ಪ. ಕಾಲಲ್ಲಿ ಬೊಬ್ಬೆ ಬರೋರ್ಗು ಎತ್ತರ ಈ ತರ ಒಬ್ಬ ಮೊಮ್ಮಗನ್ನೇ ಇರ್ಬೇಕು, ಎಷ್ಟು ಪ್ರೀತಿಯಪ್ಪ. ನೀನೇ ನನಗೆ ಎಲ್ಲ, ನಿನ್ನಂತ ತಾತ ಇಲ್ಲ. ನೀನೇ ನನಗೆ ಎಲ್ಲ, ನೀನೆ ನನ್ನ ಜೀವ, ನೀನೆ ನನ್ನ ದೈವ. ಏನ್ ಮಾಡಕ್ಕ ಸಮಾಧಾನ? ಫ್ರೆಂಡ್ಸ್ ಅನ್ಬಿಟ್ಟು ಎಲ್ಲಾ ಕೆಲ್ಸ ಬರ ಇಲ್ಲಿ ಮೋಕ ನೋಡೋ ಒಂದು. ಯಾರು ಅದೆಲ್ಲ ಹಾಕಿದ್ದು? ರಾಮದಾಸ್. ರಾಮದಾಸ ಜಾಗ ಖಾಲಿ ಮಾಡು. ಥ್ಯಾಂಕ್ಸ್. ತಿಳ್ಕೊಳ್ ನನ್ನ ಮಕ್ಕಳು. ನಮಸ್ಕಾರ. ನಿಮ್ಮ ತಂದೆ ಸಾಕ್ಷಾತ್ ಸರಸ್ವತಿ ಪುತ್ರ. ಅವರಿಗಿದ್ದ ಮೃದಂಗದ ಪಾಂಡಿತ್ಯ ಅವರ ಜೊತೆನೆ ಹೊರಟೋಯ್ತಪ್ಪ. ವಿಪರ್ಯಾಸ ಅಂದ್ರೆ ನೀವು ಕಲೀಲಿಲ್ಲ, ನಿಮ್ಮ ಮಕ್ಕಳಿಗೂ ಕಲಿಸ್ಲಿಲ್ಲ. ಏನ್ ಮಾಡೋದು, ಎಲ್ಲಾ ವಿಧಿ ಬರಹ. ಆ ವಿದ್ಯೆ ನಮಗೂ ಬರಲಿಲ್ಲ, ನಮ್ಮ ಮಕ್ಕಳಿಗೂ ಬರಲಿಲ್ಲ. ಫೋನ್ ಮಾಡ್ದಾಗ್ಲೆಲ್ಲ ನಿಮ್ಮ ತಂದೆ ತುಂಬಾ ನೊಂದ್ಕೊಳ್ತಾ ಇದ್ರು, ಕೊನೆಗೂ ಅವ್ರ ಆಸೆ ಈಡೇರ್ಲೇ ಇಲ್ಲ. ಏನ್ ಮಾಡಕ್ಕಾಗತ್ತೆ ರಾಮು? ಸಾಕು ಹೋಗಿ, ಅರ್ಧ ಸಿಗರೇಟ್ ವೇಸ್ಟ್ ಆಗೋಯ್ತು. ರಾಮು ಏನಾಯ್ದಲ್ಲ, ಅಜ್ಜಿಗೆ ಅವರಿಬ್ರು ಮಕ್ಕಳಂದ್ರೆ ಪ್ರಾಣ, ಅವ್ರ ಮಕ್ಕಳಂದ್ರೆ ಇನ್ನೂ ಪ್ರಾಣ. ಅದಕ್ಕೆ ಅವ್ರನ್ನೆಲ್ಲ ಸ್ವಲ್ಪ ವಿನಯಲಲ್ಲಿ ಹೈಲೈಟ್ ಮಾಡಿದ್ರೆ ನಮ್ ಲವ್ ಸೆಟ್ ಆಗುತ್ತೆ. ಒಂದು ಸೆಟಪ್ ಮಾಮಾ ಗೊತ್ತಿಲ್ದಂಗೆ ಬಾಡಿ ಎತ್ತವ್ರೆ. ಇನ್ನ ಹುಡುಗಿನ ಕರ್ಕೊಂಡು ಹೋಗೋದು ಯಾವ ದೊಡ್ಡ ಲೆಕ್ಕನ ಅವ್ರಿಗೆ? ಅದಕ್ಕೆ ಅಂತ ಒಂದು ಐಡಿಯಾ ರೆಡಿ ಮಾಡ್ತಾನೆ ಇದೀನಿ. ಏನ್ ಐಡಿಯಾ ಮಾಡ್ತೀಯ ಏನೋ? ಏಯ್ ನಿನ್ನ ಸೋದ್ರ ಮಾವನಾಗ ಒಂದು ಮಾತು ಕೇಳ್ತಾ ಇದ್ದೀನಿ. ನಿನ್ನ ಬೇಕಿಲ್ದೋರ್ದಲ್ಲ ಇಷ್ಟು ದೊಡ್ಡ ದೊಡ್ಡ ಫೋಟೋ ಹಾಕಿ ನಿಮ್ಮ ಅಪ್ಪಂದು ಇಷ್ಟೇ ಇಷ್ಟ ಹಾಕಿದ್ರೆ ನಾಚಿಕೆ ಆಗಲ್ಲ ನಿನಗೆ? ಆಹಾ
ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ನಮ್ಮಪ್ಪನ ಫೋಟೋನ ನಾನು ಹಾಕೇ ಇಲ್ವಲ್ಲ. ಹಿಂಗೆ ದುಕ್ಕು ದುಕ್ಕು ಉರ್ಸ್ಕೊಂಡು ಅಂದ್ರೆ ಹೋಗಿರೋ ತಾತ ವಾಪಸ್ ಬರ್ತಾನೇನಪ್ಪ? ನಾನು ಅರ್ಸ್ಕೊಳ್ಳೋ ತಾತ ಕಲ್ವೋ? ಮತ್ತೆ ಏನು ಕೇಳ್ತಾ ಇದೆಯಾ? ಹೇಳ್ಬಿಟ್ಟು ವರ್ಸ್ಕೊಳ್ಳಪ್ಪ. ಹೇಳಪ್ಪ, ನೀನ್ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗದ್ದು. ಅವ್ರನ್ನೆಲ್ಲ ನೋಡ, ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರೋ ಹುಲಿ ಸಿಂಹಗಳ ತರ ಇದ್ದಾರೆ. ನಾವುಗಳು ಮೈಸೂರು ಝೂ ಅಲ್ಲಿ ರೇಷನ್ ಅಲ್ಲಿ ಕೊಡೋ ಮಾಂಸಕ್ಕೋಸ್ಕರ ಕಾದು ನಿಂತಿರೋ ಹುಲಿ ಸಿಂಹಗಳ ತರ ಇದ್ದೀವಲ್ಲಯ್ಯ. ತಲೆ ಕೆಡಿಸ್ಕೋಬೇಡಪ್ಪ, ರೇಷನ್ ಮಾಂಸ ಬಿಟ್ಟು ಬೇಟಾಡೋ ಟೈಮ್ ನಮಗೂ ಬರುತ್ತೆ. ಮಗನೇ ಮಗನೇ ಹೇಳಪ್ಪ, ಹೇಗಾದ್ರೂ ಮಾಡಿ ಆ ಹುಡುಗಿ ನೀನು ಇಟ್ಕೊಂಡ್ಬಿಡು. ಅಲ್ಲ ಪಟಾಯಿಸ್ಕೊಂಡು ನಿಮ್ ನಾಲ್ಗೆ ಕೋತಿ ಕಿತ್ಕೊಂಡು ಹೋಗ ಅಪ್ಪ. ಅದನ್ನು ಮಗಂಗ್ ಈ ತರ ನಾ ಉಪದೇಶ ಕೊಡೋದು? ಏ ಸುಂದರೆ, ನಮ್ ತರ ನಮ್ ಮಗನು ಕಷ್ಟದಲ್ಲಿ ಸಾಯ್ಬೇಕು ಅಂತ ಹೇಳ್ತೇನೆ. ನೀನು ಟೆನ್ಷನ್ ಮಾಡ್ಕೋಬೇಡಪ್ಪ. ಒಬ್ಬ ಅಪ್ಪನ ಆಸೆನ ಈಡೇರಿಸ್ತೇವೋ ಮಗ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು, ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಈ ಕೆಲ್ಸ ಹಾಗೆ ಆಗುತ್ತೆ. ಇಟ್ಕೊಂಡು ಚರಿತ್ರೆಯಲ್ಲಿ ಇಟ್ಕೊಂಡೊಳಗೆ ಒಂದು ಬಿಳಿಗಾಸು ಕೊಡದೆ ಬರೀ ಪ್ರದಕ್ಷಿಣೆ ಮಾಡ್ಕೊಂಡೆ ಹೋದವರಲ್ಲಿ ನಿಮ್ ತಾತನೇ ಮೊದ್ಲಿರ್ಬೇಕು. ಬೇಕು ನನ್ ಮಗ. ನಿಮ್ ಬಾಯಿನ ಫಿನೈಲ್ ಹಾಕೊಂಡು ಉಜ್ಜ ಮಗ. ಅದೋನು ಅಮ್ಮನ ಬಗ್ಗೆ ಹೀಗ ಮಾತಾಡೋದು? ಏ ಸಾರಿ ಕಣೆ, ಆಸೆನ ದೋಸೆ ತರ ಹೊಯ್ದು ಬಿಟ್ಟೆ ಅಷ್ಟೇ. ಮಾಡ್ತೇಲ್ವಿನಪ್ಪ. ಏನ್ ದೋಸೆನ? ಅಲ್ಲ ಭಾಷೆ. ಖಂಡಿತವಾಗ್ಲಪ್ಪ, ನಿನ್ ತಲೆನೇ ಕೆಡಿಸ್ಕೋಬೇಡ. ಈಗಾಗ್ಲೇ ಆ ಹುಡುಗಿನ ಸೈಕಲ್ ಗ್ಯಾಪ್ ಅಲ್ಲಿ ಬುಟ್ಟಿಗೆ ಹಾಕೊಂಡಿದ್ದೀನಿ. ಏ ಅಷ್ಟೊಂದು ಎಮೋಷನಲ್ ಆಗ್ಬೇಡ. ಏ ಆ ಹುಡುಗಿ ಏನಾರು ನಿನ್ನ ಹತ್ರ ಬಂದ ಐ ಲವ್ ಯು ಅಂತ ಹೇಳಿದ್ಲ, ಅವಳು ಪ್ರೀತಿಸದ ನಿಜ ಆಗಿದ್ರೆ ಅವತ್ ನಿನ್ ಕಿಸ್ ಕೊಟ್ಟಾಗ ಅಜಿ ಅಂತ ಯಾಕಪ್ಪ ಕೂಕೋತಾ ಇದ್ಲು? ಹುಡುಗಿರೆಲ್ಲ ಫಸ್ಟ್ ಟೈಮ್ ಹಂಗೆ ಕಣ ಕೂಕ್ಕೊಳ್ಳೋದು. ಹೋಗ್ತಾ ಹೋಗ್ತಾ ರೂಢಿ ಆಗ್ಬಿಡ್ತಾರೆ. ಅವಳಿಗೆ ಇಷ್ಟ ಇಲ್ಲ ಅಂದಿದ್ರೆ ಮನೆಯವ್ರಿಗೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟಿರೋಳು. ಅವಳು ಪ್ರೀತಿ ಇರೋದಕ್ಕೆ ತಾನೇ ಸುಮ್ನಿರೋದು. ಹಂಗಾದ್ರೆ ಒಂದ್ ಕೆಲಸ ಮಾಡು, ಹೇಳು. ಈಗಲೇ ಹೋಗಿ ಅವಳಿಗೆ ಐ ಲವ್ ಯು ಅಂತ ಹೇಳು. ನಿನ್ನ ಪ್ರೀತಿ ಮಾಡ್ತಾಳೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕರೆಕ್ಟ್. ಅದಕ್ಕೂ ಒಂದ್ ಟೈಮ್ ನೋಡಿ ಪಂಚ್ ಮಾಡ್ಬೇಕು. ದಿಸ್ ಇಸ್ ಡ್ರಿಂಕ್ ಟೈಮ್. ನಡಿ ಎಣ್ಣೆ ಹೊಡಿಯಕ್ಕೆ ಹೋಗ. ಸಾರಿ, ಲೆಟ್ ಅಸ್ ಗೋ ಟು ಲಕ್ಷ್ಮಿ ಬಾಯ್. ಎಲ್ಲೂ ಸಿಗ್ಲಿಲ್ಲ ಅಣ್ಣ. ಬಾರಲ್ಲೆಲ್ಲ ನೋಡ್ದಾನೆ, ಆ ಕಡೆ ಹುಡುಗಣ್ಣ ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ. ಮುಂಚೆನೆ ದುಡ್ಡು ಕೊಟ್ರ ಇನ್ನೇನೋ ತಂದೆ ಮೇಲೆ ಪ್ರೀತಿ ಕೊಟ್ಟಿರ್ತಾನೆ ಬಿಡಿ. ಅಯ್ಯಯ್ಯೋ, ಮರ್ತು ಚಪ್ಪಲಿ ಹಾಕೋಬಿಟ್ಟೆ. ಹೌದು, ಯಾಕೆ ಎಲ್ಲ ಹಿಂಗೆ ಸುಮ್ಮನೆ ನಿಂತಿದ್ದೀರಾ? ಎಲ್ಲಿ ಕಾರ್ಯ ಮಾಡ್ಸೋಣ ಬಂದಿಲ್ವಲ್ಲ, ಕಾಯ್ತಾ ಇದ್ದೀವಿ. ಅವನ್ ಬರ್ತಿದ್ರೆ ಏನಂತೆ, ನಮ್ ತಾತನ ಕಾರ್ಯ ನಾವೇ ಮಾಡ್ಬೋದಲ್ಲ. ಬೇಡ, ನಾನೇ ಮಾಡ್ತೀನಿ ಬಿಡಿ. ಏನು ಹೆಣಬಾರ ಕುಡಿಪ, ಇನ್ನೊಂದು ಚೂರು. ಹಲೋ ಸಾಂಗ್ಲಿ ಅಣ್ಣ ಹಿಯರ್. ಹಲೋ ಹಲೋ ಮಾಮಾ, ಹಾರ್ಡಿಗೆ ಫೋನ್ ಮಾಡೋದ್ ಬಿಟ್ಟು ನನಗೆ ಯಾಕೋ ಮಾಡ್ದೆ? ಫೋನ್ ನಾಟ್ ರೀಚಬಲ್, ಅದಕ್ಕೆ ನಿನಗೆ ಮಾಡ್ದೆ. ಹಾ, ಒಂದ್ ನಿಮಿಷ ಇರು, ತಗೊಳ ಕೃಷ್ಣ ಫೋನ್ ಮಾಡೋನು. ಮಾಮ, ಎರಡು ಕೈಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕಿವಿಗಿಕ್ಕು ಮಾಮ. ಹಲೋ, ಏನಪ್ಪ? ವಿಕೆಟ್ ಔಟ್ ಅಮ್ಮ. ಹಾ ಹಾ, ಹೌದಾ? ಕುಡಿಯಲ್ಲ ಕುಡಿಯಲ್ಲ ಅಂತ ಬಹಳ ನಕರ ಮಾಡ್ತಿದ್ದ. ಇಬ್ರು ಸೇರ್ಕೊಂಡು ಚೆನ್ನಾಗಿ ಕುಡಿಸ್ಬಿಟ್ಟಿದೀವಿ. ಮೂರ್ ದಿನ ಆದ್ರೂ ಎದೋಳಲ್ಲ. ಅಲ್ಲೇನ್ ನಡೀತಾ ಇದೆಯೋ? ಅವ್ನ ಹುಡುಕ್ರಿ,
ಅವನ್ ಸಿಗೋವರೆಗೂ ನಾವು ಕಾಯಕ್ಕಾಗತ್ತಾ? ನಮ್ ತಾತನ್ ಕಾರ್ಯನ ನಾವೇ ಮಾಡೋಣ, ತೊಂದರೆ ಇಲ್ಲ. ಯಾವ್ದಕ್ಕೂ ಅವನ್ನ ಬಿಡ್ಬೇಡ್ರಿ, ಹುಡುಕ್ರಿ. ಕಟ್ಟಾಯ್ತ್ ಮಾಮ. ಅಪ್ಪ ದೊಡ್ಡಪ್ಪನ ಜೊತೆ ಹೋಗ್ಬಾ. ದೊಡ್ಡಪ್ಪ ತಾತನ ಅಸ್ಥಿನ ತಗೊಂಡೋಗ್ಬಿಟ್ಟು ನೀರಲ್ಲಿ ವಿಸರ್ಜಿಸ್ಬಿಟ್ಟು ಮೂರು ಸಲ ನೀರನ್ನ ಚುಮುಕ್ಸ್ಕೊಂಡು ಹಂಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಡಿ. ದೊಡ್ಡಪ್ಪ ಆಳ ಇದೆ, ನೋಡ್ಕೊಂಡು ಇಳೀರಿ. ದೊಡ್ಡಪ್ಪ ಹುಷಾರು. ತುಂಬ ಒಳ್ಳೆ ಮೊಮ್ಮಗ ಕಣಪ್ಪ, ಎಲ್ಲ ಕಾರ್ಯನೂ ನಿಂತು ಮುಗಿಸ್ಕೊಟ. ಅಜ್ಜಿ ಅಜ್ಜಿ, ಸ್ಮಶಾನದಲ್ಲಿ ಏನಾಯ್ತು ಗೊತ್ತಾ ಅಜ್ಜಿ? ಏನಾಯ್ತಪ್ಪ? ಸ್ಮಶಾನಕ್ಕೆ ಇವತ್ತು ಕೆಲಸ ಮಾಡೋನೇ ಬಂದಿರ್ಲಿಲ್ಲ, ಎಲ್ರೂ ಸುಮ್ಮನೆ ನಿಂತಿದ್ರು. ಆಗ ರಾಮದಾಸ್ ಮಾಮ ಮುಂದೆ ಬಂದ್ಬಿಟ್ಟು ನಮ್ ತಾತಂಗ್ ನಾವೇ ಎಲ್ಲಾ ಕಾರ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಮುಂದೆ ನಿಂತು ಎಲ್ಲಾ ಕೆಲಸ ಮಾಡಿದ್ರು ಜೀ. ಅಲ್ವೇನು ಗೋಪಿ? ಓ ಜಿ, ಸುರೇಶ್ ಮಾಮ ವಿಶಾಲ್ ಮಾಮ ನಮ್ಗ್ಯಾಕಂತ ಸುಮ್ಮನೆ ನಿಂತಿದ್ರು. ರಾಮದಾಸ್ ಮಾಮ ಇದಾರಲ್ವಾ ಅಜ್ಜಿ, ಅವ್ರು ತುಂಬಾ ಒಳ್ಳೆಯವರು. ಹೂ ಜಿ. ರಾಮದಾಸ ಇಲ್ಲಿ ಬಾಪ. ಬಂದೆ ಜಿ. ಬಾರ ಕ್ರಿಕೆಟ್ ಆಡೋಣ ಅಜ್ಜಿ. ರಾಮದಾಸ ಎಲ್ಲಾ ಕಾರ್ಯಗಳನ್ನ ನೀನೇ ಮಾಡಿದ್ಯಂತೆ? ಇಲ್ಲ ಇಲ್ಲ, ಸುಳ್ಳು ಹೇಳ್ಬಾರ್ದು. ಕಣ್ಣು ಕಾಣ್ದಿರೋ ದೇವ್ರಿಗಿಂತ ಹೆತ್ತೋರ್ ಸೇವೆ ಮಾಡೋದೇ ಪುಣ್ಯದ ಕೆಲ್ಸ, ಹೋಮ ಹವನ ಮಾಡೋದ್ಕಿನ್ನ ಹಿರಿಯರ ಶ್ರಾದ್ದ ಮಾಡೋದೇ ಮಹಾಪುಣ್ಯದ ಕೆಲ್ಸ ಅಂತ ಸಿಟಿ ಸೆಂಟ್ರಲ್ ಲೈಬ್ರರಿ ಒಂದು ಪುಸ್ತಕದಲ್ಲಿ ಓದಿದ್ದೆ ಅಜ್ಜಿ. ತಾತನ್ ಕಾರ್ಯನ ನನ್ನ ಕೈಯಾರೆ ಮಾಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಅಜ್ಜಿ. ಊಟ ತಂದಿದ್ದೀನಿ ಅಜ್ಜಿ, ಬನ್ನಿ. ನೀನ್ ಹೋಗಮ್ಮ. ಅಜ್ಜಿ ನನಗೆ ಗೊತ್ತಿಲ್ದಿರೋ ಕೆಲಸ ಮಾಡಿದ ತಪ್ಪ ಅಜ್ಜಿ. ಇಲ್ಲಪ್ಪ ತಪ್ಪೇನೂ ಇಲ್ಲ, ಒಳ್ಳೆ ಕಾರ್ಯನೇ ಮಾಡಿದೀಯ. ನೀವು ಬೈತೀರಾ ಅಂತ ಹೆದರ್ಕೊಂಬಿಟ್ಟಿದ್ದೆ ಅಜ್ಜಿ. ಅಯ್ಯೋ ಯಾಕಪ್ಪ ಹೆದರ್ಕೋತೀಯ, ನೀನು ಮಾಡಿರೋದು ಪುಣ್ಯದ ಕೆಲಸ. ನೀವು ಕಾಮದೇನು ಅಜ್ಜಿ. ಅಮ್ಮ ಹೊಟ್ಟೆ ತುಂಬಾ ಹಸಿತಿದೆ, ಬೇಗ ಊಟ ಬಡಿಸಿ. ಯಾಕಿಷ್ಟು ಲೇಟು, ಬೇಗ ಬಡಿಸಿದೋಡಮ್ಮ. ಹೂನಪ್ಪ ನೀವೆಲ್ಲ ಸ್ಮಶಾನದಲ್ಲಿ ದುಡ್ದು ಬಂದಿದ್ದೀರಾ, ನಿಮ್ಗೆ ಊಟ ಬಡಿಸ್ಬೇಕಾದ್ದೆ. ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಬಿಡಕ್ಕ, ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ನೀವೇನ್ ಹೇಳ್ತಾ ಇದೀರೋ ಸ್ವಲ್ಪ ಅರ್ಥ ಆಗಂಗ್ ಹೇಳಿ. ಮತ್ತಿನ್ನೇನು, ಪಾಪ ಆ ಹುಡುಗ ರಾಮು ದೀಪದ ಸುತ್ತ ಸುತ್ತಿದ್ದೇನು, ಅಜ್ಜಿ ಮೇಲೆ ತೋರಿಸಿದ ಪ್ರೀತಿ ಏನು, ಅವನಲ್ಲಿ ಅಷ್ಟು ಕೆಲಸ ಮಾಡ್ಬೇಕಾದ್ರೆ ನೀವು ದಂಡ ಪಿಂಡ್ಗಳ ತರ ನಿಂತಿದ್ರ? ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವ್ನ್ ಹೇಳ್ಬಾರ್ದು ಅಂತಾನೆ ಇದ್ದ, ಆದ್ರೆ ಆ ದೇವು ಇದನ್ನಲ್ಲ ಎಲ್ಲ ಬಾಯಿ ಬಿಟ್ಬಿಟ್ಟ. ಅಕ್ಕ ಏನ್ ಮಾತಾಡ್ತಿದೀರ ನೀವು, ಇವ್ರಿಗೂ ಅವನಿಗಿಂತ ಜಾಸ್ತಿ ಪ್ರೀತಿ ಇದೆ, ಆದ್ರೆ ಒಳಗಡೆ ಇದೆ ಅಷ್ಟೇ. ಕೊಬ್ಬರಿ ಮಿಠಾಯಿ ಶೆಟ್ರ ಅಂಗಡಿಯಲ್ಲಿದ್ರೆ ಏನ್ ಬಂತು, ಒಳಗಡೆ ಇಟ್ಕೊಂಡು ಪೂಜೆ ಮಾಡ್ಬೇಕಷ್ಟೇ. ಅಯ್ಯೋ ಪರವಾಗಿಲ್ಲ ಬಿಡಿ ದೊಡ್ಡಮ್ಮ, ಅವರೆಲ್ಲ ದೊಡ್ಡ ಲೆವೆಲಲ್ಲಿ ಬೆಳೆದಿರೋರು, ಅವ್ರಿಗೆ ಈ ಸಂಪ್ರದಾಯದ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರೆ ನನಗಿನ್ನ ಚೆನ್ನಾಗಿ ಮಾಡಿರೋರು. ಬರ್ತಿ, ಸಂಕೋಚ ಪಡ್ಕೋಬೇಡಿ, ಫುಲ್ ಮೀಲ್ಸ್ ತಗೊಳ್ಳಿ ಮಮ್ಮ. ನೋಡ್ದಿ ಅಕ್ಕ, ಈಗ್ಲೂ ಬಿಟ್ಕೊಡ್ದೇನೆ ಮಾತಾಡ್ತಿದ್ದಾನೆ, ಸಂಬಂಧಗಳ ಬೆಲೆ ಏನು ಅಂತ ಇವನ ನೋಡ್ ಕಲ್ತ್ಕೋಬೇಕು. ಅಕ್ಕ ಸುಮ್ನೆ ಇರಕ್ಕಾಗಲ್ವಾ ನಿಮ್ಗೆ? ನೋಡಿ ಪಾಪ ಹುಡುಗರು ಊಟ ಮಾಡದೆ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲೆ ಹಾಕಿದ್ರೆ ತಾವಾಗೆ ಬಂದು ಊಟ ಮಾಡ್ತಾರೆ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಅಯ್ಯೋ ಹುಡುಗನ್ನ ಯಾಕ್ರ ಗೋಳ್ ಹೋಯ್ಕೋತಾ ಇದ್ದೀರಾ, ಬಿಟ್ಬಿಡ್ರ ಅವ್ರನ್ನ ಹಿಂಸೆ ಕೊಡ್ತಾರೆ. ಏನ್ರ ನೀವು ಹೋಗಿ ಹೋಗಿ ಚಿಕ್ಕ ಮಕ್ಕಳ ಹತ್ರ ನಿಮ್ ಪೌರುಷ ತೋರಿಸ್ತಾ ಇದೀರಲ್ಲ, ಎಲ್ಲಿ ತೋರಿಸ್ಬೇಕೋ ಅಲ್ಲಿ ನಿಮ್ ತಾಕತ್ ತೋರಿಸಿ. ಮನೆ ನೋಡ್ದೇನಣ್ಣ? ಹಾ ನೋಡ್ದೆ. ಇದನ್ನೆಲ್ಲ ನೋಡಿದ್ರೆ ಈ ಮುದುಕ ಎಲ್ಲ ಕಡೆ ತುಂಬ ಆಸ್ತಿ ಮಾಡ್ದಂಗಿದ್ದಾನೆ. ನನಗೂ ಅದೇ ಡೌಟ್ ಅಣ್ಣ, ಈ ಇಟ್ಕೊಂಡೊಳಗೆ ಬೇಜಾರು ಆಸ್ತಿ ಮಾಡಿಟ್ಟಿದ್ದಾನಂತೆ. ಆದರೆ ಇವ್ರು ನೋಡಿದ್ರೆ ನನಗೇನೋ ಹಾಗನ್ನಿಸ್ತಾ ಇಲ್ಲ. ಏನಮ್ಮ ಯಾಕೆ ಬಂದ್ರಿ ಎಲ್ಲ ಇಲ್ಲಿ? ಮಗುನ ಮಲಗಿಸ್ಬೇಕು, ತೊಟ್ಲು ಬೇರೆ ಇಲ್ಲೇ ಇದೆ, ಅದಕ್ಕೆ ಬಂದ್ವಿ. ಔಷಧಿ ಇದನ್ ಕುಡಿದ್ರೆ ಮೈಕೈ ನೋವೆಲ್ಲ ಹೋಗುತ್ತೆ. ನಂಗೂ ತುಂಬಾ ಮೈಕೈ ನೋವುತ್ತಿದೆ, ನಂಗೂ ಕುಡಿ ತಾತಾ. ಸರಿ ಹಂಗಾದ್ರೆ ನಾವೆಲ್ಲ ತಗೊಂಡೋಗಿ ಹಂಚ್ಕೊಂಡ್ ಕುಡಿತೀವಿ. ಈ ಟೆನ್ಷನ್ ಅಲ್ಲಿ ಸರಿ ಈಗ ಏನ್ ಮಾಡೋದಣ? ಆ ಲಾಯರಿಗೆ ಫೋನ್ ಮಾಡಿದ್ರೆ ಏನ್ ವಿಷಯ ಅಂತ ಗೊತ್ತಾಗುತ್ತೆ.
ಹೇಳಿ ಸಾ. ಅಲ್ಲ ರೀ, ನಮ್ಮಪ್ಪನಿಗೆ ಇಲ್ಲೆಲ್ಲಾದರೂ ಆಸ್ತಿ ಇದೆಯಾ? ವಿಲ್ ಇನ್ನೂ ಓಪನ್ ಮಾಡಿಲ್ಲ, ನಾಳೆ ಅಲ್ಲಿ ಬಂದು ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸರ್. ನೋ ನೋ ನೋ, ನೀವು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ನಾಳೆ ನಾವೇ ಅಲ್ಲಿಗೆ ಬಂದು ಫೋನ್ ಮಾಡ್ತೀವಿ. ಅಳ್ಬಾರ್ದು ಪಾಪು. ಆ ಮಗು ಅವಾಗ್ಲಿಂದ ಬಡ್ಕೊಂಡು ಸಾಯ್ತಾ ಇದೆ, ಎತ್ಕೊಂಡೋಗ ಆ ಕಡೆ. ಏನಪ್ಪ ನೀವು ಮಗುಗೆ ಹೀಗೆಲ್ಲ ಬೈತಿದ್ದೀರಲ್ಲ? ಎತ್ಕೊಂಡೋಗ ಬೀಸಾಕ್ತೀಯಾ ಇಲ್ಲ ನಾನೇ ಎತ್ಕೊಂಡು ಬೀಸಾಕ್ಲಾ? ಯಾಕೆಲ್ಲರೂ ನೀವು ಪ್ರಾಣ ತಿಂತ ಇದ್ದೀರಾ? ಹೋಗಿ ಆ ಕಡೆ. ಹೇಳಿ ಸರ್. ಸಾರಿ ಸರ್, ಅಲ್ಲೇ ಬಂದು ಓಪನ್ ಮಾಡಿ ಓದಕ್ಕೆ ಹೇಳಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆ ನಾನು ಅಲ್ಲಿಗೆ ಬರ್ತೀನಿ ಸರ್, ಡೀಟೇಲ್ ಆಗಿ ಮಾತಾಡೋಣ. ಓಕೆ ಸರ್. ಏನಂತಣ್ಣ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದು ಇಲ್ಲೇ ಬಿಲ್ ಓಪನ್ ಮಾಡ್ತಾರಂತೆ. ಯಾರ್ಯಾರು ಏನೇನು ಬರ್ದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವೇ? ಏನೇ ಆಗಿದೆ ನಿಮ್ಗೆ? ಅವಳೇನ್ ತಪ್ಪು ಮಾಡಿದ್ಲು? ಯಾಕ್ರೆ ಹಾಗೆ ಗದರಿಸಿದ್ರಿ ನೀವು? ಏಯ್, ನೀನೇಕೆ ಬಂದೆ ಇಲ್ಲಿ? ಇನ್ನೊಂದ್ ಸರಿ ಕಾಲಿಟ್ರೆ ಕಾಲ್ ಕತ್ತರಿ ಹಾಕ್ಬಿಡ್ತೀನಿ. ಏಯ್ ಸರಿ ಅಲ್ಲಿ ಅಣ್ಣ, ಏಯ್ ಮುಚ್ಚಿ ಕುಡಿಯೋ. ಯಾರ ಮೇಲೆ ಕೋಪನೋ ನಮ್ಮ ಮೇಲೆ ತೋರಿಸ್ತಾರೆ, ಎಲ್ಲ ನಮ್ಮ ಹಣೆ ಬರ ನೋಡು. ಇನ್ನಿಂದಾನೆ ಅಮ್ಮ ಅಳ್ತಿರೋದು, ಪ್ರಾಣ ತಿಂತೀಯ, ಸುಮ್ಮನೆ ಇರೋ ಅಕ್ಕ ಬಾಯಿ ಮುಚ್ಚಿ. ಒಂದೇ ಮಗು ನೋಡಿದ್ದೀರಾ? ಕೊಡಿ ಇಲ್ಲಿ. ಬಾ ಅಮ್ಮ. ಬಾ ಅಮ್ಮ. ಯಾಕೆ ಬುತ್ತ ಅಲ್ಲೋದು? ಹೋಗ್ದು ನನ್ನ ಕೊಡಿ ಇಲ್ಲಿ. ಪಾಪ ಬಾಪ ಬಾಪುಟ್ಟು ಬಾ. ಅಳ್ಬೇಡ ಅಳ್ಬೇಡ ಚಿನ್ನ, ಅಳ್ಬೇಡ ಅಳ್ಬೇಡ. ಚಂದಿರನೇ ಚಂದಿರನೇ ಕಣ್ಣಲ್ಲೇಕೆ ಇಬ್ಬನಿ, ಮುತ್ತಿಗಿಂತ ತುಟ್ಟಿನಿಂದ ಮುತ್ತಿನಂತ ಕಂಬನಿ. ಅರನಾಡುವಲ್ಲಿ ಪಾನಿನಲ್ಲಿ ಬೆಳ್ಳಿ ತೋಡಿ ನಗುತ್ತಿದೆ, ಅರನಾಡುಗಲ್ಲಿ ಚಿಟ್ಟೆ ಹಿಂಡು ನಿನ್ನ ಕಂಡು ಕುಣಿದಿದೆ. ಶುರು ಮಾಡ್ಲಾ? ನನ್ ಮಗನು ಬಂದ್ಬಿಡ್ಲಿ. ಅಪ್ಪ ನೋಡಿ, ಅಣ್ಣ ಬಂದಿದ್ದಾನೆ. ನನ್ನ ಪಿತ್ರಾರ್ಜಿತ ಆಸ್ತಿಯಾದ ನಂಜನಗೂಡು ರಸ್ತೆಯಲ್ಲಿರುವ 6 ಎಕರೆ ತೆಂಗಿನ ತೋಟವನ್ನು, ಮೈಸೂರು ನಗರದಲ್ಲಿರುವ ಶ್ರೀ ಗಾಯತ್ರಿ ದೇವಿ ರಾಗಿ ಮಿಲ್ ಅನ್ನು ಶಿವದಾಸನಿಗೆ ನೀಡತಕ್ಕದ್ದು. 2ನೇ ಮಗ ಹರಿದಾಸನಿಗೆ ಟಿ ನರಸೀಪುರ ರಸ್ತೆಯಲ್ಲಿರುವ ಪೋಲ್ಟ್ರಿ ಫಾರಂ ಮತ್ತು ಸರಸ್ವತಿಪುರಂನಲ್ಲಿರುವ ಮನೆಯನ್ನು ನೀಡತಕ್ಕದ್ದು. ಹಾಗೂ ನನ್ನ ಸ್ವಯಾರ್ಜಿತ ಆಸ್ತಿಯಾದ
ಚಾಮರಾಜನಗರದ ಐಸ್ ಫ್ಯಾಕ್ಟರಿ, ಮಂಡ್ಯದಲ್ಲಿರುವ ಇಟ್ಟಿಗೆ ಕಾರ್ಖಾನೆ, ಉಳಿದ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿಗೆ ನನ್ನ ಮೊಮ್ಮಗಳಾದ ಕುಮಾರಿ ನಂದಿನಿ ಹಕ್ಕುದಾರಳಾಗಿರುತ್ತಾಳೆ. ನನ್ನ ಕಾಲವಾದ ನಂತರ ನನ್ನ ಶ್ರೀಮತಿ ಗಾಯತ್ರಿ ದೇವಿ ನನ್ನ ಮೊಮ್ಮಗಳಾದ ನಂದಿನಿಯ ಜೊತೆ ವಾಸವಿರಬೇಕೆಂಬುದು ನನ್ನ ಮಹದಾಸೆಯಾಗಿರುತ್ತದೆ. ಇಂತಿ ದೇವದಾಸ್. ದೇವದಾಸರು ಇವರಲ್ಲಿ ಎಲ್ಲರಿಗೂ ಆಸ್ತಿ ಬರೆದಿದ್ದಾರೆ, ಕಾಳಿದಾಸರಿಗೆ ಏನು ಬರ್ದಿಲ್ಲ. ಜೊತೆಗೆ ಅವರ ಹೆಸರೇ ಪ್ರಸ್ತಾಪ ಮಾಡಿಲ್ವೆ? ಹೋಗ್ಲಿ ಬಿಡಪ್ಪ, ಅಳ್ಬೇಡ, ದೇವ್ರಿದ್ದಾನೆ. ಅಪ್ಪ ಅಳ್ಬೇಡಪ್ಪ, ನೀವತ್ರೆ ನಮ್ಗೆಲ್ಲ ಅಳು ಬರುತ್ತೆ. ನಿನ್ನ ತಾತ ಇಲ್ಲಲ್ಲಿ ನನಗೊಂದು ನಯಾ ಪೈಸೆ ಬರಲಿಲ್ಲ. ನನಗೇನು ಬೇಜಾರಿಲ್ಲ ಕಣಯ್ಯ, ನನಗೇನು ಬೇಜಾರಿಲ್ಲ. ಆದ್ರೆ ಕಡೆ ಪಕ್ಷ ಕಾಳಿದಾಸರಿಗೆ ನಾನು ಏನು ಕೊಡೋದಿಲ್ಲ ಅಂತ ನನ್ನ ಹೆಸರನ್ನಾದ್ರೂ ಬರಿಬಹುದಾಗಿತ್ತಲ್ಲ, ನಾನು ಅವ್ರ ಮಗನೇ ಅಲ್ವೇನಯ್ಯ. ಸಮಾಧಾನ ಮಾಡ್ಕೋಪ್ಪ. ಅಪ್ಪ ತಾತ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಆಮೇಲೆ ಈ ಮನೆ ವಿಚಾರ ಅವರೆಲ್ಲೂ ಪ್ರಸ್ತಾಪನೆ ಮಾಡಿಲ್ಲ. ಆದ್ರೆ ನೀನ್ ಮಾತ್ರ ಗಳ್ಬೇಡಪ್ಪ, ನಮ್ಮಷ್ಟೆಲ್ಲ ಚುರು ಇರುತ್ತೆ. ಫೋನ್ ಬರ್ತಾ ಇದೆ, ಮಾತಾಡ. ಫೋನ್. ಹಲೋ, ಕಾಳಿದಾಸ್ ಅವರ ಸರ್? ಹೌದು ಸರ್, ನಾನು ಇಂಡಸ್ಟ್ರಿಯಲಿಸ್ಟ್ ಶಿವರಾಜರ ಸರ್ ಆಫೀಸಿಂದ ಮಾತಾಡ್ತಾ ಇದ್ದೀನಿ. ಏನ್ ವಿಷಯ ಸರ್? ನೀವು ಇಲ್ಲಿಗೆ ಈಗಲೇ ಬರ್ಬೇಕಾಗುತ್ತೆ ಸರ್ ಆಫೀಸ್ಗೆ. ಯಾಕೆ ಸರ್? ಅದೇ ಪ್ರಾಪರ್ಟಿ ವಿಷಯವಾಗಿ ಬರ್ಬೇಕಾಗುತ್ತೆ. ಆಸ್ತಿ ವಿಚಾರವಾಗ? ಹಾಗಾದ್ರೆ ಕೂಡ್ಲೆ ಹೊರಟು ಬರ್ತೀನಿ, ಕೂಡ್ಲೆ ಬರ್ತೀನಿ. ಇಂಡಸ್ಟ್ರಿಯಲ್ ಶಿವರಾಜರ ಆಫೀಸ್ ಫೋನ್ಗಳು, ನಿಮ್ ತಾತ ನಮಗೋಸ್ಕರ ಏನು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೆ. ದೊಡ್ಡ ಗಂಟೆ ನಮಗೋಸ್ಕರ ಎತ್ತಿಡಿದಾರ್ಕೊಂಡು ದೊಡ್ಡ ಗಂಟು. ಏ ಬಾಯ್ ಬಡ್ಕಿ, ಸ್ವಪಿಲ್ ಕೇಳಿಲಿ, ಈ ವಿಚಾರನ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಡ, ಗುಟ್ಟಾಗಿರ್ಬೇಕು. ಗೊತ್ತಾಯ್ತಾ? ಇವ್ರು ಹೇಳೋದು ನಾಲ್ಕೂರಿಗೆ ಕೇಳಿಸುತ್ತೆ, ಇದ್ರಲ್ಲಿ ರಹಸ್ಯ ಬೇರೆ ಕೇಳು. ಏನದು ಗುಸುಗುಸು? ನೀ ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಡಪ್ಪ. ಆಯ್ತು ಬಿಡಿ, ಟ್ಯಾಕ್ಸಿನೇ ಬುಕ್ ಮಾಡ್ಬಿಡು. ಎಷ್ಟಯ್ಯ? 2,550 ರೂಪಾಯಿ ಸರ್. ನಾನು ಕೇಳಿದ್ದು ಬೆನ್ಸ್ ಕಾರ್ ರೇಟ್. ಸ್ವಲ್ಪ ಹೊತ್ತು ವೇಟ್ ಮಾಡೋ, ಬರೋ. ಅಪ್ಪ ಕಳ್ಸ್ಬಿಡಲ್ಲ, ಬರ. ಯಾವ ವೇಟಿಂಗ್ ಚಾರ್ಜ್ ಕೊಡಲ್ಲ, ಬಂದು ಆಫೀಸ್ ಕೊಡ್ತೀನಿ, ಹೋಗಯ್ಯ. ಏ ರಾಮು, ಬಂದೆಪ್ಪ. ಏನು ಇದು ನಿನ್ನ ಡ್ರೆಸ್ಸು? ಅಷ್ಟು ಓದ್ಕೊಂಡಿದ್ದೆ, ಅಷ್ಟು ಸೆನ್ಸ್ ಬೇಡವ್ರು ನಿನ್ಗೆ? ಯಾವ ಜಾಗಕ್ಕೆ ಹೇಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅಲ್ಲ ಇದು ತಗೋ, ಇದನ್ನ ಹಾಕೋ. ಅಪ್ಪ ಕನ್ನಡಕ ನೋಡ್ರಿ, ಕೆಳಗೆ ಕಾಣಿಸಲ್ಲ. ಮೇಲೆ ನೋಡ್ಕೊಂಬ. ಮೈಗ ಮೇಡಮ್, ಲಾಸ್ಟ್ ಟೈಮ್ ಬಂದಿರಲ್ಲ ಕ್ಲೈಂಟ್. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಐ ವುಡ್ ಲೈಕ್ ಟು ಮೀಟ್ ಯುವರ್ ಏನಪ್ಪ ಹೆಸರು? ಶಿವರಾಜ್ ಅರಸ್. ಓ, ನೀವು ಕಾಳಿದಾಸ್ ಸರ್ ಅಲ್ವಾ? ಯೆಸ್. ಪ್ಲೀಸ್ ಕಮ್ ಸರ್. ನಮಸ್ಕಾರ. ಹಾಯ್ ಶಿವರಾಜ್, ಹೌ ಆರ್ ಯು? ಐ ಆಮ್ ಕಾಳಿದಾಸ್, ದಿಸ್ ಈಸ್ ಮೈ ಸನ್ ರಾಮದಾಸ್. ನಮಸ್ಕಾರ. ಅದೇ ಸರ್, ದೇವದಾಸ್ ಅವರ್ ಸನ್ ಕಾಳಿದಾಸ್. ಯೆಸ್. ಪ್ಲೀಸ್ ಸಿಟ್ ಡೌನ್. ಹೀಸ್ ಎ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನ್? ಏನ್ ಬಿಸ್ನೆಸ್? ಅದು ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್. ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್? ಗುಡ್. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ಥಿಂಗ್? ಈಗ ತಾನೇ ಬರ್ತಾ ದಾರಿಲಿ ಲಲಿತ ಮಹಲ್ ಪ್ಯಾಲೇಸ್ ಹೋಟೆಲ್ ಕಾಫಿ ಕುಡ್ಕೊಂಡು ಬಂದಿದೀವಿ. ಓ, ಫೈನ್. ಮಿಸ್ಟರ್ ಕಾಳಿದಾಸ್, ಐ ಆಮ್ ರಿಯಲಿ ವೆರಿ ಸಾರಿ ಟು ಸೇ ದಿಸ್, ನಿಮ್ ತಂದೆ ಸಾವಿಗೆ ನಾನು ಬರಕ್ಕಾಗ್ಲಿಲ್ಲ. ನಿನ್ನೆ ತಾನೇ ನಾನು ಲಂಡನ್ ಇಂದ ಬಂದೆ. ಇಟ್ಸ್ ಆಲ್ ರೈಟ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಿಮ್ ತಂದೆ ಡಾಕ್ಯುಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದಾರಾ? ಅದು ನಿಮ್ಮ ಆಫೀಸಲ್ಲೇ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಅಂತ ಅಂದಿದ್ರು. ನೈಸ್ ಮ್ಯಾನ್, ವೆರಿ ನೈಸ್ ಮ್ಯಾನ್. ಹೌದು ಸರ್, ಅದು ನಮಗೂ ಗೊತ್ತು. ಅಡ್ವೊಕೇಟ್ ಪ್ರಕಾಶ್ ಅವನ ಒಳಗಡೆ ಕಳಿಸಿ, ಹಾಗೆ ಬರ್ತಾ ದೇವದಾಸ್ ಅವ್ರ ಫೈಲ್ನ ತಗೊಂಬರಕ್ಕೆ. ಕಾಳಿದಾಸ್, ಫಾದರ್ ಆಫ್ ರಾಮದಾಸ್. ಹೇಳಿ ಸರ್. ಪ್ರಕಾಶ್, ಇವರು ದೇವದಾಸ್ ಅವ್ರ ಮಗ ಕಾಳಿದಾಸ್ ಅಂತ. ದೇವದಾಸ್ ಅವರ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇವ್ರಿಗೆ ಹೇಳ್ಬಿಡಿ. ಅಂಡ್ ಮಿಸ್ಟರ್ ಕಾಳಿದಾಸ್, ನನಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಈಗಲೇ ಹೊರಡ್ಬೇಕಿದೆ. ನಮಗೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆದ್ರೆ ಇದನ್ನ ಕೇಳ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಡೀಟೇಲ್ ಆಗಿ ಕೇಳ್ಕೊಳ್ಳಿ, ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಾಯ್. ರೈಟ್, ಗುಡ್ ಲಕ್ ಕಾಳಿದಾಸ್. ಸೇಮ್ ಟು ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಡೀಟೇಲ್ ಆಗಿ ಹೇಳಿ. ಶೂರ್ ಸರ್. ನೀವೇನು ನೋಡ್ತಿದ್ದೀರಿ?
ಯು ಕ್ಯಾನ್ ಪ್ರೊಸೀಡ್. ಮಿಸ್ಟರ್ ಕಾಳಿದಾಸ್, ನಿಮ್ ತಂದೆಯವರು ನಿಮ್ ಮನೆನ ನಮ್ ಕಂಪನಿಗೆ 1 ಕೋಟಿ ರೂಪಾಯಿ ಮಾರಿದ್ದಾರೆ. ಬಟ್ ವಿಷಯ ಏನು ಅಂತಂದ್ರೆ, ಅವ್ರು ತೀರ್ಕೊಂಡ ಮೇಲೆ ಆ ಮನೆನ ನಮ್ಮ ಮುಷಿಗೆ ತಗೊಳ್ಳೋ ತರ ತಿಳಿಸಲಾಗಿದೆ. ಸೊ ಯಾವಾಗ ಖಾಲಿ ಮಾಡ್ತೀರಾ? ಒಂದ್ ವೇಳೆ ಇನ್ ಮುಂದೆನೂ ನೀವು ಆ ಮನೇಲಿ ವಾಸ ಮಾಡ್ಬೇಕು ಅಂದ್ರೆ ತಿಂಗಳಿಗೆ 30,000 ರೂಪಾಯಿ ರೆಂಟ್ ಅನ್ನ ನಮಗೆ ಕೊಡಬೇಕಾಗುತ್ತೆ. 1 ತಿಂಗಳ ಕಾಲಾವಕಾಶನ ಸರ್ ನಿಮಗೆ ಕೊಟ್ಟಿದ್ದಾರೆ. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ಆಯ್ತು ಸರ್. ಅಂಡ್ ಫರ್ದರ್ ಎನಿ ಕ್ಲಾರಿಫಿಕೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಶಿವರಾಜರಸ್. ಆಗ್ಲಿ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ. ಬರ್ಬೇಕಾದ್ರೆ ಬಾಡಿಗೆ ಬೆನ್ಸಲ್ಲಿ ಬಂದ್ವಿ, ಹೋಗ್ಬೇಕಾದ್ರೆ ಶೇರಿಂಗ್ ಆಟೋಲ್ ಹೋಗ್ತಾ ಇದ್ವಿ. ಇದು ಬೇಕಿತ್ತ? ಅಪ್ಪ ನೀನು ಬೇಜಾರು ಮಾಡ್ಕೋಬೇಡಪ್ಪ. ಕೈಯಲ್ಲಿ ವೈಟ್ ಕಲರ್ ಬೆಣ್ಣೆ ಇಟ್ಕೊಂಡು ಯೆಲ್ಲೋ ಕಲರ್ ತುಪ್ಪಕ್ಕೆ ಯಾಕಪ್ಪ ಹುಡುಕ್ತಾ ಇದೆಯಾ? ಏನೋ ಹೇಳ್ತಿದ್ಯಾ ತಾತ? ಇರೋ ಬರೋ ಆಸ್ತಿನೆಲ್ಲ ಆ ನಂದಿನಿ ಹೆಸ್ರಿಗೆ ಬರ್ದವನು. ಆ ನಂದಿನಿ ನಾಳೆ ನಾನು ಮದುವೆ ಆದ್ರೆ ಅವ್ಳಿಗೆ ಸೇರೋ ಆಸ್ತಿ ಎಲ್ಲ ನಮ್ದೇ ಅಲ್ವೇನಪ್ಪ? ಏ ರಾಮದಾಸ, ತಿಂಗಳು ಸಂಬಳ ಕಾಯ್ಕೊಂಡು ಕಾಯ್ಕೊಂಡೆ ಏನಾದ್ರು ಸತ್ತು ಹೋಗ್ಬಿಡ್ತೀನೇನೋ ಅಂತ ಅನ್ಕೊಂಡಿದ್ದೆ. ಈ ಪಡಪ್ಪಾಯಿ ತಂದೆ ನೋಡಿಸ್ಬಿಟ್ಟೆ ಕಣ. ಆಟೋ ಡ್ರೈವರ್ ಗಾಡಿ ನಿಲ್ಸಪ್ಪ, ನಾವು ಕಾರಲ್ಲೇ ಹೋಗ್ತೀವಿ. ಹೋಗ್ತೀಯಾ? ಇಲ್ಲ, ಕಫ ಬಂತು, ಉಗಿಯಕ್ಕಿದೆ. ಎತ್ತಪ್ಪ ಗಾಡಿನ. ಬಿಡಪ್ಪ, ಅಡ್ಜಸ್ಟ್ ಮಾಡ್ಕೋತೀನಿ. ಅಣ್ಣ. ಏನು? ಬನ್ನಿ ಹೇಳ್ತೀನಿ. ಹೇಳು ಅಣ್ಣ. ಅದು ಅಪ್ಪಗೆಲ್ಲ ಗೊತ್ತು. ಹೇಳು ಅಣ್ಣ. ಅದು ದೊಡ್ಡಪ್ಪನ ಮಗ ವಿಶಾಲ್ಗೂ ನಂದಿನಿ ಅಕ್ಕಂಗೂ ಮದ್ವೆ ಫಿಕ್ಸ್ ಆಗಿದೆ ಅಂತ. ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಮಾಡಕ್ ಕೊಟ್ಬಿಟ್ಟಿದ್ದಾರೆ. ಅಪ್ಪ ಅಪ್ಪ ಮಲಸ್ ಅಪ್ಪ. ಇದೇನಣ್ಣ, ನೀನ್ ಮೂರ್ಛೆ ಹೋಗ್ತೀಯ ಅನ್ಕೊಂಡ್ರೆ ಅಪ್ಪ ಹೋಗ್ಬಿಟ್ರು ಅಂದ್ರೆ ಅಪ್ಪನೇ ನಿಂಗಿಂತ ಜಾಸ್ತಿ ಸೊಸೆನ್ ಹಚ್ಕೊಂಡಿರೋಂಗಿದ್ದಾರೆ. ಅದು ಬೇರೆ ವಿಚಾರ ಬಿಡಮ್ಮ. ಅಣ್ಣ ನೀರ್ ಹಾಕೆ ಬಿಸಿಲ ಬೇಡ. ನಂದಿನಿ ಇಲ್ಲಿ ಹೊರಗಿದ್ದಾರೆ. ಏನ್ ಹಾಗ್ ನೋಡ್ತಿದ್ದೀಯಾ? ಸಾಕಾ? ಇನ್ನು ಬೇಕಾ? ಇನ್ನು ಏನೇನ್ ಮಾಡ್ಬೇಕು ಅಂತಿದ್ದೀಯಾ? ಅಣ್ಣ. ಅಪ್ಪ ತಾತನ ಹತ್ರ ಮಾತಾಡ್ತವ್ರೆ, ಮಾತಾಡ್ಲಿ ಬಿಡಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ನಿಮ್ಮನ್ನು ತುಂಬಾ ಇಷ್ಟಪಟ್ಟೆ. ಜೀವನ ಪೂರ್ತಿ ನಿಮ್ಮ ಜೊತೆನೆ ಇರ್ತೀನಿ ಅಂತ ಕನಸು ಕಟ್ಕೊಂಡೆ. ನೀವು ನನ್ನ ಜೊತೆ ಪಳಗದನ್ನ ನೋಡಿ ನೀವು ನನ್ನ ತುಂಬ ಇಷ್ಟಪಡ್ತೀರ ಅಂದ್ಕೊಂಡು ಒತ್ತು ಕೊಟ್ಟೆ. ಈಗಲೇ ನನಗೆ ಗೊತ್ತಾಗಿದ್ದು, ನಿಮಗೆ ನಿಶ್ಚಿತಾರ್ಥ ಆಗಿದೆ ನೀವು ಇನ್ನೊಬ್ರು ಸೊತ್ತು ಅಂತ. ನಿಮಗೆ ಗೊತ್ತಾಗ್ದಂಗೆ ನಿಮ್ಮ ಬ್ಯಾಗಲ್ಲಿ ಇದ್ದಿದ್ದು ನಮ್ಮಿಬ್ರು ಚಿಕ್ಕ ವಯಸ್ಸಿನ ಫೋಟೋನ ಕಟ್ ಮಾಡಿದೆ. ಯಾಕೆಂದ್ರೆ ನೀವು ನಾಳೆ ಮದುವೆ ಆದ್ಮೇಲೆ ಅದನ್ನು ಕಟ್ ಮಾಡೇ ಮಾಡ್ತೀರಿ. ನೋಡಿ, ನಾನೇನಾದ್ರು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ದೀನಿ ಅಂತ ನಿಮಗನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಮೇಲೆ ಇನ್ಮುಂದೆ ನೀವು ಎಲ್ಲಿರ್ತೀರೋ ಅಲ್ಲಿ ತಲೆ ಕೂಡ ಹಾಕಿ ಮಲಗಲ್ಲ. ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಕಣ್ಬಿಡೋ ಕೊಡೆ ಇಲ್ಲಿ ಕಣ್ಬಿಡೋ ಕಣ್ಣ ಎಚ್ಚರ ಮಾಡ್ಕೋ. ಇಲ್ಲ ನೋಡು, ಇಷ್ಟೊತ್ತು ನಂದಿನಿ ನಿನಗೋಸ್ಕರ ಕಾಯ್ತಾ ನನ್ ಜೊತೆ ಮಾತಾಡ್ತಿದ್ಲು ಕಣೋ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ನಂದಿನಿ ನಿನ್ನೇ ಅಂತೆ ಲವ್ ಮಾಡೋದು. ಅಷ್ಟೇ ಅಂತೆ ಕಣೋ, ನಂದಿನಿ ಚಿಕ್ಕ ಹುಡುಗಿ ಆದಾಗಿಂದ ನಿನ್ ಬಗ್ಗೆನೆ ಹೇಳ್ತಿದ್ರಂತೆ. ನೀವಿಬ್ರು ಮದ್ವೆ ಮಾಡ್ಕೊಂಡು ಕೊನೆ ತನಕ ಚೆನ್ನಾಗಿರ್ಬೇಕು ಅನ್ನೋದೇ ತಾತನ ಆಸೆ ಆಗಿತ್ತಂತೆ. ಆದ್ರೆ ಈ ನಿಮ್ಮಪ್ಪನ ಬೇಜವಾಬ್ದಾರಿಯಿಂದ ಆಸ್ತಿ ಎಲ್ಲ ನಂದಿನಿ ಹೆಸರಿಗೆ ಮಾಡಿದ್ರಂತೆ. ಮತ್ತೆ ನೀನು ನಂದಿನಿ ಮದ್ವೆ ಆದ್ರೆ ಆಸ್ತಿ ನಿಂಗೂ ಸೇರಲ್ವಾ? ಆಮೇಲೆ ಅಜ್ಜಿ, ಕೊನೆ ತನಕ ನಮ್ಮನೇಲೇ ಇರ್ಬೇಕು ಅನ್ನೋದು ತಾತನ ಕೊನೆ ಆಸೆ ಆಗಿತ್ತಂತೆ ಕಣೋ. ಆದ್ರೆ ಆ ನಿಮ್ ದೊಡ್ಡಪ್ಪ ಇದಾರಲ್ಲ ಶಿವದಾಸ, ಅವರು ನಂದಿನಿನ ತಮ್ಮಗ ವಿಶಾಲಂಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ರಂತೆ.
ಈ ವಿಷಯ ಗೊತ್ತಾಗಿ ತಾತಂಗೆ ಇಷ್ಟ ಇಲ್ದೆ ಕೋಪಿಸ್ಕೊಂಡಿಲ್ ಬಂದ್ರಂತೆ ಕಣೋ ಪಾಪ. ಈ ಚಿಂತೆಯಿಂದಾನೆ ಪಾಪ ತಾತ ಹಾಸಿಗೆ ಹಿಡಿದಿದ್ದಂತೆ. ಇದನ್ನ ಹೇಳೋಣ ಅಂತ ನಂದಿನಿ ನಿನ್ನ ಹತ್ರ ಬಂದ್ರೆ ನೀ ಹಿಂದೆ ಮುಂದೆ ನೋಡದೆ ಬುರ್ ಅಂತ ಹೊಟ್ಟೋಗದ? ಅಯ್ಯೋ ನಿಧಾನ ಕಣಯ್ಯ, ಇಡೀ ಫ್ಯಾಮಿಲಿ ನಿನ್ನೇ ನಂಬ್ಕೊಂಡಿದೆ. ಆಮೇಲೆ ದಾಸ್ಪುಟ್ಟ, ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ನಂದಿನಿ ನಿನ್ನ ಬರಕ್ಕೆ. ಇವಾಗಲ್ಲ, ನಾಳೆ ಬೆಳಗ್ಗೆ. ರಾಮ್ ಸಾರಿ, ತುಂಬಾ ಲೇಟ್ ಆಯ್ತು. ಇಲ್ಲ, ನೀವು ಕರೆಕ್ಟ್ ಟೈಮ್ಗೆ ಬಂದ್ರಿ. ನಾನೇ ಸ್ವಲ್ಪ ಜಲ್ದಿ ಬಂದೆ. ನೀವ್ ಹೇಳಿದ ವಿಷಯ ಎಲ್ಲ ಅಮ್ಮ ನಂಗೆ ಹೇಳಿದ್ರು. ನಿನ್ನೆ ಯಾಕೆ ಹಾಗೆ ಮಾಡಿದ್ರಿ? ಫೀಲಿಂಗ್ಸ್ ಜಾಸ್ತಿ ಆಯ್ತು, ಅದಕ್ಕೆ ಟೈಟ್ ಆಗ್ಬಿಟ್ಟೆ. ಒಳ್ಳೇದಾಯ್ತು ಬಿಡಿ. ಏನ್ ಟೈಟ್ ಆಗಿದ್ದ? ಇಲ್ಲ, ಒಂದು ಹುಡುಗನ್ಗೋಸ್ಕರ ಕಣ್ಣೀರ್ ಹಾಕೋಕೆ ಮಾತ್ರ ಸಾಧ್ಯ. ಆದ್ರೆ ಒಂದು ಹುಡುಗಿಗೋಸ್ಕರ ಅವಳ ನೆನಪಲ್ಲೇ ಕುಡಿಯೋದಿದೆಯಲ್ಲ, ಅದು ಆ ಹುಡುಗಿ ಕಣ್ಣೀರ್ಗಿಂತ ದೊಡ್ಡದು. ಆ ನಿನ್ ಪ್ರೀತಿ ನಿನ್ನೆ ಗೊತ್ತಾಯ್ತು. ಇನ್ ಮುಂದೆ ನನ್ನ ಹೋಗಿ ಬನ್ನಿ ಅಂತ ಕರಿಬೇಡಿ, ಹೋಗು ಬಾ ಅಂತ ಕರೀರಿ. ನನ್ನ ಜೀವನದಲ್ಲಿ ಬಾ ಅಂತ ಮಾತ್ರ ಕರಿತೀನಿ, ಹೋಗು ಅಂತ ಯಾವತ್ತೂ ಹೇಳಲ್ಲ. ಯಾಕಂದ್ರೆ ನಿಮ್ಮನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ. ನನಗೆ ಭಯ ಆಗ್ತಿದೆ. ಯಾಕೆ? ಎಲ್ಲಿ ನಮ್ಮಿಬ್ಬರನ್ನು ದೂರ ಮಾಡ್ಬಿಡ್ತಾರೋ ಅಂತ. ನನ್ನ ಉಸಿರಿರೋವರೆಗೂ ಆ ಥರ ಯಾವತ್ತೂ ಆಗಲ್ಲ. ಹಾ
ಶಿವಾಯ ಯಾರಮ್ಮ ಯಾರು ಸ್ವಾಮೀಜಿ ಬಂದಿದ್ದಾರಂತೆ ಬನ್ನಿ ಅಜ್ಜಿ ಹೋಗೋಣ ಗಾಯತ್ರಿ ದೇವಿ ಗಾಯತ್ರಿ ದೇವಿ ನಮಸ್ಕಾರ ನಮಸ್ಕಾರ ನಾವು ನೆನಪಿದ್ದೀನಮ್ಮ ನಾನು ಸುಮಾರು ವರ್ಷಗಳ ಹಿಂದೆ ನಿಮ್ಮ ಮನೆಗೆ ನಾನು ಬಂದಿದ್ದೆ ಆಮೇಲೆ ಕಾಶಿಗೆ ಹೋಗಿದ್ದೆ ಈಗ ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ ದೇವದಾಸ್ ಬಗ್ಗೆ ಪೇಪರಲ್ಲಿ ವಿಷಯ ಓದ್ದೆ ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ತಾಯಿ ನನ್ನ ಗುರುತು ಸಿಕ್ತಮ್ಮ ವಯಸ್ಸಾಯ್ತಲ್ಲ ನೆನಪಾಗ್ತಿಲ್ಲ ಆಯ್ತು ಬಿಡಿ ತಗೊಳ್ಳಿ ಬೇಡ ತಾಯಿ ಸೂತಕದ ಮನೆಯಲ್ಲಿ ಕುಡಿಯೋದು ತಿನ್ನೋದು ಏನೂ ಮಾಡಲ್ಲ ನಾನಿಲ್ಲಿ ಬಂದಿರೋದು ಮುಖ್ಯವಾದ ಒಂದು ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ದೇವದಾಸನ ಜಾತಕ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವನು ಹುಟ್ಟಿದ ಸಮಯನೂ ಸರಿಯಿಲ್ಲ ಸತ್ತಿದ ದಿನಾನೂ ಸರಿಯಿಲ್ಲ ಅದಕ್ಕೆ 11ನೇ ದಿನ ತಿಥಿ ಮುಗಿದ ಕೂಡಲೇ ಈ ಮನೆಯಲ್ಲಿ ಒಂದು ಒಳ್ಳೆ ಶುಭ ಕಾರ್ಯ ನಡೀಬೇಕು ಇಲ್ಲ ಅಂದ್ರೆ ಅಮಂಗಳ ನಡೆಯದಂತೂ ಖಂಡಿತ ಇದು ಗಂಗಾಜಲ ನೀವೆಲ್ಲರೂ ಪ್ರೋಕ್ಷಿಸ್ಕೊಂಡು ತಲೆಗೆ ಸ್ನಾನ ಮಾಡಿದ್ರೆ ನಿಮ್ಮೆಲ್ರಿಗೂ ಒಳ್ಳೇದಾಗತ್ತೆ ತಗೋ ತಾಯಿ ಸ್ವಾಮಿ ತಾಯಿ ಹೇಗೂ ಬರೋದ್ ಬಂದಿದ್ದೀರಾ ಎಲ್ರಿಗೂ ಆಶೀರ್ವಾದ ಮಾಡಿಬಿಟ್ಟು ಹೋಗಿ ನಿಮ್ಮ ಇಚ್ಛೆಂತೆ ಆಗಲಿ ಓಂ ನಮ ಶಿವಾಯ ಶಿವಾಯ ನಮೋ ಸರ್ವೇ ಜನೋ ಸುಖಿನೋ ಭವಂತು ಬರ್ತೀನಿ ತಾಯಿ ಆಗಲಿ ಸ್ವಾಮಿ ಸ್ವಾಮೀಜಿ ಬಂದು ಆ ಮಾತು ಹೇಳ್ಬಿಟ್ಟು ಹೋದ್ಮೇಲೆ ನನಗೆ ಯಾಕೋ ಭಯ ಆಗ್ತಾ ಇದೆ ಏನೂ ಮಾತಾಡದೆ ನಂದಿನಿಗೂ ವಿಶಾಲ ಅದನ್ನೇ ನಾನು ಹೇಳಕ್ ಬರ್ತಾ ಇರೋದು ನಮ್ ನಂದಿನಿಗೂ ಮತ್ತೆ ನಮ್ಮ ವಿಶಾಲ್ಗೂ ಮದುವೆ ಮಾಡಿದ್ರೆ ಈ ಎಲ್ಲ ವಿಷಯಕ್ಕೂ ಒಂದು ಕೊನೆ ಆಗುತ್ತೆ ಅಲ್ಲಪ್ಪ ಯಾವುದಕ್ಕೂ ನಂದಿನಿ ಒಂದ್ ಮಾತು ಕೇಳ್ಬಿಟ್ಟ ಆಮೇಲೆ ಅಮ್ಮ ಇವಳನ್ನೇನ್ ಕೇಳೋದು ನಂದಿನಿನ ಸಾಕಿ ಬೆಳೆಸಿದ್ವಲ್ಲ ಇವಳನ್ನ ಕೇಳಿ ಸಾಕಿದ್ವ ನಾವು ಅಲ್ಲರಿ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದ್ಸಾರಿ ನೋಡಿ ಈ ಮನೆಯಲ್ಲಿ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಏನ್ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಏನೋ ರಾಮದಾಸ ಇದೆಲ್ಲ ತಲೆ ಕೆಡಿಸ್ಕೋಬೇಡಪ್ಪ ಈ ಕತೆಗೆ ಆದಿನು ನಾನೇ ಅಂತ್ಯ ಏನೋ ನೋಡ್ಕೊಂಡು ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಬಿಡು ಎಲ್ರು ಸುಮ್ಮನೆ ಅರ್ಥ ಆಯ್ತಮ್ಮ ಅವ್ರು ಹೇಳಿದ್ ನಡೆದ್ರೆ ಸ್ವಾಮೀಜಿ ಹೇಳಿದ್ ನಡೆಯತ್ತೆ ನಂದಿನಿ ಸ್ವಾಮೀಜಿ ಹೇಳಿದ ಮಂಗಳ ನನ್ ಸಾವೆ ಆಗಿರ್ಬೋದು ನಂದಿನಿ ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ಮ ಮಾವಂದಿರು ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾರೆ ನಿನ್ನ ವಿಚಾರ ಏನಾದ್ರು ನಾವು ಮಾತಾಡಿದ್ರೆ ನಮಗೂ ಅವ್ರಿಗೂ ದೊಡ್ಡ ಜಗಳನೇ ಆಗುತ್ತೆ ನಂದಿನಿ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ನೀನೇ ಹೋಗಿ ಹೇಳು ಶಿವಮಾವ ಅಂದ್ರೆ ತಾತ ಅಜ್ಜಿನೇ ಹೆದರ್ಕೋತಾರೆ ನನ್ನ ಮದುವೆ ಅಂತ ಆದ್ರೆ ಅದು ನಿನ್ ಜೊತೆ ಮಾತ್ರ ದೇವರು ವರವನ್ನು ಕೊಟ್ಟರೆ ನಾ ನಿನ್ನೆ ಕೋರುವೆ ಚೆಲುವೆ ನಿಗಿರಿಯಲ್ಲೂ ನಿನ್ನ ನೆರವನ್ನೇ ಕೋರುವೆ ಚೆಲುವೆ ಮಗ ಕಣ ನೀನು ನೋಡಕ್ ಕಡೆ ಅಮೂಲ್ ಬೇಬಿ ತರ ಇದೆಯಾ ಇಷ್ಟೆಲ್ಲ ಆಟ ಆಡ್ತಾ ಇದೆಯಾ ಜಾಸ್ತಿ ನಿಗ್ರಾಡಿದ್ರೆ ಬೆಂಡೆತ್ತಬೇಕಾಗುತ್ತೆ ಯೂನಿಕ್ ಫಿಕ್ಸ್ ಆಗಿರೋ ಹುಡುಗಿ ರೂಮಲ್ಲಿ ನಿನ್ಗೇನ ಕೆಲ್ಸ ಅವಳನ್ನ ಪಟಾಯಿಸ್ಬಿಟ್ಟು ಬುಟ್ಟಿಗೆ ಹಾಕೋಬೇಕು ಅಂತ ಇದೆಯಾ ಕತ್ತಿಸ್ಬಿಡ್ತೀನಿ ಇನ್ನೊಂದ್ಸಾರಿ ಅವಳ ತಂಟೆಗೆ ಹೋದ್ರೆ ಅಪ್ಪ
ಪ್ಲೇಯರ್ಸ್ಗೆ ಅಲ್ಲೇ ಟಿಫನ್ ಕೊಟ್ಟಿರ್ತಾ ಇದ್ದೆ. ಆದರೆ ಕಳಿಸಿರೋ ಕ್ಯಾಪ್ಟನ್ ಯಾರು ಅಂತ ಗೊತ್ತಾದ್ಮೇಲೆ ಫುಲ್ ಮೀಲ್ಸ್ ಕೊಡೋಣ ಅಂತ ಜಾಗ ಇಲ್ಲದೆ ಇದ್ರು ನಿಮ್ಮ ಡಕೋಟಾವೇನಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಂದೆ. ಅಮೂಲ್ ಬೇಬಿ ಅಂದಿಲ್ಲ, ಈಗ ಆಕ್ಷನ್ ಬೇಬಿ ನೋಡು. ಕ್ಷಮಿಸ್ಬಿಡುಮ್ಮ, ಅಂದಾಗೆ ನಂದಿನಿ ರೂಮ್ಗೆ ನಾನಾಗಿ ನಾನು ಹೋಗ್ಲಿಲ್ಲ, ಅವಳೇ ನನ್ನ ಕರೆದ್ಲು. ಹ್ಞೂ ಮಮ್ಮ, ಮ್ಯಾಟ್ರ್ ಏನು ಅಂತಂದರೆ, ಆ್ಯಕ್ಚುಲಿ ನಂದಿನಿಗೆ ಇವ್ನು ನೋಡಿದ್ರೆ ಇಷ್ಟ ಇಲ್ವಂತ, ಇವ್ನು ನೋಡಿದ್ರೆ ಇಷ್ಟ ಅಂತ. ಯಾಕೆಂದರೆ ಇವ್ರಪ್ಪ ತುಂಬ ಸ್ಟ್ರಿಕ್ಟ್ ಅಂತೆ, ಇವ್ರಪ್ಪ ತುಂಬ ಸ್ವೀಟ್ ಅಂತೆ, ಇವ್ರ ಮನೆ ಸೊಸೆ ಆಗೋಕ್ಕೆ ಇಷ್ಟ ಇಲ್ವಂತೆ, ಇವ್ರ ಮನೆ ಡಾಕ್ಟ್ರಿಂದ ತುಂಬ ಆಸೆ ಅಂತೆ. ಅದನ್ನು ಹೇಳೋಕ್ಕೆ ನನ್ನ ರೂಮ್ ಕರೆದ್ಲು ಮಮ್ಮ. ಇದನ್ನೇ ಮನೆಗೆ ಬಂದು ಹೇಳ್ತೀಯಾ? ಓಕೆ ಬಾಸ್. ಮಮ್ಮ ಆಕ್ಚುಲಾಗಿ ಇನ್ನೂ ಕೋಪನಾ ಮಮ್ಮ? ಸರಿ ನಡಿ ಮಮ್ಮ. ಇಲ್ಲ, ನಾ ಹಾಗಂತ ಹೇಳೇ ಇಲ್ಲ. ಅಯ್ಯಯ್ಯೋ ನಂದಿನಿ ಅವರೇ ಎದ್ರಕೋಬೇಡಿ. ಹರಿದಾಸ್ ದೊಡ್ಡಪ್ಪ ಜಡ್ಜ್ ಅಲ್ದೇ ಇರ್ಬೋದು, ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ. ಹೇಳಿಪ್ಪ. ಅದು ನಂದಿನಿ, ಅದೇನ್ ಬೋಗಳ್ಬೇಕು ಅಂತ ಅದ್ಯಾಪಗಳು? ಯಾಕೋ ಕಿರ್ಚಾಡ್ತಾ ಇದೀಯಾ? ಈ ನಿನ್ ಕಿರ್ಚಾಟ ನೋಡಿನೇ ನಮ್ ಇಡೀ ಫ್ಯಾಮಿಲಿಯಲ್ಲಿ ಯಾರು ತಮ್ಮ ಮನಸ್ಸಿನ ಆಸೆಗಳನ್ನ ಹೇಳ್ಕೊಡದೆ ಒದ್ದಾಡ್ತಾ ಇರೋದು. ಸ್ವಲ್ಪ ನಿಧಾನವಾಗಿ ಮಾತಾಡಿ, ಅಮ್ಮ ಒಳಗಡೆ ಮಲಗಿದ್ದಾರೆ. ಹೇ, ನೀನ್ ಹೇಳಮ್ಮ ನಂದಿನಿ. ಅದು ಅದು ನಾನು ಚಿಕ್ಕ ವಯಸ್ಸಲ್ಲಿ. ನೋ 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 ನೋ, ಯಾರೋ ನಿನ್ ಮನಸ್ಸನ್ನ ಕೆಡಿಸಿದ್ದಾರೆ. ಒಳ್ಳೇದ್ಯಾವ್ದು ಕೆಟ್ಟದ್ ಯಾವ್ದು ಅಂತ ನಿನ್ಗೆ ಯಾವ್ದು ಗೊತ್ತಿಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ನಿನ್ ಮಗನಿಗೆ ಮಾಡಿದ್ರೆ ಒಳ್ಳೇದು, ನನ್ ಮಗನಿಗೆ ಮಾಡಿದ್ರೆ ಕೆಟ್ಟದ್ದು ಅಂತನಾ? ಅದ್ ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ. ಆ ನಂದಿನಿ ಮನ್ಸು ಒಲಿಸಿ ನಿನ್ ಮಗನ್ ಜೊತೆ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ನಲ್ಲ ನಾನು, ಎಷ್ಟು ಚೀಪ್ ಆಗಿ ಮಾತಾಡ್ತಿದ್ಯಲ್ಲ. ಆ ನಂದಿನಿ ಮನಸ್ಸಿನ ಆಸೆ ಅಂತೆ ನನ್ ಮಗನ್ ಜೊತೆ ಮದುವೆ ಮಾಡಿ ತೋರಿಸ್ತೀನಿ, ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸಾಕು, ಬಾಯಿ ಮುಚ್ಚು. ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ನಿನ್? ಗೊತ್ತಿದ್ದೆ ಮಾತಾಡ್ತಾ ಇದ್ದೀನಿ ಕಣೋ. ಮನೆ ಹಿರಿಯ ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಟ್ಕೊಂಡು ಬಂದ್ರೆ ಇಡೀ ಫ್ಯಾಮಿಲಿ ಮೇಲೆ ದಬ್ಬಾಳಿಕೆ ಮಾಡಿ ಎಲ್ಲರ ಬಾಯಿ ಮುಚ್ಚಿದ್ಯಲ್ಲ ನೀನು. ಇನ್ ಮುಂದೆ ಅದೆಲ್ಲ ನಡೆಯಲ್ಲ. ಹರಿ ಬಾಬಾ ಸುಮ್ಮನೆ ದುಡ್ಕಕ್ ಹೋಗ್ಬೇಡಿ, ಬಾಬಾ ಇನ್ನು ಸಮಾಧಾನವಾಗಿದ್ದಾರೆ. ಏನ್ ಕೋಪ ಬಂದ್ರೆ ಕಿತ್ತು ದಬ್ಬಾಕ್ತಾನ ನಿನ್ ಭಾವ? ಏ ಹರಿ, ಬಹಳ ದೂರ ಹೋಗ್ತಾ ಇದೀಯ ನೀನು. ಏಯ್,
ಆ ಹುಡುಗಿ ನನ್ನ ಮಗನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಸಂತೋಷವಾಗಿ ಮದುವೆ ಮಾಡ್ಕೊಳಪ್ಪ ಅಂತ ಹೇಳ್ತೀಯಾ ಅನ್ಕೊಂಡೆ. ಆದ್ರೆ ಆ ರಾಮದಾಸ ಮತ್ತು ಅವರಪ್ಪ ನನಗೆ ಸಪೋರ್ಟ್ ಮಾಡ್ತಿರೋದು ನೋಡಿ ನೀನ್ ಹೊಟ್ಟೆ ಹುರ್ಕೊಳ್ತಾ ಇದೀಯಾ, ಹದ್ದು ಮೀರಿ ಮಾತಾಡ್ತಾ ಇದೀಯಾ. ಗಣೋ, ನಾನು ಹೀಗೆ ಮಾತಾಡೋದು, ಎಲ್ಲ ಆಸ್ತಿನೂ ಒಬ್ಬನೇ ಹೊಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀಯಾ ಏನಂದ್ರೆ? ಇದೇ ಕೊನೆ, ಇನ್ನೊಂದು ಸಾರಿ ಹೀಗೆ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕ್ ಬಾಬಾ, ಮಾತೆತ್ತಿದ್ರೆ ಹೊಡಿತೀನಿ ಬಡಿತೀನಿ ಅಂತಿರಲ್ಲ, ನೀವು ಹೊಡೆದ್ರೆ ನಿಂತ್ಕೊಂಡು ಹೊಡೆಸ್ಕೊಳಕ್ಕೆ ಅವ್ರೇನ್ ಗೋಪಿನ ದೇವುನ ತಿರಕ್ಸ್ ಹೊಡೆಯೋದಿಲ್ವಾ ನಿಮ್ಗೆ? ಏನ್ ಹೊಡೆದು ಬಿಡ್ತಾನ? ಹೌದು ಕಣೋ, ನೀನ್ ಹೊಡೆದ್ರೆ ನಾನು ಹೊಡಿತೀನಿ. ಕೈ ಇಟ್ ನೋಡಿ, ನೀವೋ ನಾವ ಗೊತ್ತಾಗುತ್ತೆ. ಮನೆಯಿಂದ ಆಚೆ ಹೋಗೋ ಎಂಜಲ್ ನಾಯಿ. ಚಿಕ್ಕಪ್ಪ ನಾಲ್ಗೆ ಮಿತಿ ಮೀರ್ತಿದೆ, ಹುಷಾರು. ಇಡೀ ಕುಟುಂಬ ಸೇರ್ಕೊಂಡು ನನ್ನೊಬ್ಬನ ಹೆದರ್ಸ್ತಾ ಇದ್ದೀರಾ? ಅಪ್ಪ ನೀನ್ ಹೂವನ್ನಪ್ಪ, ಎಲ್ರು ಒಂದ್ ಕೈ ನೋಡ್ಕೊಂಡ್ಬಿಡ್ತೀನಿ. ನಿಲ್ಸ್ರಿ, ನಿಮ್ಮೆಲ್ರಿಗೂ ಹಣದ ಹುಚ್ಚ ಹಿಡಿದು ಬಿಟ್ಟಿದೆ. ಹಣದ ಹುಚ್ಚ ಹಿಡಿದಿರೋದು ನನಗಲ್ಲ, ನಮಗೂ ಅಲ್ಲ, ನಿನಗೆ. ಆ ಹುಡುಗಿ ಆಸ್ತಿನ ಹೊಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದೀಯ ನೀನು. ಹಾ ಸರಿ, ಹಾಗಾದ್ರೆ ನಾವೆಲ್ಲರೂ ಒಂದ್ ನಿರ್ಧಾರಕ್ಕೆ ಬರೋಣ. ನಂದಿನಿ, ನಾನ್ ನನ್ ಮಗನಿಗೂ ಮದುವೆ ಮಾಡ್ಕೊಳ್ಳೋದ್ ಬೇಡ, ನಿನ್ ಮಗನಿಗೂ ಬೇಡ. ನಂದಿನಿನ ರಾಮದಾಸನಿಗೆ ಕೊಟ್ಟು ಮದುವೆ ಮಾಡೋಣ. ನಂದಿನಿ ನನ್ ಮಗನ ಪ್ರೀತಿ ಮಾಡ್ತಾಳೆ, ಇವನ್ನೇ ಮದುವೆ ಆಗೋದವಳು. ಈಗ ನೋಡು ಹಣದ ಹುಚ್ಚು ಯಾರಿಗೆ ಹಿಡಿದಿದೆ ಅಂತ ಗೊತ್ತಾಗುತ್ತೆ. ನಿಶ್ಚಿತಾರ್ಥ ಆಗಿದ್ದ ನನ್ನ ಮಗನಿಗೆ ಬೇಡ ಅಂತ ಹೇಳಿ ರಾಮದಾಸನಿಗೆ ಕೊಟ್ಟು ಮದುವೆ ಮಾಡೋಣ ಅಂದ್ರೆ ನನ್ನ ಮಗನ ಲವ್ ಮಾಡ್ಬಿಟ್ಟಿದ್ದಾಳೆ, ಅವನಿಗೆ ಮದುವೆ ಮಾಡೋಣ ಅಂತ ಹೇಳ್ತಾ ಇದೆಯಲ್ಲ. ಈಗ ನೋಡು ಅರ್ಥ ಆಗುತ್ತೆ ಯಾರಿಗೆ ಹಣದ ಹುಚ್ಚು ಹಿಡಿದಿದೆ ಅಂತ. ಸಾಕು, ಮುಗೀತು, ಎಲ್ಲ ಮುಗೀತು. 11ನೇ ದಿವಸದ ತಿಥಿ ಆದ ಮೇಲೆ ನೀವು ಯಾರೋ ನಾವ್ಯಾರು. 11 ದಿವಸ ಯಾಕೋ? ಇವತ್ತು ಈ ಕ್ಷಣದಿಂದಲೇ ಎಲ್ಲ ಮುಗೀತು. ನಾನ್ ಯಾರೋ ನೀನ್ ಯಾರೋ? ನಮ್ಮ ಅಪ್ಪನ ಮೇಲೆ ಕೈ ಹುಚ್ಚ ಬಾಯಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, 11ನೇ ದಿವಸದ ತಿಥಿ ಮುಗಿದ ತಕ್ಷಣ ರಾಮದಾಸನಿಗೂ ನಂದಿನಿಗೂ ಇದೇ ಮನೆಯಲ್ಲಿ ಮದುವೆ ನಡೆಯುತ್ತೆ. ಅಯ್ಯೋ, ನನ್ನಿಂದ ನೀವಿಬ್ರು ಕಿತ್ತಾಡೋದ್ ಬೇಡ. ಅಯ್ಯಯ್ಯೋ ಬೇಡ ದೊಡ್ಡಪ್ಪ, ಬೇಡ. ಅಷ್ಟೊಂದು ಆಸ್ತಿ ಇರೋ ಹುಡುಗಿನ ಮೇಂಟೈನ್ ಮಾಡಕ್ ನನ್ ಕೈಲಿ ಖಂಡಿತ ಆಗಲ್ಲ ದೊಡ್ಡಪ್ಪ, ಪ್ಲೀಸ್ ಬೇಡ, ಪ್ರಾಮಿಸ್ ಆಗಲ್ಲ. ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಿಮ್ ದೊಡ್ಡಪ್ಪ ಅಷ್ಟೆಲ್ಲ ಹೇಳ್ತಾ ಇದಾರೆ, ಒಪ್ಕೊಳ್ಳೋ? ಬಲವಂತ ಮಾಡ್ಬೇಡಿ. ನೀವು ಏನ್ ಯೋಚಿಸ್ತೀನೋ ಅವರೆಲ್ಲ ಅಷ್ಟೆಲ್ಲ ಹೇಳ್ತಿದಾರೆ, ಒಪ್ಕೋಡ್ಬಾಯ್ ಹಾಕ್ಬಾರ್ದು, ಒಪ್ಕೊಳ್ಳ. ಒಪ್ಕೋಬೇಕಾ? ಬಯಸದೆ ಬಂದ ಈ ಭಾಗ್ಯನ ನಿಮ್ಗಳ ಪ್ರೀತಿಗೋಸ್ಕರ ಒಪ್ಕೋತಾ ಇದ್ದೀನಿ ದೊಡ್ಡಪ್ಪ. ಅವ್ರು ಹೋದ್ರು ನೀವೇ ಆಶೀರ್ವಾದ ಮಾಡಿ. ಮಗನೇ ಗೆದ್ವಿ ಕಣ. ಜೂನಿಯರ್ ಬಿಟ್ಟಿಂಗ್ ಮಾಸ್ಟರ್ ಹೋಗಪ್ಪ. ನೀ ಏನ್ ಬೇಜಾರ್ ಮಾಡ್ಕೋಬೇಡಮ್ಮ, ನೋಡು ಎಲ್ಲ ಸಮಸ್ಯೆಗೂ ಒಂದ್ ಪರಿಹಾರ ಇದ್ದೇ ಇರುತ್ತೆ. ಅವರಿಬ್ರು ಒಂದಿನ ರಾಜಿ ಆಗಿ ಆಗ್ತಾರೆ, ಸರಿನಾ? ಅವ್ರು ಯಾರು ಮಾತಾಡಿಲ್ಲ ಅಂದಿದ್ರೆ ಆ ಹುಡುಗಿ ನನಗೆ ಕಣ. ನೋಡು ಅಲ್ಲೇ ಕೂತಿಯಾನೆ ಮಗ, ನಾಲ್ಕು ಪಾರ್ಸೋಣ ಬಾ ಮಗ. ಹೇಳಿ, ಬೇಡ ಬಿಡ್ರೋ, ತೀತಿಗೆ ಬಂದಿದ್ದೀರಾ ಯಾಕೆ ಸುಮ್ಮನೆ? ಯಾಕ್ರೋ ಅಲ್ಲೇ ನಿಂತ್ಕೋಬಿಟ್ರಿ, ಮೀಟ್ರ್ ಆಫಾ? ಮಗನೇ ಯಾವ ಅನ್ಕೋ ಮೀಟ್ರ್ ಆಫ್? ಮಗನೇ ಸ್ವಾಮೀಜಿ ಹೇಳಿದ ನಿಜಾನೇ ಆದ್ರೆ ಇವತ್ತೊಂದೆಡ ಬೀಳಬೇಕು ಮಗನೇ. ಒಂದಲ್ಲ ಎರಡು ಮಗನೇ ನಿಮ್ಮ ಅಪ್ಪಂಗ ಸೇರ್ಸೋಡ್ತೀವಿಲ್ಲ. ಏನ್ರ ಅದು ಗಲಾಟೆ? ಆಕ್ಟ್ ಮಾಡಕ್ ಬರ್ಬೇಕಾ? ರಾಮದಾಸ್ ಗೊತ್ತಾ ನಿನ್ಗೆ? ಓ ಸ್ವಾಮೀಜಿ ಗೆಟಪ್ಪ, ಪರ್ಫಾರ್ಮೆನ್ಸ್ ಪಕ್ಕ ಇರ್ಬೇಕು, ಡೈಲಾಗ್ ಅಲ್ಲಿ ಪಂಚ್ ಇರ್ಬೇಕು ಅಂತಾನೆ, ಪೇಮೆಂಟ್ ಮಾತ್ರ ಪಕ್ಕ ಇಲ್ಲ. ನೀವ್ ಹಂಗಲ್ಲ ತಾನೆ? ಏನ ಸುಡವ್ನೆ? ಏನ ಯಾವ್ದೋ ಕಲ್ಲಾಸಿನ ದೇಪ್ಕಂ ಬಂದ್ಬಿಟ್ಟಿದ್ಯಾ? ಏನಿಲ್ಲಪ್ಪ, ಹೋದ್ಸಲ ದಸರಾ ಕೊಟ್ಟಿದ್ದೆ ಹೊಲಿಯೋದಿಕ್ಕೆ ಶರ್ಟ್ ನ, ನನ್ನ ಮಗ ಹೊಲ್ದಿರ್ಲಿಲ್ಲ ಹಂಗೆ ಹಾಕೊಂಬಂದ್ಬಿಟ್ಟೆ, ಸೈಡ್ ಅಲ್ಲಿ ಮಾತ್ರ ಜಿಗ್ಜಾಕ್ ಮಾಡೋನೆ ಅಷ್ಟೇ. ಓ ಏನ್ ಕಿಟ್ಟೆ, ಫುಲ್ ಬಾಟ್ಲ್ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಾ?
ಯಾರು ಇವರಲ್ಲ? ಎಲ್ಲ ನಮ್ಮ ಅಂತಂದಿರ. ನಿಮ್ಮಿಬ್ಬರನ್ನೆಲ್ಲ ನೋಡ್ದಂಗೆ ಇದೆಯಲ್ಲ, ಕಳಿಂಗ ಬರಲ್ಲಿ ಸಪ್ಲೈರ್ ಆಗಿದ್ದ ನಿನ್ನ. ಯಾರು ನೀವೆಲ್ಲ? ಯಾಕ್ರೋ ಹೊಡಿತಾ ಇದ್ದೀರಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಇದಕ್ಕೆ ಹೊಡೆದ್ರೆ ಏನ್ರ ನೀವು? ಮುಂಚೆನೆ ಒಂದು ಮಾತು ಕೇಳಿದ್ರೆ ನಾನೇ ಹೇಳ್ಬಿಡ್ತಿದ್ದಲ್ರು. ಅವತ್ತು ನಾವು ಕುಟ್ಕೊಂಡು ಬಿದ್ದಿರ್ಲಿಲ್ಲ ಅಂದ್ರೆ ರಾಮು ನಮ್ಮ ತಾತನ ಕಾರ್ಯನೇ ಮಾಡ್ತಿರ್ಲಿಲ್ಲ. ಎಲ್ಲ ನಿನ್ನಿಂದನೇ ಹಾಳಾಗಿತ್ತು ಮಗಳ. ಸುಮ್ನೆ ಯಾಕ್ರೋ ನನ್ಗೊಡಿದ್ದೀರಾ? ಕುದುರೆ ಬಾಲಲ್ಲಿ ಇಟ್ಕೊಂಡು ಜಗ್ಗಾಡ್ಬೇಡಿ. ಈ ಕೆಲ್ಸ ಎಲ್ಲ ರಾಮಂದು. ಕೆಲಸದಲ್ಲಿ ನಾನೊಂಥರ ಗಣ್ಣಿದ್ದಂಗೆ. ಇದನ್ನ ಬಂದು ನಮ್ಮ ಮನೇಲಿ ಹೇಳ್ತಾನಲ್ಲ. ಅಯ್ಯೋ ಗುರು, ಕಾಸ್ ಕೊಟ್ರೆ ಮನೆಗೇನು, 90 ಹೊಡೆದು ಊರಿಗೆ ಎಳ್ಕೊಂಬರ್ತೀನಿ. ನಮಸ್ಕಾರ, ಶುಕ್ರಿಯಾ. ನನ್ನ ಮಗ ರಾಮನ್ ಬಿಡಬಾರ್ದು, ಬನ್ರ. ನನ್ನ ಕ್ಷಮಿಸ್ಬಿಡೋಣ, ನನ್ನಿಂದ ದೊಡ್ಡ ಅಪರಾಧ ಆಗೋಯ್ತು. ನಾನು ತಪ್ಪಾಡ್ಬಿಟ್ಟಣ. ನೀನಷ್ಟೇ ಅಲ್ಲ ಕಣ ತಪ್ಪು ಮಾಡಿದ್ದು, ನಾನು ಕೂಡ ತಪ್ಪು ಮಾಡಿಬಿಟ್ಟೆ. ಅಲ್ಲ, ನಾನೇ ಮುಂದೆ ನಿಂತು ರಾಮದಾಸನಿಗೂ ನಂದಿನಿಗೂ ಮದುವೆ ಮಾಡಿ ಈ ಕುಟುಂಬಕ್ಕೊಂದು ಒಳ್ಳೇದು ಮಾಡಬೇಕು ಅಂತ ಇದ್ದೆ. ಎಂಥ ಜಗತ್ತಿಲಾಡಿ ನನ್ನ ಮಗ. ಅಲ್ಲ, ನನ್ನ ಲೈಫಲ್ಲಿ ಎಂತೆಂಥ ಬಿಸ್ನೆಸ್ ಮ್ಯಾಗ್ನೆಟ್ಗಳು ನೋಡಲಿಲ್ಲ, ಎಂತೆಂಥ ಘಟಾನುಘಟಿಗಳಿಗೆ ಮಣ್ಣು ಮುಗಿಸಿದ್ದೆ. ಆದರೆ ನಮ್ಮನ್ನೇ ಯಾಮರಿಸ್ಬಿಟ್ಟಲ್ಲ ಅವನು. ಅಪ್ಪ, ಎಲ್ಲ ಕಡೆ ಹುಡುಕ್ಬಿಟ್ವಿ, ಆ 4 ಜನ ಎಲ್ಲೂ ಕಾಣಿಸ್ತಿಲ್ಲ. ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಾಗಿದೆ ಅಂತ ಭಯ ಪಟ್ಕೊಂಡು ನಮ್ಮಿಂದೆಲ್ಲ ದೂರ ಓಡ್ ಹೋಗಿರ್ಬೇಕು ಅವರು. ಹುಲಿ 4 ಹೆಜ್ಜೆ ಹಿಂದೆ ಹೋಗಿದೆ ಅಂದ್ರೆ ಇದರ ಹಿಂದೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಏನೇ ಆಗಲಿ, ನಾಳೆ ತಿಥಿ ಕಾರ್ಯ ಮುಗಿದು ನಾವೆಲ್ಲ ಇಲ್ಲಿಂದ ಹೋಗೋವರೆಗೂ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಭವ, ನೀವ್ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವನನ್ನ ನಾನ್ ನೋಡ್ಕೋತೀನಿ. ಬಿ ಕೇರ್ಫುಲ್. ಈಗೇನ್ ಮಾಡೋದು ಅಜ್ಜಿ? ಸುಮ್ನಿರಮ್ಮ, ಇಲ್ಲಿವರೆಗೂ ನಾನು ಏನ್ ಅನ್ಕೊಂಡಿದ್ದೀನೋ ಅದೇ ಆಗಿದೆ, ಮುಂದಕ್ಕೂ ಅದೇ ಆಗತ್ತೆ. ನೆನೆಲ್ಲ ಜಪನ ಅಲ ಚೇಯಂಡಿ, ಮಿಸ್ ಆಗ್ಬಿಡೋದು. ಸಾರ್ ಹೊಸ್ತಾರ ಸರ್. ನಮಸ್ಕಾರ. 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 ಈ ಮೂವನ್ನು ರಾಯಲಸೀಮಾಯಿಂದ ಕರೆಸಿದ್ದೀನಿ ಸರ್, ನೀವು ಹೇಳ್ದಂಗೆ. ಇವ್ರು ಇದಕ್ಕೆ ಮುಂಚೆ ಬಹಳ ಡೀಲ್ಗಳು ಮಾಡಿದ್ದಾರೆ ಸರ್. ನೀವೇನು ಕೆಲಸ ಹೇಳ್ತೀರೋ ಆ ಡೀಲ್ ಮುಗಿಸ್ಬಿಟ್ಟು ಆಂಧ್ರ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ, ಯಾರ ಕಣ್ಗೂ ಕಾಣಿಸಲ್ಲ ಸರ್. ಸರಿ. ಅಯ್ಯೋ ದೇವ್ರೇ, ಏನಾದ್ರೂ ಗೊತ್ತಾಯ್ತಾ? ಏನು ಗೊತ್ತಾಗ್ಲಿಲ್ಲ. ಏನ್ ಮಾಡೋದು, ನಿಂಗೇನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ. ಏನಾಯ್ತು ಅತ್ತೆ? ಬೆಳಗ್ಗೆಯಿಂದ ನಂದಿನಿ ಕಾಣಿಸ್ತಾ ಇಲ್ಲ. ಕಷ್ಟಗಳ, ನನಗ್ ಗೊತ್ತು ಅವಳು ಓಡೋಗಿರ್ತಾಳೆ ಅಂತ. ನಾನು ಅಷ್ಟೆಲ್ಲ ಹೇಳಿದ್ಮೇಲೆ ಅವಳು ಓಡ ಹೋಗ್ಬಿಟ್ಟು ಮಡ್ತಿತಾ ಇದ್ರ? ನನಗ್ ಗೊತ್ತು ಅವನು ಇಷ್ಟೆಲ್ಲ ಆಟ ಆಡೋದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ. ದೊಡ್ಡಪ್ಪ, ಇವನ್ ಎಲ್ಲ ವಿಷಯನೂ ಗೊತ್ತು. ಏಯ್, ಎಲ್ಲ ಅವರು ಎಲ್ಲವರೇ ಅಂತ ಗೊತ್ತು, ಆದ್ರೆ ನಾನು ಹೇಳಲ್ಲ. ಯಾಕೆ? ಆರೋಗ್ಯಧಾಮ ಬರಲಿ ಆರಾಮಾಗಿ ಕುಡ್ಕೊಂಬೋದಿದೆ. ಇವರೆಲ್ಲ ಬಂದು ಹಾಫ್ ಬಾಟ್ಲಿ ಡ್ರಿಂಕ್ಸ್ ನ ವೇಟ್ ಮಾಡಿದ್ದಾರೆ. ಏಯ್, ಒಂದು ಫುಲ್ ಬಾಟ್ಲಿ ತಗೊಂಡ್ರೋ ಹೋಗ್ರ. ಹಂಗೆ ಚಿಲ್ಲಿ ಚಿಕನ್ ಬೋನ್ಲೆಸ್, ಹೆಬ್ಬಾವಿನ ಮೊಟ್ಟೆ, ಆಮೇಲೆ ಬಾಟಿ ಫೈ ಪ್ಲೀಸ್. ಓ ಬ್ರ್ಯಾಂಡೆಡ್. ನಾನು ಯಾವಾಗಲೂ ಲೋಕಲ್ ಹೊಡಿಯೋದು ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ ಪರವಾಗಿಲ್ಲ. ಈಗ ಕೇಳಿ, ಎಲ್ಲವರು ಎಲ್ಲಿದ್ದಾರ? ಅವರು ಅವ್ರ ಮನೆ ದೇವ್ರ ದೇವಸ್ಥಾನದಲ್ಲಿ ಮದ್ವೆ ಕಾರ್ಯ ಮಾಡ್ಕೋತಾ ಇದ್ದಾರೆ. ಏನ್ ತರ ಮಾಡಿಕೊಂಡಿದ್ದೀರಿ? ನಾನು ಯಾವ ದೇವಸ್ಥಾನ ಅಂತ ಹೇಳಿದ್ನ? ಎಲ್ಲಿ ಅಂತ ಹುಡುಕ್ತಿರೋಕಂತಂದು. ಏಯ್, ನನ್ನ ಮಕ್ಕಳ ಏನ ಅವನ ಮುಖ ನೋಡ್ತೀರಾ? ತಗೊಂಡು ಹೋಗಿ ಕಾರಲ್ಲಿ ಬಿಸಾಕಿ ಅವನು ಬೋಟಿ ತೆಗಿರೋ ನನ್ನ ಮಗಂದು. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಓಂ ಶ್ರೀ ಕೃಷ್ಣಾಯ ನಮಃ, ಓಂ ಶ್ರೀ ಗೋವಿಂದ. ಕನ್ನಡ ವಸ್ತುಂದ ಅದು ಮಂತ್ರಿ.
ಹಲೋ, ಏನು ಮಾಡ್ತಾ ಇದೀಯಾ? ಮಾಮ, ಇಲ್ಲಿ ತಾತನಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇದನ್ನು ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಮಾಮ. ಎಲ್ಲೋದವನು? ಯಾರು ನೀವು? ಲೇ, ನೀನ್ ಬೇಗ ಮುಗಿಸಿದ್ರೆ ನನಗೆ ಇಲ್ಲಿ ತಿಥಿ ಮಾಡ್ತಾರ್ಕೊಣ. ಎದುರು ಬೇಡ ಮಾಮ, ಅವ್ರು ಬರ್ತಾರ ಆಮೇಲೆ ಮಾಡ್ತೀನಿ. ಈ ದೇವಸ್ಥಾನ ಅಂತ ಹೇಳಿದ್ದಲ್ಲ, ಎಲ್ಲಿದ್ದಾರೋ ದೇವಸ್ಥಾನದಲ್ಲಿ ಆಗೋದು ಮೋಸ್ಟ್ಲಿ ಬೆಟ್ಟದ ದೇವಸ್ಥಾನ. ಹಲೋ ಮಾಮ. ಲೇ, ಮುಗಿತೇನಲ್ಲೇ. ನೀನೇನು ತಲೆ ಕೆಡಿಸ್ಕೋಬೇಡ, ಇನ್ ಐದು ನಿಮಿಷದಲ್ಲಿ ಮದುವೆ ಮುಗ್ದೋಗುತ್ತೆ. ನನ್ನ ಮಗನೇ, ನನ್ನ ಜೊತೆಗೆ ತಮಾಷೆ ಆಡ್ತೀಯ? ಸರಿಯಾಗಿ ಯಾವ ದೇವಸ್ಥಾನ ಅಂತ ತೋರಿಸ್ದೆ ಹೋದ್ರೆ ಶುಭ ಮಾಡ್ತೀನಿ. ಮಹಾಲಕ್ಷ್ಮಿ ನಮಸ್ತೆ. ನಮ್ ತಮ್ಮನ್ ಸಾಯಿಸಿದ್ನಲ್ಲ ಆಯ್ಕುಮಾರ, ಅವ್ನ್ ನಮ್ಮನ್ ಸಾಯಿಸೋಕು ಊರಿಂದ ಹುಡುಗನ್ ಕರ್ಸೋನಂತಾನ? ನಾವ್ ಸ್ವಲ್ಪ ಹುಷಾರಾಗಿರ್ಬೇಕು. ಎಷ್ಟು ಜನ ಬರ್ತಾರ ಬರ್ಲೆ, ಒಬ್ಬೊಬ್ಬರನ್ನ ಕೊಚ್ಚ ಹಾಕ್ಬಿಟ್ರಾಯ್ತು. ಡಾಕ್ಟ್ರೆ, ಎಸ್ಕೇಪ್ ಆಗೋದಕ್ಕೆ ನಿಮ್ಮ ಬ್ರಿಲಿಯಂಟ್ ಬ್ರೈನಿಂದ ಏನಾದ್ರು ಬೊಂಬಾಟ ಐಡಿಯಾ ಹುಡುಕಿ? ಅಯ್ಯೋ, ಏನಪ್ಪ ಮಾಡೋದು? ಅಲ್ಲಿ ಯಾವುದೋ ಬಾಡಿ ಹೋಗ್ತಾ ಇದೆ, ಆ ಬಾಡಿಗೂ ನಿಮ್ಮ ಗಾಡಿಗೂ ಲಿಂಕ್ ಮಾಡಿ ಸಿಂಪ ಹೋಗ್ಬೇಕು. ಲಾಕ್ಬಿಡಿದ್ದಾಯ್ತು, ಫಸ್ಟ್ ರಾಮದಾಸ್ ಹೋಗ್ಬೇಕು. ಹೇಳು ಮಾಮ. ಮುಗಿತೇನು? ಓ ಎಸ್, ಎಲ್ಲ ಮುಗೀತು ಮಾಮ. ತಾತ ಆಸೆ ಪಟ್ಟಂಗೆ ನಮ್ಮಿಬ್ರು ಮದ್ವೆ ಆಯ್ತು. ಮನೆಗೆ ಹೋಗಿ ಅಜ್ಜಿ ಆಶೀರ್ವಾದ ತಗೋಬೇಕಷ್ಟೇ. ಸಂತೋಷ ಆಯ್ತಪ್ಪ. ಮದ್ವೆ ಆಗೋಯ್ತಾ? ನೀನು ಗಂಡ್ಸಾಗಿದ್ರೆ ಮನೆ ಕರ್ಕೊಂಬಾರ. ನಿನ್ ತಾತನ ತಿಥಿ ಜೊತೆಗೆ ನಿಂತಿತ್ತಿನ ಮಾಡ್ತೀನಿ. ದೊಡ್ಡಪ್ಪ, ತಾತನ ತಿಥಿ ಜೊತೆ ನಿಂತಿತ್ತಿನ ಮಾಡ್ತೀನಿ ಅಂತ. ರಾಮು, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಲ್ಲಿಂದ ಹೋಗ್ಬಿಡೋಣ ಬನ್ನಿ. ನನ್ನ ಫ್ರೆಂಡ್ ಮನೆ ಇಲ್ಲೇ ಹತ್ರದಲ್ಲಿದೆ, ಅಲ್ಲಿಗೆ ಹೋಗ್ಬಿಡೋಣ. ಹೌದು ಕಣು, ಅವಳು ಹೇಳ್ತಿರೋದು ಸರಿ. ನೀವಿಬ್ರು ಹೊರಟು ಬಿಡಿ. ಹೌದಣ್ಣ, ಅದೇ ಸರಿ. ನೀವು ಮೊದಲು ಹೋಗ್ಬಿಡಿ. ಇವ್ರ ಮಾವ ಬಲವಂತವಾಗಿ ಮದುವೆ ಮಾಡ್ತಾರೆ ಅಂತ ಓಡೋಗಿ ಮದುವೆ ಆದ್ವಿ. ಆದ್ರೆ ಅವ್ರನ್ನ ನೋಡಿ ಎದುರ್ಕೊಂಡು ಓಡೋಗೋ ಅಂತ ಜಯಮಾನ ನಮ್ಮ ವಂಶದಲ್ಲೇ ಇಲ್ಲ. ಎಲ್ಲ ಆಟದಲ್ಲೂ ಗೆಲ್ಲೋನು ಒಬ್ಬನೇ, ಈ ಆಟದಲ್ಲಿ ಗೆಲ್ಲೋನು ನಾನೇ. ಇವ್ರ ಜೊತೆ ಸಂಬಂಧನೇ ಬೇಡ ಅಂದ್ಮೇಲೆ ಅವನ್ ಕಟ್ಟಿರೋ ತಾಳಿ ಯಾಕೆ? ತಾಳಿ ಮಹತ್ವ ಗೊತ್ತೇನು ನಿನಗೆ? ಅವಳು ಕೊರಳಲ್ಲಿರೋ ತಾಳಿಗಿಂತ ನನ್ನ ತಂಗಿ ಕೊಟ್ಟ ಮಾತು ಮುಖ್ಯನಮ್ಮ. ಅದಕ್ಕಿಂತ ಹೆಚ್ಚಾಗಿ ನಿಮ್ ತಂದೆಗೆ ನಾನು ಕೊಟ್ಟಿರೋ ಮಾತು ಮುಖ್ಯ. ನಂದಿನಿ ರಾಮದಾಸ ಇಬ್ರು ಸೇರ್ಬೇಕು, ಎರಡಾಗಿರುವ ಈ ಕುಟುಂಬ ಮುಂದೆ ಒಂದಾಗಬೇಕು ಅನ್ನೋದೇ ನಿಮ್ ತಂದೆ ಇಚ್ಛೆ. ಅದಕ್ಕೆ ಅವರಿಬ್ಬರನ್ನ ಜೊತೆಯಲ್ಲಿ ಕೂರಿಸಿ ಫೋಟೋಗಳನ್ನು ತೆಗೆಸಿ ಅವನ್ನು ನೋಡಿಕೊಂಡು ಸಂತೋಷ ಪಡ್ತಿದ್ರು. ಅವರು ಕೋಮಾ ಸ್ಟೇಜಿಗೆ ಹೋಗೋಕ್ ಮುಂಚೆ ಹಾಸ್ಪಿಟ್ಲಿಂದ ನನಗೆ ಫೋನ್ ಮಾಡಿ, ನಂದಿನಿನ ಕರ್ಕೊಂಬ, ನಿಮ್ಮಿಬ್ಬರ ಜೊತೆಯಲ್ಲಿ ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದರು. ಅಷ್ಟರಲ್ಲಿ ಇದೆಲ್ಲ ಆಗೋಗ್ಬಿಟ್ಟಿದೆ. ಅಪ್ಪ, ನಾವೆಲ್ಲರೂ ಸೇರಿಕೊಂಡು ಅವರ
ಕೊನೆ ಆಸೆಯನ್ನು ಈಡೇರಿಸೋಣ. ಇವರಿಬ್ರು ಮದುವೆ ಆಗ್ಬೇಕು, ಎರಡು ಕುಟುಂಬಗಳು ಒಂದಾಗ್ಬೇಕು ಅಂತ ನಾನು ಕೂಡ ಆಸೆ ಪಟ್ಟೆ ಕಣಮ್ಮ. ಆದ್ರೆ ಈ ಕುಟುಂಬ ಇವ್ರ ನಡತೆ ನೋಡಿದ್ಮೇಲೆ ಇವ್ರಿಗೆ ಯಾವ ಯೋಗ್ಯತೆನೂ ಇಲ್ಲಮ್ಮ. ಏಯ್, ನಂದಿನಿ ರಾಮದಾಸನ ಪ್ರೀತಿಸ್ತಿದ್ದಾಳೆ ಕಣ. ಅವನು ಇವಳಿಗೋಸ್ಕರ ಏನ್ ಆಟ ಬೇಕಾದ್ರೂ ಆಡ್ತಾನೆ, ಯಾವ ನಾಟಕ ಬೇಕಾದ್ರೂ ಮಾಡ್ತಾನೆ. ಬೇಡಮ್ಮ ಬೇಡ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ನನ್ ಮಾತು ಕೇಳಿಲ್ಲ ಅಂದ್ರೆ ನೀನ್ ಇಷ್ಟ ಬಂದಾಗ ಮಾಡ್ಕೊ, ಹೋಗೋ. ನಮ್ಮ ವಂಶದವ್ರು ಅಂತ ಹೇಳ್ಕೊಳ್ಳಕ್ಕೆ ಇವ್ರಿಗೆ ಏನಮ್ಮ ಯೋಗ್ಯತೆ ಇದೆ? ಅಂಥ ಯೋಗ್ಯತೆ ಇದ್ದಿದ್ರೆ ನಾನೇ ನಿಂತು ಈ ಮದುವೆ ಮಾಡಿಸ್ತಾ ಇದ್ದೆ. ನಾವೆಲ್ಲಿ ಇವರೆಲ್ಲಿ? ಅಮ್ಮ ಏನೇ ಆಗಲಿ, ನಂದಿನಿ ಕೊರಳಲ್ಲಿ ನಮ್ಮ ವಂಶದವ್ರ ತಾಳಿನೇ ಇರ್ಬೇಕು. ರಾಮದಾಸ, ನೀ ನುಡಿಸಿದಂತ ಈ ಮೃದಂಗದ ಒಂದೊಂದು ಲಯ ತಾಳನು ಕೂಡ ನಮ್ಮ ತಂದೆ ಮೃದಂಗ ನುಡಿಸುವ ನೆನಪನ್ನ ತರಿಸುತ್ತೆ. ಇದೊಂದು ಸಾಕು ಕಣೋ, ಇದೊಂದು ಸಾಕು ನೀ ನಮ್ಮ ವಂಶದವನಂತ ಹೇಳ್ಕೊಳ್ಳಿಕ್ಕೆ. ಈ ಒಂದು ವಿಷಯಕ್ಕಾಗಿ ನೀನು ಮಾಡಿರೋ 100 ತಪ್ಪುಗಳನ್ನು ಕೂಡ ನಾನು ಕ್ಷಮಿಸ್ತೇನೆ. ಅಂತೂ ನಮ್ಮ ವಂಶದವರ ಕೈಯಿಂದಾನೆ ನಂದಿನಿ ಕುತ್ತಿಗೆಗೆ ತಾಳಿ ಬಿತ್ತಲ್ವೇನೋ ಶಿವದಾಸ. ರಾಮದಾಸ, ಇದೇ ಸ್ಟೈಲ್ನಲ್ಲಿ ನಿಮ್ ತಾತ ಮೃದಂಗನ ಬಾರಿಸಿ ಬಾರಿಸಿ ನನ್ನ ಪಟಾಯಿಸ್ಕೊಂಡ್ರು. ಈಗ ನೀನು ನಿಮ್ಮ ತಾತ ಸ್ಟೈಲ್ನಲ್ಲಿ ಬಾರಿಸಿ ಬಾರಿಸಿ ನಮ್ಮನ್ನೆಲ್ಲ ಪಟಾಯಿಸ್ಕೊಂಡ್ರು. ನಮ್ಮಮ್ಮನಿಗೆ ಫ್ಲಾಶ್ ಬ್ಯಾಕ್. ಎಲ್ಲದಕ್ಕೂ ಒಂದು ಒಳ್ಳೆ ಕೊನೆನೇ ಆಯ್ತು ಬಿಡಿ. ಎಲ್ರು ಸೇರಿ ನಿಮ್ ತಾತನ ತಿಥಿನ ಸಂತೋಷವಾಗಿ ಮಾಡೋಣ, ಬನ್ನಿ. ಸಾರಿ ತಾತ, ನೀನು ಎರಡೆರಡು ಸಂಸಾರ ಮೇಂಟೈನ್ ಮಾಡಕ್ಕೆ ಬೇಜಾನ್ ಪೊಂಗ್ತಿದ್ದೆ. ನಾನು ಒಂದೇ ಒಂದು ಹುಡುಗಿನ ಪಟಾಯಿಸಕ್ಕೋಸ್ಕರ ಪೊಂಗಿದಾಸ ಅದೆ. ನಮ್ಮ ಪುಂಗಿದಾಸನ ಚರಿತ್ರೆಯನ್ನ ನಾವೆಲ್ಲರೂ ಕೇಳಿ ಧನ್ಯರಾಗಿದ್ದೇವೆ. ಈ ನಮ್ಮ ಪುಂಗಿದಾಸನ ಕಥೆಗೆ ನಾವು ಮಂಗಳವನ್ನು ಹಾಡೋಣ. ಮಂಗಳವಾಗಲಿ ದಾಸನಿಗೆ, ಶುಭ ಮಂಗಳ ಪುಂಗಿ ದಾಸನಿಗೆ, ಮಂಗಳವಾಗಲೀ.